ಕೊಟ್ಟಿರೋ ಮಾತನ್ನ ಯಾವತ್ತೂ ಮೀರಲ್ಲ. ಅವ್ರ ಹತ್ರ ಈ ವಿಷಯನ ಯಾವ ರೀತಿ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಜಮಾನ್ರು ಬಂದ್ರು ಅಂತ ಅನ್ಸುತ್ತೆ. ನಾನು ಹೇಳಿದ್ನಲ್ವಾ ಬರ್ತಾರಂತ. ನಮಸ್ಕಾರ ಬುದ್ಧಿ. ನಮಸ್ಕಾರ. ರಾಜಣ್ಣ ಮರ್ಯಾದೆ ಎಲ್ಲ ಮನಸ್ಸಲ್ಲಿದ್ರೆ ಸಾಕು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶಾಂತಮ್ಮ ಬಂದೇಪ್ಪ. ಏನ್ರಪ್ಪ ಬರಕ್ ಹೇಳಿದ್ರಿ, ಸುಮ್ನೆ ನಿಂತಿದ್ದೀರಾ? ದೇವಸ್ಥಾನ ಕಟ್ಟೋಣ ಅಂತ ನೋಡಿದ್ವಿ, ಕಟ್ಟಕ್ಕಾಗದೆ ಅರ್ಧಕ್ಕೆ ನಿಂತೋಗಿದೆ. ಬುದ್ಧಿಗಳೇ, ನಿಮ್ಗೆ ಗೊತ್ತು, ಮುಂಚೆ ತರ ನಮಗೆ ಬೀದಿ ನಾಟಕಕ್ಕೆ ಯಾರೂ ಕರೀತಾ ಇಲ್ಲ. ನಾನು ಆವತ್ತೇ ಹೇಳಿದ್ನಲ್ಲ, ಏನೇ ಇದ್ರು ನನ್ನನ್ನ ಕೇಳಿ ಅಂತ. ಈಗಾಗಲೇ ಶಾಲೆಯಿಂದ ನೀವು ಬಾತ್ರೂಮ್ವರೆಗೂ ಕಟ್ಟಿಸ್ಕೊಟ್ಟಿದ್ದೀರಾ, ಅದೇ ನಿಮಗೆ ತೊಂದರೆ ಕೊಡಬಾರ್ದು ಅಂತ. ಏನ್ರಪ್ಪ ಇಷ್ಟು ವರ್ಷ ನಿಮ್ಮನ್ನ ಕೇಳಿ ಇದ್ನೆಲ್ಲ ಮಾಡಿದ್ನ? ಈಗ ನಿಮ್ಗೇನು ಈ ದೇವಸ್ಥಾನ ಕಟ್ಟಿ ಮುಗಿಸ್ಬೇಕು, ನಮ್ ಜ್ಯೋತಿಷ್ಯವ್ರನ್ನ ಕೇಳಿ ಒಳ್ಳೆ ದಿನದಲ್ಲಿ ಕೆಲಸ ಶುರು ಮಾಡಿ. ಸರಿ ಯಜಮಾನ್ರೆ. ಧನಿಗಳೇ, ಮನೆಯಲ್ಲಿ ಅಮ್ಮನವರು ವಾಂತಿ ಮಾಡ್ತಿದ್ದಾರೆ, ಡಾಕ್ಟರ್ ಬೇರೆ ಬಂದಿದ್ದಾರೆ, ನಿಮ್ಮನ್ನ ತಕ್ಷಣ ಕರ್ಕೊಬರ ಕೇಳಿದ್ರು. ಧನಿಗಳು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿದ ತಕ್ಷಣ ಒಳ್ಳೆ ಸುದ್ದಿ ಬಂದ್ಬಿಡ್ತಲ್ಲ. ದೇವ್ರೇ ಎಲ್ಲ ನಿನ್ನ. ಆಯ್ತು, ನಾನು ಇನ್ನು ಹೊರಡ್ತೀನಿ. ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ. ಹೌದಪ್ಪ. ಮುತ್ತಪ್ಪ ಗಾಡಿ ಒಂದ್ ನಿಮಿಷ ನಿಲ್ಸು. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ. ಏನಪ್ಪ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಬುದ್ಧಿ. ತುಂಬಾ ದಿನ ಆಯ್ತು ನೋಡಿ. ಓ ಮಗು ಆಗಿದೆ ಹೇಳೇ ಇಲ್ಲ. ದಣಿ ಎರಡ್ ಮೂರ್ ಸಲ ಮನೆಗೆ ಬಂದೆ, ಆದ್ರೆ ನಿಮ್ಮ ನೋಡಕ್ಕೆ ಯಾರು ಬಿಡ್ಲಿಲ್ಲ. ನೀವೇ ಮಗುಗೆ ಹೆಸರಿಡ್ಬೇಕು ದಣಿಗಳೇ. ಹಂಗ ನೋಡಕ್ಕೆ ಚಿನ್ನದ ಗೊಂಬೆ ತರ ಇದ್ದಾನೆ. ಮಗುಗೆ ಮುತ್ತುರಾಜ ಅಂತ ಹೆಸರಿಡಿ. ಸಂತೋಷ ದಣಿಗಳೇ. ತಗೊಳಮ್ಮ ತಗೋ. ಮುತ್ತುರಾಜ ಅಂತ ಹೇಳಿದ್ಮೇಲೆ ಮುತ್ತಿನ ಸರ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಮಾವ ಬಂದ್ಬಿಟ್ರು. ಬಾ ಮಾವ, ಇವತ್ ನನ್ ಹುಟ್ಟಿದ್ದೀನ. ಅಯ್ಯೋ ನನ್ ಬಂಗಾರಿ. ಇರವ ಊರಲ್ಲಿರೋ ಜನಗಳಿಗೆಲ್ಲ ಬಂಗಾರ ಚೈನ್ ಹಾಕಿದ್ರೆ ಸಂಬಂಧಿಕರಿಗೆ ಚಳ್ಳೆ ಉರಿನೂ ಉಳಿಯಲ್ಲ. ಏನಂತೀಯ? ಬರ್ತೀನಿ. ಸರಿ ಹೋಗ್ ಬರಮ್ಮ. ಬರ್ತೀನಮ್ಮ. ಬರ್ತೀನಿ ಬುದ್ಧಿ. ಬನ್ನಿ ಅಮ್ಮ. ಬರ್ತೀನಮ್ಮ. ಹೋಗಿ ಮಕ್ಕಳೇ. ಬಾಬಾ ಹುಷಾರು ಹುಷಾರು. ಬುದ್ಧಿ ನಮಸ್ಕಾರ. ಬುದ್ಧಿ ಕಾಲ್ದೊಳಾಗಿದೆ ಅಷ್ಟೇ, ಹೆದರ್ಕೊಳ್ಳೋಂಥದ್ದೇನು ಇಲ್ಲ ದಣಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇದುವರೆಗೂ ಪಿತ್ತದ್ದು ವಾಂತಿ ಮಾಡಿದ್ಲೆ ಹೊರತು ಬಸ್ರಾಗೋ ವಾಂತಿ ಮಾಡಲೇ ಇಲ್ಲ. ಆವತ್ತೇ ಜ್ಯೋತಿಷಿಗಳು ನನ್ನ ಹತ್ರ ಹೇಳಿದ್ರು, ಇವಳನ್ನ ಮದ್ವೆ ಮಾಡ್ಕೊಂಡ್ರೆ ನಮ್ಮ ವಂಶ ಬೆಳೆಯಲ್ಲ ಅಂತ. ಕೇಳದ್ನ ಇವನು, ಇವಳೇ ಬೇಕು ಅಂತ ಹೇಳಿ ಮದ್ವೆ ಮಾಡ್ಕೊಂಡ. ಎಲ್ಲ ನಮ್ಮ ಮಾತು ಮೀರ್ತಾ ಇದೆ. ಒಣಗಿದ ಮರಕ್ ಮದ್ವೆ ಮಾಡಿಸಿದ್ಯಾ? ಹೂವೆಲ್ಲ ಕೊಳ್ಚೆ ಪ್ರದೇಶಕ್ಕೆ ಹೋಗಿ ಬಂದ್ಬಿಟ್ಟು ಕಾಲ್ ತೊಳೆದೆ ಒಳಗೋದ್ರೆ ಹೆಂಗೆ? ಇವರಿಂದ ಇನ್ನೂ ಏನೇನು ನೋಡ್ಬೇಕೋ ಏನೋ. ಹತ್ತು ವರ್ಷದಿಂದ ಹಳೆಯಂದ್ರಿಗೆ ಸಿಟ್ಟು ಮಾತ್ರ ಬರ್ತಾನೇ ಇರುತ್ತೆ, ಒಳಗಡೆ ಏನೂ ಇಲ್ಲ. ಏನು ಯಜಮಾನ್ರೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ? ನಾನು ಏನ್ ತಪ್ಪು ಮಾಡಿದೆ? ನನ್ಗೆ ಯಾಕೆ ಇಷ್ಟೊಂದು ದೊಡ್ಡ ಶಿಕ್ಷೆ? ನಾನು ಆಸೆ ಪಟ್ಟಿದ್ದ ಯಾವುದು ನನಗೆ ನೆಮ್ಮದಿ ಕೊಡ್ಲಿಲ್ಲಪ್ಪ.
ಏನ್ ಜ್ಯೋತಿಷಿಯವ್ರಿ? ಅಯ್ಯ, ನಿಮ್ಮ ಹತ್ರ ಒಂದು ಒಳ್ಳೆ ವಿಷಯ ಹೇಳ್ಬೇಕಿತ್ತು. ಇಲ್ಲ, ಈಗ ಬೇಡ ಇವ್ರೆ. ಅಯ್ಯ, ತುಂಬಾ ಮುಖ್ಯವಾದ ವಿಷಯ. ಸರಿ ಬನ್ನಿ ಹೇಳಿ ಇವ್ರೆ. ಈ ಜಮೀಗೊಂದು ವಾರಿಸ್ ಬರ್ತಾ ಇದೆ ಅಯ್ಯ. ನಿಜ ಹೇಳ್ತಾ ಇದ್ದೀರಾ? ಆದ್ರೆ ಒಂದ್ ಪರಿಹಾರ ಮಾಡ್ಬೇಕಾಗಿದೆ. ನಿಮಗೆ ಹುಟ್ಟೋ ಮೊದಲನೇ ಮಗು ಯಜಮಾನಿ ಅಮ್ಮಂಗ್ ಹುಟ್ಟೋ ಭಾಗ್ಯ ಇಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬೇರೆ ಹುಡುಗಿ ತಾಯಿ ಆದ್ರೇನೆ ಯಜಮಾನಿ ಅಮ್ಮಂಗೆ ತಾಯಿ ಆಗೋ ಭಾಗ್ಯ ಸಿಗತ್ತೆ. ಅಂದ್ರೆ ನಾನು ದ್ರೋಹ ಮಾಡ್ಬೇಕಾ? ಅದಕ್ಕೆ ಅರ್ಥ ಅದಲ್ಲ, ಹಿರಿಯರು ಮಾಡ್ದಂತ ಪಾಪ. ದೊಡ್ಡ ಯಜಮಾನರು ಮಾತ್ರ ಜಮೀನ್ ಆಸ್ತಿ ಎಲ್ಲ ನನ್ನ ಮೊಮ್ಮಗನಿಗೆ ಅಂತ ಬರೆದು ಇಡದೇ ಇದ್ದಿದ್ರೆ ಈ ಪರಿಸ್ಥಿತಿ ನಿಮಗೆ ಬರ್ತಾ ಇರ್ಲಿಲ್ಲ. ಪುಟ್ಟೆಯಲ್ಲಿರೋ ಮೀನಿಗೆ ಕಾಗೆ ಸುತ್ತೋ ತರ ನಿಮ್ಮ ಆಸ್ತಿಗೆ ಸಂಬಂಧಿಕರೆಲ್ಲ ಸುತ್ತಾಡ್ತಿದ್ದಾರೆ. ನಿಮ್ ವಾರಿಸ್ ಅಲ್ದೆ ಈ ಜಮೀನಿಗೆ ಬೇರೆ ಯಾರಾದ್ರೂ ವಾರಿಸ್ ಬಂದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ಆ ಜನಗಳ ಬಗ್ಗೆ ಯೋಚನೆ ಮಾಡಿ ನೋಡಿ. ಹಾಗಾದ್ರೆ ನಾನು ಬರ್ತೀನಯ್ಯ. ಆಯ್ತು ಇವ್ರೆ. ಮಗು ಹುಟ್ಟಬೇಕು ಅಂದ್ರೆ ಮದುವೆನೇ ಆಗ್ಬೇಕು ಅಂತ ಏನು ಕಾನೂನಿಲ್ಲ. ಜಮೀನ್ದಾರಿಗೆ ಇದೇನು ಹೊಸದಲ್ಲ. ದಾನಿ, ನಿಮ್ಗೆ ಸಮಾಧಾನ ಹೇಳಕ್ಕೆ ನನ್ನ ಹತ್ರ ಪದಗಳಿಲ್ಲ. ಆದ್ರೆ ನಿಮ್ಮ ನೋವು ಏನು ಅಂತ ನನ್ನಿಂದ ಅರ್ಥ ಮಾಡ್ಕೊಳಕ್ ಆಗ್ತಿದೆ. ನಾನಿನ್ನು ಚಿಕ್ಕವಳು. ಜ್ಯೋತಿಷ್ಯರು ಹೇಳಿದ್ದಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ನನಗೆ ಅನಿಸ್ತಿದೆ. ಆದ್ರಿಂದ ಶಾಂತಮ್ಮ, ನಾವು ಅನ್ಕೊಂಡಿದ್ದೆಲ್ಲ ನಡೀತು ಅಂದ್ರೆ ನಮ್ಗೆ ಒಂದ್ ಜನ್ಮ ಸಾಲದು. ನಮ್ಮ ಹಿಂದಿನವ್ರು ಬೆಳೆಸಿದ ಬೆಳೆನ ನಾವು ಕಟಾವು ಮಾಡಲೇಬೇಕು. ನೀನು ಹೊರಡಮ್ಮ. ನಮ್ ಜನರಿಗೆ ನೀವೇ ಕಾವಲು ಕಾಯೋರು. ಮನೆ ದೇವರಿಗಾಗಿ ಪ್ರಾಣಾನೇ ಕೊಟ್ಟಿರೋ ಕತೆ ಎಲ್ಲ ಕೇಳಿದ್ದೀನಿ. ನಿಮ್ ಮೇಲೆ ಯಾವುದೇ ಆರೋಪ ಬರ್ದಿರೋ ಹಾಗೆ ನಾನು ಒಂದ್ ವರ ಕೇಳ್ತೀನಿ. ಶಾಂತಮ್ಮ, ಈಗಾಗ್ಲೇ ನಾನು ಸಾಯ್ತಾ ಇದ್ದೀನಿ. ನೀನ್ ಚೆನ್ನಾಗಿ ಬಾಳ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಮ್ಮ. ತನಿಗಳೇ, ಹಾಗೆಲ್ಲ ಹೇಳ್ಬಿಡಿ. ಜಮೀನಿಗೆ ವಾರಿಸಿದವರು ಬಂದಿದ್ದಾರೆ. ಜಮೀನ್ದಾರ ಹೇಳಿದ್ದಾರೆ ಹತ್ತು ದಿನಕ್ಕೆ ಯಾರು ಮನೆಯಲ್ಲಿ ಅಡಿಗೆ ಮಾಡಬಾರ್ದಂತೆ. ಜಮೀನ್ ಬಂಗ್ಲಾದಲ್ಲಿ ದಿನ ಬೀದಿ ನಾಟಕ. ಅಷ್ಟೇ ಅಲ್ಲ, ದಿನ ಮೂರು ಹೊತ್ತು ಬಾಡೂಟ. ಇದು ನಮ್ ಜಮೀನ್ದಾರ ಅಪ್ಪಣೆ, ಎಲ್ಲರೂ ಪಾಲಿಸಿ. ರಾಣಿಗೆ ಸೀಮಂತವು ಊರೋರ್ಗೆಲ್ಲ ಆನಂದವು. ಮಹಾರಾಣಿಗೆ ಸೀಮಂತವು ಊರೋರಿಗೆಲ್ಲ ಆನಂದವು. ಊರೇ ಸೇರಿ ಆಚರಿಸೋಣ ಬೆಳ್ಳಿ ತೊಟ್ಟಿಲ್ಲ ಕಟ್ಟೋಣ. ಊರೇ ಸೇರಿ ಆಚರಿಸೋಣ ಬೆಳ್ಳಿ ತೊಟ್ಟಿಲ್ಲ ಕಟ್ಟೋಣ. ರಾಣಿಗೆ ಸೀಮಂತವು ಊರೋರ್ಗೆಲ್ಲ ಆನಂದವು. ಮಹಾರಾಣಿಗೆ ಸೀಮಂತವು ಊರೋರ್ಗೆಲ್ಲ ಆನಂದವು. ಊರೇ ಸೇರಿ ಆಚರಿಸೋಣ ಬೆಳ್ಳಿ ತೊಟ್ಟಿಲ್ಲ ನಾವು ಕಟ್ಟೋಣ. ಕಾಮನ ಬಿಲ್ಲ ಎತ್ತಿಕೊಳ್ಳೋಣ ಅದರಿಂದ ಬಳೆಗಳ ಮಾಡೋಣ. ಸಂತೋಷದಿಂದ ಇರು, ನೂರ್ಕಾಲ ಚೆನ್ನಾಗಿರು. ರಾಣಿಗೆ ಸೀಮಂತವು ಊರೋರ್ಗೆಲ್ಲ ಆನಂದವು.
ಹರಿರಾರೋ ಹರಿಸಲಿಂದು ಆ ಮುಂದಿರೋ ಮುಕ್ಕೊಟ್ಟಿ ದೇವರಿಂದು ಬೆಳ್ಳಿ ಚಂದ್ರ ಆಡ್ತಾರೆ ಎಲ್ಲ ಈ ಮಗುವಿಗೆ ಆಡಲು ತಂದರಿಂದು ಅಮ್ಮ ನೀನೇ ಶಿಲೆಯಾಗಿ ಹರಿಸು ಬಂದು ತಾಯಾಗಿ ಎಲ್ಲ ಹೊಗಳೋ ಹಾಗೆ ಬಾಳು ಈ ಊರನ್ನೇ ನೀ ಬಂದು ಬೇಗ ಆಳು ಅಮ್ಮ ಅಮ್ಮ ಹರಸು ಈ ಊರಿಗೆ ಬೆಳಕಾಗು ನೀನು ಇಂದು ಸಂತೋಷದಿಂದ ಇರು ನೂರ್ಕಾಲ ಚೆನ್ನಾಗಿರು ಅಯೋಧ್ಯ ಸಾಮ್ರಾಜ್ಯದ ರಾಜಾಧಿಪತಿ ನಾನು ನನ್ನ ಹೆಸರು ದಶರಥ ಚಕ್ರವರ್ತಿ ಎಂದು ಕರೆಯುತ್ತಾರೆ ನಾನು ನೀತಿನ ಬಿಡಲ್ಲ ಧರ್ಮವನ್ನು ಮೀರಲ್ಲ ಅಂತಹ ದಶರಥ ಚಕ್ರವರ್ತಿಯಾದ ನಾನು ನಿನ್ನೆಯ ಬಳಿಗೆ ಬಂದಿದ್ದೇನೆ ಈ ಅಯೋಧ್ಯ ಸಾಮ್ರಾಜ್ಯದ ಪ್ರಜೆಗಳನ್ನು ಅವರನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವ ಹೊಣೆ ನನ್ನ ಮೇಲಿದೆ ಹಾಗಿರುವ ನಾನು ಇಲ್ಲಿಗೆ ಏಕೆ ಬಂದಿದ್ದೇನೆ ಗೊತ್ತೇ ತನಿಗಳೇ ನೀವ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ನೀವು ಅಲ್ಲೇ ತಾನೇ ಇರಬೇಕು ನನ್ನ ಮನಸ್ಸು ನನ್ನ ತುಂಬಾನೇ ಕಾಡ್ತಿದೆ ಶಾಂತಮ್ಮ ನಿಮ್ಗೆ ಅಂತ ನಾನು ಏನ್ ದೊಡ್ಡದಾಗಿ ಮಾಡಿಲ್ಲ ಆದ್ರೆ ಏನಿದೆಲ್ಲ ದೊಡ್ಡ ದೊಡ್ಡ ಮಾತುಗಳಲ್ಲಿ ಮಾತಾಡ್ತಿದ್ದೀರಾ ನನ್ನ ಕುಲ ಗೌರವನೇ ಕಾಪಾಡ್ದೆ ನಿನ್ಗೆ ನಾನು ಏನಾದ್ರೂ ಮಾಡ್ಲೇಬೇಕು ನನ್ನ ಹತ್ರ ಏನಾದ್ರೂ ಕೇಳಮ್ಮ ಇದು ನಮ್ಗೆ ಹುಟ್ಟೋ ಮಗು ಮೇಲೆ ನೀನ್ ಏನೇ ವರವನ್ನು ಕೇಳಿದರು ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ಇದು ಸತ್ಯ ಸ್ವಲ್ಪ ಅಮ್ಮ 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 ಸ್ವಲ್ಪ ತಡ್ಕೊಮ್ಮ ಸ್ವಲ್ಪ ತಡ್ಕೊಂಡು ಇನ್ನೂ ಆಗಲ್ಲ ಅಮ್ಮ ತಡ್ಕೊಂಡು ಬನ್ನಿ ನಿಮ್ ಮಗಳು ಗಂಡ ಮಗು ಹುಟ್ಟಿದೆ ಅಯ್ಯೋ ಡಾಕ್ಟರ್ ಬೇಗ ಬನ್ನಿ ಅಯ್ಯೋ ಪಾಪಿ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ಒಂದ್ ಮಗುನ ಹೆತ್ಬಿಟ್ಟು ಹೋಗ್ಬಿಟ್ಲೆ ಅಮ್ಮ 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 ಗಣಿಗಳೇ ನಿಮ್ಗೆ ಗಂಡ ಮಗು ಹುಟ್ಟಿದೆ
ನನ್ನ ಕ್ಷಮಿಸ್ಬಿಡಮ್ಮ, ನಾನು ಮಾಡಿರೋ ಪಾಪಕ್ಕೆ ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಕ್ಲಾಸ್ ವಾಕ್ ಎಲ್ಲ ಮುಗಿಸ್ಬಿಟ್ಟಿಯೇನೆ? ಆ ನಾನ್ ಮುಗಿಸ್ತೇಪ್ಪ. ಅಯ್ಯಯ್ಯೋ, ಇವನ್ ಕಣೆ ಬೇಡ ಕಣ, ಬಿಟ್ಬಿಡು. ಬಿಡಲ್ಲ, ಹೇಳದ್ ಕೇಳು. ಕೇಳಕ್ಕಾಗಲ್ವೇ? ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಯ್ಯೋ ಪಾಪಿ, ವಯಸ್ಸಿಗೆ ಬಂದಿರೋ ಹುಡುಗಿ ನಿಂಗೆ ಅಟ್ಟಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಊರ್ನಲ್ಲಿ ಯಾರು ಕೇಳೋರಿಲ್ವಾ ನಿನ್ ಬೈಕ್ ಮಣ್ಣಾಗ? ನನ್ ಯಾರಾದ್ರೂ ಕಾಪಾಡಿ, ಕಾಪಾಡಿ. ಬಾಗ್ಲು ತೆಗೀರಿ. ಬೇಡ ಕಣ, ಹತ್ರ ಬರ್ಬೇಡ. ಬೇಡ ಕಣ, ಬಿಟ್ಬಿಡು ಪ್ಲೀಸ್. ನಾನೇನು ಮಾಡ್ಬೇಡ ಪ್ಲೀಸ್ ಕಣ. ಕ್ಷಮಿಸೋದಕ್ಕೆ ಮಹಾಭಾರತದ ಕರ್ಣ ಅಲ್ಲ ಕಣ, ಕಲಿಯುಗದ ಕರ್ಣ. ಬೇಡ ಬಿಡು ಪ್ಲೀಸ್, ಬಿಟ್ಬಿಡು ನನ್ನ, ಬಿಡು ಪ್ಲೀಸ್, ಬಿಡು. ನನ್ ಭಯ ಆಗ್ತಿದೆ, ಬಿಡು ನನ್ನ ಪ್ಲೀಸ್, ಬಿಟ್ಬಿಡು, ಬಿಡು ಬಿಡು. ಬಂದ್ರು ತಗ್ಲಾಕೊಂಡ್ಲ. ಏ ಕುಳ್ಳಿ, ಎಷ್ಟು ದಿವಸದಿಂದ ಆಟ ಆಡ್ತಾ ಇದ್ದೆ. ಹಾಕಿ 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 ತೆಗಿರಿ. ನೆಕ್ಸ್ಟ್ ಯಾರೋ? ಅಯ್ಯೋ ಅಮ್ಮ, ಅಯ್ಯೋ ಪಾಪಿಗಳ, ಸಿನಿಮಾ ಶುರು ಮಾಡಿದಕ್ಕೆಲ್ಲ ರಥ ಹೀರ್ತಿರಲ್ಲ, ನೀವು ಚೆನ್ನಾಗಿರ್ತೀರಾ? ಪಾಪಿ ನನ್ನ ಮಕ್ಕಳ, ನಿಮ್ಮ ಟಿವಿನ ಸೇರಿಸಿ ಕತ್ತರಿಸ್ತೇನೆ. ಅಯ್ಯೋ ಹಿಂಸೆ ಕೊಡ್ತಾರಲ್ಲ. ಏಯ್ ಬಿಡ್ರ ಬಿಡ್ರಲೇ ನನ್ ಮಕ್ಕಳ, ಬಿಡ್ರ. ನನ್ ಕೋಪ ಬಂದ್ರೆ ಸರಿ ಇರಲ್ಲ, ಬಿಡ್ರ. ಏ ಬಿಡ್ರ, ಕಾಲ್ ಬಿಡ್ರ. ಏನಪ್ಪ, ಬೆಳಿಗ್ಗೆ ಬೆಳಿಗ್ಗೆ ಜಾಗಿಂಗ್ ಹೋಗ್ತಿದ್ದೀರಾ? ಹೌದಣ್ಣ, ನೀವೆಲ್ಲ ಹೋಗ್ತಾ ಇದ್ದೀರಾ? ಲೈಟ್ ಹಾಕಕ್ಕೆ ಬ್ಲಡ್ ಕೊಟ್ಬಿಟ್ ಬರೋಣ. ರೆಡ್ ಆಗಿರುತ್ತಲ್ಲ. ನಾನು ಈ ಕಡೆ ಬಾಣ ಬಾಣ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಏ ನಿಂತ್ಕೋ. ಏ ಕಂಪ್ರೆಸ್ ಅಲ್ಲಿ ಗಾಳಿ ಹಿಡಿಯೋ ಅಂದ್ರೆ ಯಾಕೆ ಆಚೆ ಹೋಗಿದ್ದೆ? ತಗಡ್ ನನ್ನ ಮಗನ. ಏನಂದೆ? ತಗಡ ತಗಡ ಅಲ್ಲ ಕಣವ, ರೌಡಿ. ಅರ್ಥ ಆಗಿಲ್ವಾ? ರೌಡಿ ರೌಡಿ ನನ್ನ ಕ್ಯಾರೆಕ್ಟರ್. ಅರ್ಥ ಬಾಯ್ಲೆ, ಇದು ನನ್ನ ಕ್ಯಾರೆಕ್ಟರ್, ಅದನ್ನ ತಿಳ್ಕೊ ನೀನು. ಹೋಗ ಹೋಗ ನನ್ನ ಡೀಸೆಲ್, ಹೋಗ ನನ್ನ ಆಯಿಲ್, ಹೋಗ. ಅಯ್ಯೋ, ಕೋಳಿ ಕೂಗಕ್ಕೆ ಮುಂಚೆ ಅಮ್ಮನ ಗೆಬ್ಸ ಕೇಳಿದೆ, ಇಷ್ಟೋ ತಗೋಯ್ತಲ್ಲ. ಸಿಕ್ಕಾಕೊಂಡ್ರೆ ಸಾಯ್ಸಾಕ್ಬಿಡ್ತಾರಲ್ಲ. ಅಬ್ಬ, ಯಾರು ಇಲ್ಲ, ಆದಷ್ಟು ಬೇಗ ಗಾಡಿ ಎತ್ಕೊಂಡು ಇವ್ರು ಬಿಟ್ಟೆ ಹೋಗ್ಬೇಕು ಮಾರಮ್ಮ. ನಾನು ಯಾರ ಕಣ್ಗೂ ಕಾಣಿಸ್ದೇ ಇರಂಗ್ ಮಾಡ ತಾಯಿ. ಲೇ ಮಗ, ಏನಪ್ಪ ನೀನು 10 ವರ್ಷ ಸಿನಿಮಾದಲ್ಲೇ ಇದೀಯಾ, ಒಂದ್ ದಿವಸನು ನಿನ್ ಮುಖನೇ ಕಾಣಿಸ್ಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಲ್ಲ ಗೊತ್ತಲ್ವಾ? ಡಾಕ್ಟರ್ ಅಂದ್ರೆ ಸೂಜಿ ಆಗ್ತಾನೆ ಅನ್ಸುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಒಬ್ಬನ ಜೊತೆ ಸೇರಿ 5-6 ಜನ ಕೆಲಸ ಮಾಡೋದು. ಒಂದ್ ಸಿನಿಮಾಗೆ ಎಷ್ಟು ಡೈರೆಕ್ಟರ್? ನಿನ್ನೆ ಇಂಟರ್ವ್ಯೂ ನೋಡಿದೆ, ಡೈರೆಕ್ಟರ್ ಪ್ರಶಾಂತ್ ಇಲ್ಲ ಒಬ್ರೆ ಕೂತಿದ್ರು, ಜೊತೆಲಿ ಯಾರು ಇರ್ಲಿಲ್ಲ. ಏನೋ ಸಿಕ್ಸ್ ಪ್ಯಾಕ್ ಇರೋ ಪ್ರತಿಯೊಬ್ಬ ಹೀರೋನು 20 ಕೋಟಿ ಸಂಬಳ ತಗೋತಾನಂತೆ. ಏ ವೀರಣ್ಣ, ಎತ್ ತೋರ್ಸೋ. ಎತ್ತೋ ಮಗ. ಹೆಂಗ? ಬರೀ ಒಂದ್ ಕ್ವಾರ್ಟರ್ ಖರ್ಚಷ್ಟೇ, 8 ಪ್ಯಾಕ್ಸ್. ಆಕ್ಟಿಂಗ್ ಮಾಡಕ್ ಹೇಳಿದ್ರೆ ಲಾಂಗ್ ಹೇರ್ ಬೆಳ್ತಾರೆ. ನಾನ್ ಮಾಡದಿರೋ ಆಕ್ಟಿಂಗ್ ನಮ್ಮ ಹತ್ರ ಕೇಳಿ ಆಕ್ಟಿಂಗ್ ನಾವ್ ಹೇಳಿಕೊಡ್ತೀವಿ. ಏನಪ್ಪ, ನಮ್ಮ ಅಕ್ಕನ ಮಗ ಒಬ್ಬ ಬೀದಿಯಲ್ಲಿ ಇದ್ದಾನೆ, ಅವನಿಗೊಂದು ಸಿನಿಮಾದಲ್ಲಿ ಚಾನ್ಸ್ ಕೊಡಿಸು, ಸಖತ್ತಾಗಿ ಮಾಡ್ತಾನೆ. ಅಯ್ಯೋ ಗಾಡಿ ಬಂತು, ನಾನು ಎಸ್ಕೇಪ್ ಆಗ್ಬಿಡ್ತೀನಿ. ಒಂದಲ್ಲ ಒಂದಿನ ಇದೇ ಊರಲ್ಲಿ ಶೂಟಿಂಗ್ ಮಾಡಿ ನಿಮ್ಗೆಲ್ಲ ಹೋಗಿದ್ದೀನಿ, ನೋಡ್ಕೊಳ್ಳಿ.
ಅಯ್ಯೋ ಅದ್ ನಮ್ ಸುಕುಮಾರ್ ತಾನೆ, ಅವನ್ಗೆ ಯಾಕೆ ಅವಳಿ ಕೊಡ್ತಾ ಇದಾರೆ ಇವರು? ನಮಸ್ಕಾರ. ಏನಪ್ಪ ನಮ್ ಸುಕುಮಾರ್ ಸಿನಿಮಾ ಟ್ರೈ ಮಾಡ್ತಿದ್ರೆ ಕಾಲ್ ಎಳಿತಾ ಇದ್ದೀರಲ್ಲ ಸುಮ್ನೆ ತಮಾಷೆಗಣ. ಅದೆಲ್ಲ ಇರ್ಲಿ, ನಮ್ಮೂರ್ಗೆ ಪಬ್ಲಿಕ್ ಟಾಯ್ಲೆಟ್ ಕಟ್ಟಿಸ್ಕೊಡಿ ಅಂತ ಮನವಿ ಕೊಟ್ಟಿದ್ವಲ್ಲ, ನಮ್ ಕೌನ್ಸಿಲರ್ ಅಣ್ಣ ಅದನ್ನ ಓಕೆ ಮಾಡಿದ್ರು. ಅಯ್ಯೋ ಏಯ್, ಇದನ್ನ ನಾನು ವೆಲ್ಡಿಂಗ್ ಮಾಡ್ಸ್ಕೊ ಬರ್ತೀನಿ, ಅಂಗಡಿ ನೋಡ್ಕೊಳ್ರ. ಲೇ ಏಯ್, ಎಲ್ಲೋ ನಿಮ್ಮ ಓನರ್? ಅದೆಲ್ಲ ನಿನ್ನ ಹತ್ರ ಹೇಳಕ್ಕಾಗಲ್ಲ, ಹೋಗು. ಹೇಳು ಯಾಕೆ ಇದಕ್ಕೆ. ಅಂಗಡಿ ತೆಗ್ದಿಟ್ಟು ಎಲ್ಲೋದ್ರು ಇವರು? ಏಯ್ ರವಿ ಬರ್ತಾ ಇದ್ದಾನೆ ಕಣೋ, ಹೆಂಗಾರ ತಪ್ಪಿಸ್ಬೇಕಣೋ. ಲೇ ನಮಗೆ ಸಿಕ್ಕಿರೋದು ಅವನಿಗೂ ಸಿಕ್ಲೆ, ಏನು ಇವಾಗ? ಏಯ್ ಅಂಗಡಿ ತೆಗ್ದಿಟ್ಟು ಅಲ್ಲೇನೋ ಮಾಡ್ತಾ ಇದ್ದೀರಾ? ಏಯ್ ಅಂಗಡಿಲಿ ಏನ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಸೊಳ್ಳೆ ಎಷ್ಟು ಕಚ್ತಾ ಇದೆ ಗೊತ್ತಾಗಲ್ಲ, ಒಂದ್ ಸೊಳ್ಳೆ ಬತ್ತೆ ಹಚ್ಚಕ್ಕಾಗಲ್ವಾ? ಅಂಗಡಿನ ಮೇಂಟೈನ್ ಮಾಡಕ್ ಬರಲ್ಲ, ಈ ನನ್ ಮಕ್ಳಿಗೆ ಅಂಗಡಿ ಕೊಟ್ಟಿದ್ದೀವಿ ನಾವು. ಅಯ್ಯಯ್ಯೋ ಪಂಚರ್ ಮಾಡ್ಬಿಟ್ಲು. ಅಯ್ಯಯ್ಯೋ ನಮ್ಗಾದ್ರೂ ಒಂದು, ಅವನ್ಗೆ ಎರಡು. ಅಯ್ಯಯ್ಯೋ ಇವನ್ ಬೇರೆ ಬರ್ತಾ ಇದ್ದಾನಲ್ಲಪ್ಪ. ಹೇಯ್ ಅಂಗಡಿಲಿ ಕೆಲಸ ಮಾಡ್ತಾ ಏನೋ ಮಾಡ್ತಾ ಇದ್ದೀರಾ ಅಲ್ಲಿ? ಅಯ್ಯೋ ಹೋಗ್ಬಿಡು ಹೋಗ್ಬಿಡು ಹೋಗ್ಬಿಡು, ಕಣ್ಣ ಮುಚ್ಚ ಆಡ್ತಾ ಇದ್ದೀರಾ? ಏನೋ ಅಲ್ಲಿ ಸುಂದರಿ ಶಾಲೆ ಕಡೆ ಹೋಗ್ಲಿಲ್ವಮ್ಮ? ಏನೋ ಗೊತ್ತಿಲ್ದಿರೋ ತರ ಮಾತಾಡ್ತಿದ್ಯಾ ಹಾ ಕಣೋನ? ಹೌದು ಕಣೋ, ಸ್ಕೂಲ್ಗೆ ಒಂದಿನ ಕೂಡ ರಜಾ ಹಾಕ್ತೇ ಹೋಗ್ತಿದ್ದೆ, ನನ್ ಕೈಲಿ ಲೀವ್ ಹಾಕ್ಸ್ಬಿಟ್ಟೆ ಅಲ್ವಾ. ಸೂಜಿ ಅಂದ್ರೆ ನಂಗೆ ಎಷ್ಟು ಭಯ, ಎತ್ಕೊಂಡೋಗಿ ರಕ್ತ ಹೀರ್ಬಿಟ್ಟೆ ಅಲ್ವಾ. ಇವತ್ ನಿನ್ ರಕ್ತ ಪೂರ್ತಿ ತೆಗಿತೀನಿ ನೋಡು. ಬಿಟ್ಬಿಡಮ್ಮ. ಬಿಡಲ್ಲ ಕಣೋ, ಶಂಸಕ್ ನಾನೇನು ಮಾಧವಿ ಅಲ್ಲ ಕಣೋ, ಕರ್ಣನ್ ನಾಶ ಮಾಡಕ್ ಬಂದಿರೋ ದ್ರೌಪದಿ. ನಿಂತ್ಕೊಳ್ಳೋ, ಇದೆಲ್ಲ ನಿನ್ನೆ ರಕ್ತ ಹೀರಕ್ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ನಿಂತ್ಕೊಳ್ಳೋ, ಆ ಕಡೆ ಹೋಗ್ತಾ ಇದೀಯಾ? ತಡಿ ಬಂದೆ. ಹುಚ್ಚು ನನ್ನ ಮಕ್ಕಳ, ಕಡ್ಲೆ ಪುರಿ ಎಲ್ಲ ಹೋಯ್ತು. ಅಯ್ಯಯ್ಯೋ ನೋಡ್ದಲ್ಲ. ಏಯ್ ಜೂಡಿ ಜುಟ್ಟು ಹೆಂಗೆ? ಒಮ್ಮೆ ನೀನು ಇಲ್ಲಿ ಬರುತ್ತೀಯ, ನೀ ಕೊಟ್ಟ ಮುತ್ತಿಗೆ ಕಳೆದು ಹೋಗಿಹೇ. ಮುಟ್ಟಿ ಮುಟ್ಟಿ ಸುಡುತ್ತೀಯ, ನೀ ಮತ್ತೆ ಕೋಪ ಪಡುತ್ತೀಯ, ಮನಸ್ಸಿಂದು ಕರಗೆ ಹೋಗದ. ಯಾರೇ ಬಂದು ನೋಡಿದರೂನು ನಿನ್ನ ಬಿಟ್ಟು ಹೋಗದು ಮನಸ್ಸು, ನೀನೆ ಬಿಟ್ಟು ಹೋದರೂನು ನಾ ಬರುವೆ ನಿನ್ ಹಿಂದೆ. ಮುತ್ತು ಮುತ್ತು ಕೊಡುತ್ತೀಯ, ಒಮ್ಮೆ ನೀನು ಇಲ್ಲಿ ಬರುತ್ತೀಯ, ನೀ ಕೊಟ್ಟ ಮುತ್ತಿಗೆ ಕಳೆದು ಹೋಗಿಹೇ. ನಿನ್ನನ್ನು ಸೇರಿ ನಾ ಮಿತಿ ಮೀರಿ ಪ್ರೀತಿಯಲ್ಲಿರಬಹುದೇ, ಈ ಜನ್ಮದಲ್ಲೂ ಮರು ಜನ್ಮದಲ್ಲೂ ನಿನ್ನಲ್ಲಿ ನಾ ಸೇರುವೆ.
ಮೊಗ್ಗಂತೆ ನೀನು ಹೂವಂತೆ ಅರಳಿ ನಂಗಾಗಿ ಬಂದಿರುವೆ ಅರೆ ಏಳೇಳು ಜನುಮ ನಿನಗಾಗಿ ನಾನು ಆಸೆಯಿಂದ ಕಾದಿರುವೆ ಅರೆ ಬರುವುದು ನನಗಾಗಿ ನೀನು ಚಿಗುರಿದ ಎಲೆಯಾಗಿ ನೀ ಕಾದಿರು ನನಗಾಗಿ ನಾ ತರುವನು ನಿನಗಾಗಿ ಹೇ ಹುಡುಗ ಹೇ ಹುಡುಗ ಅರೆ ನಾನಿರುವೆ ಜೊತೆಯಾಗಿ ಮುತ್ತು ಮುತ್ತು ಕೊಡುತ್ತೀಯ ಒಮ್ಮೆ ನೀನು ಇಲ್ಲಿ ಬರುತ್ತೀಯ ನೀ ಕೊಟ್ಟ ಮುತ್ತಿಗೆ ಕಳೆದು ಹೋಗಿಹೆ ಮುಟ್ಟಿ ಮುಟ್ಟಿ ಸುಡುತ್ತೀಯ ನೀ ಮತ್ತೆ ಕೋಪ ಪಡುತ್ತೀಯ ಮನಸ್ಸು ಇಂದು ಕರಗಿ ಹೋಗಿದೆ ಯಾರೇ ಬಂದು ನೋಡಿದರೂನು ನಿನ್ನ ಬಿಟ್ಟು ಹೋಗದು ಮನಸ್ಸು ನೀನೆ ಬಿಟ್ಟು ಹೋದರೂನು ನಾ ಬರುವೆ ನಿನ್ ಹಿಂದೆ ಅಮ್ಮ ಏನಮ್ಮ ಬೋರ್ ಆಗ್ತಿದೆ ಅಮ್ಮ ನಾನೇ ಇದನ್ ಮಾರ್ಬಿಟ್ಟು ಬರ್ಲಿ ಈ ಕೆಲಸ ಎಲ್ಲ ಯಾಕಮ್ಮ ನಿಂಗೆ ಓದ್ಕೋ ಇಲ್ಲಮ್ಮ ನಾನೇ ಮಾರ್ಬಿಟ್ಟು ಬರ್ತೀನಿ ಅಯ್ಯೋ ಹೇಳಿದ ಮತ್ ಯಾವಾಗ ಕೇಳಿದ್ಯಾ ನೀನು ಹೋಗೋ ಅಟ್ಟಿಲ್ಲಕ್ಕಮ್ಮ ಅಮ್ಮ ಏನಮ್ಮ ನನಗೊಂದು ಆಸೆ ಅಮ್ಮ ಏನೇ ಇಡೀ ಊರಿಗೆ ಹೂ ಮಾರ್ತೆ ಆದ್ರೆ ನೀನ್ ಮಾತ್ರ ಇಟ್ಕೊಳ್ಳೋದೇ ಇಲ್ಲ ಅಲ್ವಾ ಭಾಗ್ಯ ಎಲ್ಲ ಯಾವತ್ತೋ ಹೋಯ್ತು ಸುಮ್ನಿರು ನಾನು ನೋಡ್ತೀನಿ ಹೋಗ್ಬರಮ್ಮ ಅಣ್ಣ 250 ಆಯ್ತಣ್ಣ ತಗೊಳಪ್ಪ ಸರಿ ಅಣ್ಣ ಅಣ್ಣ ಗಾಡಿ 40 ಮೇಲೆ ಓಡಿಸ್ಬೇಡಿ ಸರಿ ಸರಿ ಅವಾಗ್ಲೇ ಮೈಲೇಜ್ ಕೊಡೋದು ಲೇ ಕರ್ಣ ಅರ್ಜುನ್ ಅವ್ರ ಬರ್ತ್ಡೇ ರೀಸನ್ ಎಲ್ಲ ರೆಡಿ ಇದೆ ನಾಳೆ ಕೊಟ್ರೆ ಸಾಕಲ್ಲ ಅಣ್ಣ ಇವತ್ ನೈಟೇ ಅಂಟಿಸ್ಬೇಕಣ ಹಂಗ ಸರಿ ರೆಡಿ ಮಾಡ್ತೀನಿ ಬಿಡು ಸರಿ ಅಣ್ಣ ಹೂವೇ ಹೂವ ತಗೊಳ್ಳೋದು ಯಾವತ್ ನಾನು ಹೂವ ತಗೊಂಡಿದ್ದೀನಿ ದೇವ್ರಿಗೆ ತಗೊಳ್ಬೋದಲ್ವಾ ನನಗೆ ಯಾವತ್ತು ನಮ್ಮ ಅರ್ಜುನೇ ನನ್ನ ಪಾಲಿನ ದೇವ್ರು ಹಾಗಂದ್ರೆ ತಗೊಂಡ ಅವ್ರ ಫೋಟೋಗೆ ಹಾಕಿ ಏ ಏನ್ ನಕ್ಕಲ್ಲ ಸತ್ತರಷ್ಟೇ ಹೂವ ಇಡೋದು ಗೊತ್ತಾಗಲ್ಲ ಹಂಗಾರೆ ಸ್ವಾಮಿ ತೀರ್ಕ ಬಿಟ್ರಣ್ಣ ಹೋಗಾಕೇಳ ಅವಳನ್ನ ಏಟ್ ಕೊಡ್ಸಕ್ಕಿಂತ ಬಂದ್ಯಾ ಹೋಗಮ್ಮ ಇವನ್ ಅಂಗಡಿಗೆ ಹೂ ಮಾರಕ್ಕೆ ಓದ ಹುಡುಗಿರೆಲ್ಲ ವರ್ಕ್ಶಾಪ್ ಕಡೆನೆ ನೋಡ್ತಾರೆ ಯಾಕಂತಾನೆ ಗೊತ್ತಿಲ್ಲ ಓದೆ 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 ನಗ್ಬೇಡು ನಾಯಿ ನನ್ ಮಗನೇ ಬಿಸಿಲು ಜಾಸ್ತಿ ಇದೆಲ್ಲ ಬೇಸಿಗೆ ಕಾಲ ಬಂತಲ್ಲ ಬಿಸಿಲೆಲ್ಲ ಹಿಂಗೆ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಒಂದ್ ಟೀ ಕುಡಿದ್ರೆ ಸರಿ ಇರುತ್ತಲ್ಲ ಸರಿಯಾಗಿ ಹೇಳಿದೆ ಬಾ ಕುಡಿಯೋಣ ಅಣ್ಣಂಗೊಂದು ಟೀ ಹಾಕಪ್ಪ ಏ ರವಣ ಎರಡು ಟೀ ಹಾಕಪ್ಪ ಸಕ್ಕರೆ ಸ್ವಲ್ಪ ಕಮ್ಮಿ ಇರ್ಲಿ ಸಕ್ಕರೆ ಕಿಕ್ಕರೆ ಎಲ್ಲ ಇರ್ಲಿ ಹಳೇದು ಹಂಗೇನೆ ಇದೆ ಮೊದ್ಲು ಅದನ್ನ ಸೆಟ್ಲ್ ಮಾಡಿ ಬರೋ ವಾರ ಮಂಡ್ಯದಲ್ಲಿ ಬೀದಿ ನಾಟಕ ಇದೆ ಪೂರ್ತಿ ಕೊಟ್ಬಿಡ್ತೀನಪ್ಪ ಬೀದಿ ನಾಟಕ ಎಲ್ಲ ಯಾರಪ್ಪ ನೋಡ್ತಾರೆ ಅದೆಲ್ಲ ಒಂದು ಕನ್ಸ್ತಾರ ಎಲ್ಲ ಹೊರಟೋಯ್ತು ನಾನು ಅಷ್ಟೇ ಡ್ರಾಮದಲ್ಲಿ ರಾವಣ ವೇಷ ಹಾಕೊಂಡು ಡಂಕ ಡಂಕಣ ಅಂತ ಹಾಡ್ದೆ ಈಗ ನೋಡು ಅಂಗಡಿ ಇಟ್ಟಿದ್ದೀನಿ ಸಾಲ ಸೋಲ ಮಾಡಿ ಏನೋ ನಡೆಸ್ತಾ ಇದ್ದೀನಿ ಅದು ಒಂದನ್ನೇ ನಂಬೋದು ಬಿಟ್ಟು ಬೇರೆ ಏನಾದ್ರೂ ಕೆಲಸ ನೋಡ್ರಯ್ಯ ಏನ್ ನೋಡ್ತಾ ಇದ್ದೀರಿ ಡ್ರಾಮಾ ಡ್ರಾಮಾ ಅಂತ ಇದ್ವಿ ನಮ್ಗೆ ಏನ್ ಸಿಕ್ತೀಗ ಒಂದ್ ಮಣ್ಣು ಇಲ್ಲ ವೇಷ ಹಾಕೋರು ಅಂದ್ರೆ ಅಷ್ಟು ಕೀಳಾಗೋದ್ರ ಇಲ್ಲಿ ಕೆಲಸ ಮಾಡೋರೆಲ್ಲ ಅವ್ರವ್ರ ಸಂತೋಷಕ್ಕೋಸ್ಕರ ಬಾಳೋದು ಕಣ ಆದ್ರೆ ವೇಷ ಹಾಕೋನ್ ಮಾತ್ರ ಬೇರೆಯವ್ರ ಸಂತೋಷಕ್ಕೋಸ್ಕರ ದುಡಿತಾನೆ ನೀನು ಹಾಗೆ ತಾನೇ ಇದ್ದೆ ಏಯ್ ಟೀ ಬೇಕು ಅಂದ್ರೆ ನನ್ನ ಹತ್ರ ಕೇಳುತ್ತಾನೆ ಇಲ್ಲಿ ಬಂದು ಕೇವಲವಾಗಿ ನಿಂತಿದ್ರ ಅಣ್ಣ ಏನಣ್ಣ ರೀ ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ಟೀ ಕುಡ್ಕೊಂಡು ಹೋಗಿ ಅದನ್ನ ನಮ್ಮ ಅಂಗಡಿ ಲೆಕ್ಕಕ್ಕೆ ಸೇರಿ ಯಾರೋ ನೀನು ಬೇರೆಯವ್ರ ದುಡ್ಡಲ್ಲಿ ತಿನ್ನೋ ಅವಶ್ಯಕತೆ ನಮಗಿಲ್ಲ ಅದನ್ನ ಮಾತ್ರ ಹೇಳ್ಬೇಡ ಬಾರಯ್ಯ ಬಿಟ್ಟು ನನ್ನ ಮಕ್ಳಿಗೆಲ್ಲ ಉತ್ತರ ಹೇಳ್ಕೊಂಡು ಸರಿ ಸರಿ ಬಿಡಪ್ಪ ಇದೇ ನಿನ್ ಹೊಸದ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಯ್ಯ ನಮ್ಮಪ್ಪ ಕಾಸು ಕೊಟ್ಟಿದ್ದ ನಾನು ಹೋಗಿ ಮಿಠಾಯಿ ತಗೊಂಡು ಏನಣ್ಣ ಇಲ್ಲಿ ಬಾ ಇಲ್ಲಿ ಹೇಳಿ ಅಣ್ಣ ಎಲ್ಲಿ ಹೋಗ್ತಿದ್ಯಾ ಅಂಗಡಿಗೆ ಹೋಗ್ತಾ ಇದ್ದೀನಿ ನಮ್ಮಪ್ಪ ಕಾಸು ಕೊಟ್ಟಿದ್ದಾರೆ ನಾನು ಅಂಗಡಿಗೆ ಹೋಗಿ ಮಿಠಾಯಿ ತಗೊಂತೀನಿ ಮಿಠಾಯಿ ತಿಂದ್ರೆ ಹೊಟ್ಟೆ ಒಳಗಡೆ ಹುಳ ಬರುತ್ತೆ ನಿಮ್ಮಪ್ಪ ಕಷ್ಟ ಪಡ್ತಿದ್ದಾರೆ ತಾನೆ ನಿಮ್ಮಪ್ಪ ಕೊಡೋ ಕಾಸನ್ನ ಚಿಲ್ಲರೆ ಎಲ್ಲ 100 ರೂಪಾಯಿ ಸೇರಿಸಿದ್ರೆ ದೊಡ್ಡ ಅಂಗಡಿಲಿ ಕೊಟ್ರೆ 110 ರೂಪಾಯಿ ಕೊಡ್ತಾರೆ ಈ ತರ 10 ರೂಪಾಯಿನೂ ಕೂಡಿಟ್ರೆ ಅಲ್ಲಿ ನೋಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಆ ತರ ದೊಡ್ಡ ಮನೆ ಕಟ್ಟಿ ನಾವು ಬದುಕ್ಬೋದು ಸರಿನಾ ಆಯ್ತಣ್ಣ ಸರಿ ಹುಷಾರು ವ
Wow, lovely place. This is perfect location for my project. ಈ ವಿಲೇಜ್ ಯಾವ ಡಿವಿಷನ್ ಅಲ್ಲಿ ಬರುತ್ತೆ ಸರ್? ದಿಸ್ ಇಸ್ ದಿ ಪ್ರೈವೇಟ್ ಲ್ಯಾಂಡ್ ಸರ್. ಇದು ಗೂಡ್ಲುಪೇಟೆ ಗ್ರಾಮ. ಈ ಊರು ಜಮೀನ್ದಾರ ಜಾಗ ಇದು. ಅವರು ಊರವರಿಗೆಲ್ಲ ದಾನ ಮಾಡಿ ಕೊಟ್ಬಿಟ್ಟಿದ್ದಾರೆ ಸರ್. ಹಂಗಾಗಿ ಇದನ್ನ ಮಾರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಸರ್. ಓ, ಇಟ್ಸ್ ವೆರಿ ಸಿಂಪಲ್. ಅವ್ರ ಹತ್ರನೇ ಮಾತಾಡಿದ್ನೆಲ್ಲ ತಗೋಬಹುದಲ್ವಾ ಸರ್? ಅದಷ್ಟು ಸುಲಭ ಇಲ್ಲ ಸರ್. ಯಾಕೆ? ಅದಕ್ಕೆ ಅವ್ರು ಒಪ್ಕೊಳ್ಳೋದು ಇಲ್ಲ. ಹಾಗಂತ ಇದನ್ನ ಬಿಡಕ್ಕಾಗಲ್ಲ. ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೊಂದು ದಾರಿ ಇದೆ. ಎಷ್ಟು ಕೊಡ್ತೀರಾ? ನೀವು ಅಂದ್ಕೊಂಡಿಗಿಂತ ಜಾಸ್ತಿನೇ ಕೊಡ್ತೀವಿ. ಮತ್ತೆ ಏನ್ ಸರ್ ಯೋಚನೆ ಮಾಡ್ತೀರಾ? ಅಣ್ಣ ಜಮೀನು ಅದನ್ನ ನಾನು ನೋಡ್ಕೊಂತೀನಿ. ಅರ್ಜುನ್ಗೆ ಹೆಂಗೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಬೇಕಾದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಕೊಟ್ಬಿಡ್ತೀವಿ ಸರ್. ಬಾಲಿವುಡ್ ಅಲ್ಲಿ ನಮ್ಮ ಸಾರ್ಗೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ ಸರ್. ಅದ್ ಸಾಕು, ಅರ್ಜುನ್ ನಾನು ನೋಡ್ಕೊಂತೀನಿ. ಮತ್ತೆ ಯಾವಾಗ ಮುಗಿಸ್ಕೊಡ್ತೀರಾ? ಅದಕ್ಕಾಗಿ ಬೇಕಾಗಿರೋ ವಿಷಯ ನಾನು ಮತ್ತೆ ಮಾತಾಡ್ತೀನಿ. ಏನೆಲ್ಲ ಜಾತ್ರೆ ಸೇರ್ಬಿಟ್ಟಿದ್ದೀರಿ? ಹೌದು ದಣಿ. ಏನ್ ದಣಿಗಳೇ, ನಾಯಕರು ಹುಟ್ಟಿದ್ದೀನ, ನಿಮ್ಮ ಮಗ, ಈ ಊರು ಫುಲ್ ಖುಷಿನೇ, ಅಂಗಡಿಗೆಲ್ಲ ರಜಾ, ಪೂರ್ತಿ ಸಂಭ್ರಮನೇ, ಡ್ಯಾನ್ಸ್ ಗಿಂಚು ಎಲ್ಲಾನು ಇದೆ. ನಿಮ್ ಮಗ ಹುಟ್ಟಿದ್ದೀನ ಅಂದ್ರೆ ಸುಮ್ನೆನಾ? ಅದನ್ನೇ ಆಚರಿಸಕ್ಕೆ ನಾನು ಬಂದಿದ್ದೀನಿ. ತಗೊಂಡ್ಬರಪ್ಪ ಹೊರಗಡೆ. ತಗೊಂಡ್ಬನ್ನಿ, ತಗೊಂಡ್ಬನ್ನಿ. ದಣಿ, ಏನ್ ದಣಿ ಇದು? ಕೇಕ್ ಅಪ್ಪ, ನಿಮ್ಗೋಸ್ಕರನೇ ತಂದಿರೋದು. ನನ್ಗ್ಯಾಕಯ್ಯ ಇದೆಲ್ಲ? ಯಾಕಪ್ಪ, ಮರ್ತು ಬಿಟ್ಟಿಯಾ? ಅರ್ಜುನ್ ಹುಟ್ಟಿದ ದಿನ ತಾನೇ ನೀನ್ ಹುಟ್ಟರೋದು? ದಣಿ, ನನ್ಗೆ ಇವೆಲ್ಲ ಬೇಡ ದಣಿ. ನನ್ ಮಗನ್ ಬರ್ಡೇನ ನೀನ್ ಆಚರಿಸ್ತೀಯ, ನಿನ್ ಬರ್ಡೇನ ನಾನು ಆಚರಿಸ್ತೀನಿ. ತಗೋ ಕರ್ಣ, ಕೇಕ್ ಕಟ್ ಮಾಡು, ಎಲ್ರು ಹಂಚ್ಬಿಡು. ನನ್ನ ಗುರುವು ನೀನೆ, ನನ್ನ ಉಸಿರು ನೀನೆ, ನನ್ನ ಗುರುವು ನೀನೆ, ನನ್ನ ಉಸಿರು ನೀನೆ, ಮಾತಾ ಪಿತಾ ಗುರುದೈವ ಎಲ್ಲಾನು ನೀನೇ. ನಿನ್ನ ರಸಿಕ ನಾನೇ, ನಿನ್ನ ಹಾಗೆ ನಾನೇ, ನಿನ್ನ ರಸಿಕ ನಾನೇ, ನಿನ್ನ ಹಾಗೆ ನಾನೇ, ಒಂದು ಮಾತು ಹೇಳು ನೀ ಉಸಿರು ನಿನಗೆ ಕೊಡುವೇನೆ. ಅರೆ ನಿನ್ನ ಹಾಗೆ ನಟಿಸೋರ್ಯಾರು, ನೀ ನಟಿಸಿದ್ರೆ ಆಸ್ಕರ್ ನೋಡು. ಅರೆ ನಿನ್ನಂಥ ಮನುಜ ಯಾರು, ನಿನ್ನ ಪ್ರೀತಿಗೆ ಸಾಟಿ ಯಾರು? ಪ್ರೀತಿಗೆ ಇಲ್ಲ ಕರಾರು. ಏನನ್ನ ಹಾಗೆ ರಸಿಕರು ಕೊಟ್ಟಿ ಕೊಟ್ಟಿ ಇಹರು, ನನ್ನ ನಿಮ್ಮ ಪ್ರೀತಿಗೆ ಇಲ್ಲ ಕರಾರು. ಹದಿನಾರು ತಿಂಗಳ ಮಗುವಿಗೂ ನೀವಿಷ್ಟ
ಇಷ್ಟ ಹದಿನೆಂಟು ವರುಷದ ಹುಡುಗಿಗೂ ನೀವಿಷ್ಟ ಕಷ್ಟ ಪಡೋ ಮನಸ್ಸಿಗೂ ನೀವಂದ್ರೆ ಬಲು ಇಷ್ಟ ಚೆನ್ನಾಗಿ ಓದೋ ಹುಡುಗರಿಗೂ ನೀವಂದ್ರೆ ಬಲು ಇಷ್ಟ ಕೋಟೆಗಳ ನಿಮಗಾಗಿ ಕಾದುಕೊಂಡಿವೆ ನೀ ಧ್ವಜ ಏರಿಸುವಾಗ ನಾನು ನೋಡುವೆ ಆದರೆ ನನ್ನ ಮನಸ್ಸು ನಿನಗಾಗೆ ಕಾದಿದೆ ಅಭಿಮಾನಿ ನನಗೆ ಅವರದೇ ಸ್ಫೂರ್ತಿಯ ವಾಣಿ ನನ್ನ ಕರುನಾಡು ಇದು ತಾಯಿಯ ಪೀಠು ನನ್ನ ನಾಡ ಕಾಯಲು ನನ್ನ ಸಿರ ಕೊಡುವೆನು ಅಳಸ್ಕಾರು ಎಲ್ಲ ಬೇಕಿಲ್ಲ ನಮಗೆ ನೀವಿದ್ರೆ ಸಾಕು ಅದೇ ನನ್ನ ಗೆಲುವು ನೀ ತಾಯಿನ ಪ್ರೀತಿಸು ತಂದೆನ ಪ್ರೀತಿಸು ಚೆನ್ನಾಗಿ ಓದಿ ಅವ್ರ ಪ್ರೀತಿನ ಉಳಿಸು ಆ ದೈವ ನನ್ನ ಕರೆದಾಗ ಆಗ ಬರುವೆ ಈ ಭೂಮಿ ಮೇಲೆ ಇರುವರೆಗೂ ಒಳ್ಳೇದ್ ಮಾಡುವೆ ಏನಾದ್ರೂ ಮುನ್ನುಗ್ಗಿ ನಿಮ್ಮ ಹೆಸರ ಮೆರೆಸುವೆ ನನ್ನ ಗುರುವು ನೀನೇ ನನ್ನ ಉಸಿರು ನೀನೇ ನನ್ನ ಗುರುವು ನೀನೇ ನನ್ನ ಉಸಿರು ನೀನೇ ಮಾತಾ ಪಿತಾ ಗುರು ದೈವ ಎಲ್ಲಾನು ನೀನೇ ಲೇ ಮಗ ನೋಡ್ದಿಯಲ್ಲ ನಮ್ಮೂರ್ ಥಿಯೇಟ್ರಲ್ಲಿ ಯಾವ ಹೀರೋ ಸಿನಿಮಾನು ಹತ್ತು ದಿನದಿಂದ ಮೇಲೆ ಓಡಿಲ್ಲ ನಮ್ ನಾಯಕನ ಫಿಲಮ್ ನಾಳೆ ಹತ್ತು ದಿನ ಆಗ್ತಾ ಇದೆ ಬರ ಎಲ್ಲರಿಗೂ ಹತ್ತು ತರದ ಸ್ವೀಟ್ ಕೊಡ್ಬೇಕು ಅಂತ ಇದೀನಿ ನೀನ್ ಹೇಳ್ತೀಯಾ ಲೇ ಕರ್ಣ ಅವ್ನ್ ಕೂಡ ಟಾರ್ಚರ್ ತಡಿಯಕ್ ಆಗ್ತಾ ಇಲ್ಲ ಕಣ ಎಲ್ಲೋಗ್ ನಿಂತವ್ ನೋಡ ಅಲ್ಲಿ ಕೆಳಗಿಳೆ ಕೇಳೋ ಅವ್ನ ಅರ್ಜುನ್ ಅಭಿಮಾನಿ ಅಂತ ಗೊತ್ತಾನೆ ಬೇಡ ಏಯ್ ಕೆಳಗಡೆ ಇಳಿಯೋ ಏ ಬಾರಲೇ ಇರು ಮಗ ನಮ್ ನಾಯಕನ್ಗೊಂದ್ ಮುತ್ ಕೊಟ್ ಬರ್ತೀನಿ ಅವ್ರೇನ್ ಸನ್ನಿಲ್ಲಿಯೋನ ಬಾರಲು ಏ ಬಿಡ ಅವ್ನ್ ಹೇಳಿದ್ರೆ ಕೇಳಲ್ಲ ಗುರುವೇ ಪಾರ್ಟಿಗೆ ಹೀರೋಯಿನ್ ಕೂಡ ಬರ್ತಿದಾರಲ್ವಾ ಖಂಡಿತ ಮಗ ಎಕ್ಸ್ಕ್ಯೂಸ್ ಮೀ ಸರ್ ಯೆಸ್ ಒಂದ್ ಸ್ಯಾಡ್ ನ್ಯೂಸ್ ವಾಟ್ ಗೂಡ್ಲುಪೇಟೆಯಲ್ಲಿ ನಿಮ್ ಫ್ಯಾನ್ ಒಬ್ರು ಫ್ಲೆಕ್ಸ್ ಕಟ್ಟಕ್ ಹೋಗಿ ಕೆಳಗೆ ಬಿದ್ದು ಕಾಲ್ ಮುರ್ಕೊಂಡ್ರು ಸರ್ ನಿಜನಾ ಹೌದು ಸರ್ ಲೇ ಮಗ ಪಾಪ ಕಣ ಸರಿ ಓಕೆ ನಮ್ಮ ಆಡಿಟರ್ ಹೇಳ್ಬಿಟ್ಟು 300,000 ಅವ್ರಿಗೆ ಕೊಟ್ಟು ಕಳಿಸ್ಬಿಡಿ ಸರಿ ಸರ್ ಓಕೆ ಓಕೆ ಕೆಲಸ ಮಾಡಿದ್ ಸಾಕು ಬನ್ರೋ ಪೇಪರಲ್ಲಿ ನ್ಯೂಸ್ ನೋಡಿದ್ರೇನ್ರೋ ಏನು ನೋಡು ನಮ್ ಕುಮಾರ್ ಹಂಗೆ ಏಟಾಗಿತ್ತಲ್ಲ ಅದನ್ ಕೇಳಿದ ತಕ್ಷಣ ನಮ್ ನಂಬಿಕೆ ನಾಯಕ ಅರ್ಜುನ್ 300,000 ಕಾಸು ಕೊಡ್ತೀವಂತ ಪೇಪರಲ್ಲಿ ಹಾಕಿದ್ದಾರೆ ನಾವು ಬೆಂಗ್ಳೂರ್ ಹೋಗ್ತಿದೀವ ಹೌದು ಬೆಂಗ್ಳೂರ್ಗ್ ಹೋಗ್ತಿವಿ 300,000 ಹಣ ತಗೊಂತೀವಿ ಈ ನನ್ ಮಕ್ಳಿಗೆಲ್ಲ ಏನಂತ ತೋರಿಸ್ತೀವಿ ಕರ್ಣ ಬರ್ಲೆ ಅವನೇನ್ ಹೇಳ್ತಾನ ನೋಡೋಣ ಅದನ್ನು ಸರಿನೇ ಅಣ್ಣ ಅಳ ಕರ್ನಾಳಲ್ಲೇ ಬಂದ್ರು ನೋಡೋ ಈ ವಿಷಯ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾನೆ ಹೇಯ್ ಈ ವಿಷಯ ಅವನಿಗೆ ಗೊತ್ತಾಗದ್ ಬೇಡ ಎಲ್ಲ ಬೇಜಾರಲ್ಲಿರಿ ಸುಮ್ನಿರ ಕುಮಾರ್ಗೆ ಏನಾದ್ರೂ ಮಾಡ್ಬೇಕು ಅನ್ಕೊಂತಿದ್ದೀನೋ ಆದ್ರೆ ಏನ್ ಮಾಡೋದಂತ ಗೊತ್ತಿಲ್ವೋ ಲೇ ಮಗ ನಮ್ ಕುಮಾರ್ ಹಂಗ ಏಟ್ ಬಿದ್ದಿದೆ ಅಂತ ಗೊತ್ತಾಗಿದ ತಕ್ಷಣನೆ ನಮ್ ನಂಬಿಕೆ ನಾಯಕ ವರ್ಲ್ಡ್ ಸ್ಟಾರ್ ಅರ್ಜುನ್ 300,000 ಕಾಸು ಕೊಡ್ತೀನಿ ಅಂತ ಪೇಪರ್ ಅಲ್ಲಿ ಹಾಕಿದಾರಪ್ಪ ಸತ್ಯ ನೋಡೋ ನಂಬಲ್ಲ ಅಂತೀಯಲ್ಲ ನೀನೇ ನೋಡು ಹೆಂಗೆ 300,000 ಎಲ್ಲಿ ಮಾಡ್ಬೇಕು ಅನ್ಕೊಂಡು ಮಾಡ್ಬಿಟ್ರಲ್ಲ ಏ ದೊಡ್ಡವ್ರೆ ಏನೋ ಸಂಘ ಕಟ್ಕೊಂಡು ತಿರುಗ್ತಿದ್ದಾರೆ ಅಂತಿದ್ರಿ ನೋಡಿದ್ರಲ್ಲ
3,00,000 ಒಂದು ಜೀವ ಉಳ್ಸಕ್ಕೆ ಡಾಕ್ಟರ್ ಆಗ್ಬೇಕು ಅಂತೇನಿಲ್ಲ, ಅವನು 300 ml ರಕ್ತ ಸಾಕು ಅಂತ ಹೇಳಿದ್ ನನ್ನ ನಾಯಕರು ಮಾಡಿದ್ರಲ್ಲ, ಅವನ ಮಾತು ಒಂದೊಂದು ಚರಿತ್ರೆ. ಇದೆಲ್ಲ ಎಲ್ಲೋದರ ಆಗುತ್ತೆ. ಇವತ್ತೇ ಬೆಂಗಳೂರಿಗೆ ಓಡ್ತೀವಿ, ನಾಳೆನೆ ನಾಯಕರನ್ನ ನೋಡ್ತೀವಿ, ಕುಮಾರ್ಗೆ ಸಹಾಯ ಮಾಡ್ತೀವ. ಸೂಪರ್. ಯಾರಪ್ಪ ನೀವು? ಅಣ್ಣ ನಾವಣ್ಣ, ಗುಡ್ಲುಪೇಟೆ ಅವರು. ನಾವು ನಮ್ ಗುರುಗಳನ್ನ ನೋಡಕ್ ಬಂದಿದೀವಿ ಅಣ್ಣ. ತೆಗೆಯೋಣ. ಅವ್ರಿಗೆ ನೀವು ಯಾರಂತ ಗೊತ್ತಾ? ಹೌದಣ್ಣ, ನಾವು ಬಂದಿದೀವಿ ಅಂತ ಹೇಳಣ. ಆಯ್ತಣ್ಣ, ಆಯ್ತಣ್ಣ, ಓಕೆ. ಸೂಪರ್ ಸ್ಟಾರ್ ಅರ್ಜುನ್ ಸರ್, ಗುಡ್ಲುಪೇಟೆ ಅಂತ ಸರ್ ನೋಡಕ್ ಬಂದಿದ್ದಾರೆ. ಹ್ಮ್, ಸರಿ ಬಿಡು, ನಾನು ಮಾತಾಡ್ತೀನಿ. ನಮಸ್ಕಾರ ಅಣ್ಣ. ಕಾಲ ಲೇಟ್ ಆಗಿತ್ತಲ್ಲ, ಅದಕ್ಕೆ ಹೇಳಿದ್ರಲ್ಲ. ನೋಡ್ಕೋ ಮ್ಯಾನೇಜರ್, ಯಾರೇ ಅವರು? ಗುಂಡ್ಲುಪೇಟೆಯಿಂದ ಸರ್ನ ನೋಡಕ್ ಬಂದಿದ್ದಾರೆ. ಗುಂಡ್ಲುಪೇಟೆನಾ? ಏನಂತೆ? ಅವ್ರ ಅಭಿಮಾನಿ ಒಬ್ಬರಿಗೆ ಕಾಲಿ ಗೇಟ್ ಆಗಿದೆ ಅನ್ನೋದಕ್ಕೆ ಹಣ ಕೊಡ್ತೀವಿ ಅಂತ ಪೇಪರ್ ಅಲ್ಲಿ ಹಾಕಿದೀವಿ. ಸರಿ, ನಾ ಹೇಳೋವರೆಗೂ ಒಳಗ್ ಬಿಡ್ಬೇಡ. ಸರಿ ಸರ್. ಏನ್ ಹೇಳಿ ಅಂದ್ರೆ, ಇದು ನೀನು ನಿಮ್ಮ ಅಪ್ಪನ ತರ ಇರೋ ಆಸ್ತಿನೆಲ್ಲ ಕರಗಿಸ್ಬೇಕು ಅಂತ ಕೂತ್ಕೊಂಡಿದ್ಯ? ಏನಾಯ್ತು ಮಾವ? ನೀ ಹೇಳ್ದೆ ಅಂತ ಹೇಳಿ ಗುಂಡ್ಲುಪೇಟೆಯಿಂದ ಹುಡುಗರೆಲ್ಲ ಬಂದಿದ್ದಾರೆ. ಓ, ಅದಾ ಮಾವ, ಅವರು ನಮ್ಮೂರವರು. ಕಾಲಿಗೆ ಬೇರೆ ಏಟಾಯ್ತು ಅಂತ ಕೇಳ್ಪಟ್ಟೆ, ಅದಕ್ಕೆ ಕೊಡಕ್ ಹೇಳ್ದೆ. ಸರಿ, ಇನ್ಮೇಲೆ ನಾನು ಹೇಳ್ದೆ ಏನು ಮಾಡ್ಕೊಡ್ದು. ಸರಿನಾ? ಸರಿ, ಇದೇ ಕೊನೆಯ ಸಲ ಆಗಿರ್ಬೇಕು. ಈಗ ಏನ್ ಮಾಡ್ಲಿ ಅಂತ ನೀವೇ ಹೇಳಿ. ಮ್ಯಾನೇಜರ್, ಆ ಹುಡುಗರಲ್ಲಿ ಒಬ್ಬನ್ ಮಾತ್ರ ಒಳಗ್ ಕಳ್ಸು. ಅಣ್ಣ, ನಾನು ಉಪಾಧ್ಯಕ್ಷ ಅಣ್ಣ, ಇವನ್ ಅಧ್ಯಕ್ಷ ಅಣ್ಣ. ಏನ್ ಹೇಳಿದ್ರ ಅಣ್ಣ? ಒಬ್ರು ನೀವ್ ಒಳಗ್ ಬನ್ನಿ. ಗುರುಗಳೇ, ಗುರುಗಳೇ, ಸಾಕು ಗುರುಗಳೇ, ಸಾಕು. ನೀವ್ ಹೇಳಿದಿರಲ್ಲ, ಹುಟ್ಟುವಾಗ್ಲೂ ಒಬ್ನೇ ಹುಟ್ಟದ್ದು, ಸಾಯುವಾಗ್ಲೂ ಒಬ್ನೇ ಸಾಯೋದು ಅಂತ. ಆದ್ರೆ ಮಧ್ಯದಲ್ಲಿ ಯಾಕೆ ನೆಂಟ್ರು ಅಂತ ಅದನ್ ನನಗೆ ಹೇಳ್ದಂಗಿತ್ತು. ನೀವ್ ಮಾತಾಡಿದ್ರೆ ನಮ್ಗೆ ಮುತ್ತಿದ್ದಂಗೆ. ನೋಡಿ ಗುರುಗಳೇ, ಅಪ್ಪ ಅಮ್ಮ ಎಲ್ಲ ನೀವೇ ಗುರುಗಳೇ. ನಂಗೆ ಫಸ್ಟೇ ಫಸ್ಟ್ ನಿಮ್ ಸಿನಿಮಾ ನೋಡಿಲ್ಲ ಅಂದ್ರೆ ನನ್ನ ಜೀವ ಹೋಯ್ತು ಅಂತಾನೆ. ಗುರುಗಳೇ ಗುರುಗಳೇ ಗುರುಗಳೇ, ಒಂದೇ ಒಂದ್ಸಲಿ ತಗೊಳ್ಳೇ. ಸಾಕು ಗುರುಗಳೇ, ಈ ಜನ್ಮಕ್ಕೆ ಸಾಕು ಗುರುಗಳೇ. ಒಂದೇ ಒಂದ್ ಆಯ್ತಾಯ್ತು, ಅಯ್ಯೋ ಮಾತೇ ಬರ್ತಿಲ್ವಲ್ಲ. ಹೇಳು, ಏನ್ ಬೇಕು ಹೇಳು. ಇದು ಸಾಕು ಗುರುಗಳೇ, ಇದು ಸಾಕು. ಓಕೆ ಓಕೆ, ಇಷ್ಟು ಸಾಕು ಗುರುಗಳೇ ನನ್ನ ಜನ್ಮಕ್ಕೆ. ಈ ಜನ್ಮ ಸಾರ್ಥಕ ಆಯ್ತು, ಬರ್ತೀನಿ ಗುರುಗಳೇ. ಆಯ್ತು, ಹುಷಾರಾಗಿ ಬನ್ನಿ, ಹೋಗಿ ಬರ್ತೀನಿ. ಹೋಗ್ಲಿ, ದುಡ್ಡೆಲ್ಲೋ. ಅಯ್ಯಯ್ಯೋ, ಮರ್ತೇ ಬಿಟ್ನಲ್ಲೋ ಬಂದಿದ್ ಕೆಲಸ. ಮರ್ತ್ ಬಿಟ್ಟು ಗುರುಗಳನ್ನ ನೋಡಿ ದುಡ್ಡು ಮಾತ್ರ ಇಸ್ಕೊಂಡ್ ಬಂದ್ಬಿಡ್ತೀನಣ್ಣ. ಸರಿ ಹೋಗಪ್ಪ. ಏ ಗುರುಗಳನ್ನ ನೋಡಕ್ ಹೋಗಿ ಮರ್ತೇ ಬಿಟ್ಟ, ನನ್ ಬಗ್ಗೆನೆ ಸ್ವಲ್ಪ ಹೇಳಲೆ. ಏನ್ ಹೇಳಿ ಅಂದ್ರೆ, ಆ ಗುಂಡ್ಲುಪೇಟೆ ಹುಡುಗ ಜೊತೆಗೆ ತಪ್ಪಕೊಂಡು ಎಲ್ಲ ನಿಮ್ಮ ಅಪ್ಪ ಕೊಟ್ಟಿರೋ ಸಲಿಗೆ ಅದೇ ಮನೆ ಬಾಗ್ಲವರೆಗೂ ಬಂದು ಮಾತಾಡ್ತೇನೆ. ನಾನೇನ್ ಮಾಡ್ಲಿ ಮಾವ, ನೀವೇ ನೋಡಿದ್ರಲ್ಲ. ಒಳ್ಳೆ ಸಮಯ, ಎಲ್ಲಿ ದುಡ್ಡು ಕೇಳ್ಕೊಂಡ್ ಬರ್ತಾನೋ ಅಂತ ಹೆದರಿತೆ. ಈ ಗುಂಡ್ಲುಪೇಟೆ ಹುಡುಗರು ಸಾವಸಾನೆ ಬೇಡ ಹಳ್ಳಿ ಅಂದ್ರೆ ಮೊದ್ಲು ಒಳಗೋಗಿ. ಮಾವ, ನಾನೇನು ಹುಡ್ಕೊಂಡು ಹೋದ್ನ? ಊರಿಗೆ ಹೋದ್ರೆ ತೊಂದರೆ ಕೊಡ್ತಾರೆ, ಇಲ್ಲಿ ಕಾಟ ಕೊಡ್ತಾರೆ. ಇವರೆಲ್ಲ ಫ್ಯಾನ್ಸ್ ಅನ್ನ ಹೆಸರಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ. ಸರಿ ಇರಿ, ಫಂಕ್ಷನ್ ನೋಡ್ಕೊಂಡೋಗಿ ಹೇಳಿದ್ರೆ. ಲೇ ತಮ್ಮ, ಇನ್ಮೇಲೆ ನಮ್ಮ ಮೂರು ಹೆಸರು ಹೇಳ್ಕೊಂಡು ಯಾರು ಒಳಗಡೆ ಬರಬಾರ್ದು ಅಂತ ಮ್ಯಾನೇಜರ್ ಹತ್ರ ಹೇಳಿಡು. ಆಯ್ತಡ. ಏನ್ಲ ಗುರುಗಳ ಹತ್ರ ನನ್ ಬಗ್ಗೆ ಹೇಳ್ದೆ, ಫುಲ್ ಬಿಸಿನಾ, ಏನೋ ಆ ಭಾಗ್ಯನೇ ಸಿಗ್ಲಿಲ್ಲ. ನಿನಗ್ ಸಿಕ್ತಲ್ಲ, ಸಾಕು ಬಾ. ದುಡ್ಡು ಕೊಟ್ರ ಗುರುಗಳು? ಗುರುಗಳು ಕಣೋ, ನಾವ್ ಊರ್ಗ ಹೋಗಿ ಸೇರೋ ಅಷ್ಟರಲ್ಲಿ ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳಿದಾರೆ. ಚೆನ್ನಾಗಿರ್ಬೇಕು.
ಬರ್ತೇವೆ. ಜೈ. ಏನ್ ಕರ್ಣ ಇಷ್ಟ್ ಬೇಗ ಬಂದಿದ್ಯಾ? ಊರಲ್ಲಿ ಏನಾದ್ರು? ಅದೆಲ್ಲ ಏನಿಲ್ಲ ಅಣ್ಣ. ಒಳಗ್ ಬಾ ಕರ್ಣ. ಅಣ್ಣ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕಿತ್ತು. ತಗೋ ಕರ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಕುಮಾರ ಮಗ ಇವಾಗ ಹೆಂಗೋ ಇದೆ? ಬಾರೋ ಮಗ. ನೋವಾಗ್ತಿದೆ ಅಲ್ಲ? ಇಲ್ಲ ಕಣ, ಎಲ್ಲ ನಮ್ಮ ನಾಯಕನಿಗೆ. ನಿನಗೆ ಗೊತ್ತಿಲ್ವಾ, ಇದೆಲ್ಲ ಏನು ಇಲ್ಲ, ಜುಜುಬಿ ಮ್ಯಾಟ್ರ್. ಎಲ್ಲ ಸರಿ ಹೋಗುತ್ತೆ ಕಣ. ಹ್ಮ್ ತಗೋ. ಅರ್ಜುನ್ ನಮ್ಮ ಬಾಸ್ ಅವ್ರು ಕೊಟ್ರ ಗುರುಗಳೇ, ನೀವು ದೇವರು ಗುರುಗಳೇ. ಅಮ್ಮ ನಮಸ್ಕಾರ. ಅಮ್ಮ ನೀನ್ ಏನ್ ಹೇಳ್ದೆ, ಏನೇನೆಲ್ಲ ಬೈದೆ, ಈಗ ನೋಡಿದ್ಯಾ ನಮ್ ಬಾಸ್ ಅರ್ಜುನ್ ಕೊಟ್ಟು ಕಳ್ಸಿದಾರಮ್ಮ, ಅವ್ರಿಗೋಸ್ಕರ ನನ್ನ ಪ್ರಾಣನ ಕೊಡ್ತೀನಮ್ಮ. ಸುಮ್ನೆ ಇರೋ, ಆರಾಮಾಗಿ ರೆಸ್ಟ್ ಮಾಡೋ. ನಮ್ ಬಾಸ್ ಇದೇ ಕೈ ತಾನೆ ಮುಟ್ಟಿದ್ದು. ಏಯ್ ಸರಿ ಸರಿ ತಕ್ಷಣ ನಮ್ ಬಾಸ್ನ ಹೋಗಿ ನೋಡ್ಬೇಕು. ನೋಡನ್ ಕಣ, ಖಂಡಿತ ನೋಡೋಣ. ಮುಂದಿನ ವಾರ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು. ಸರಿನಾ? ಸರಿ ಮಗ. ಬರ್ತೀನಿ ಬರ್ತೀನಪ್ಪ. ಹುಷಾರಾಗಿ ನೋಡ್ಕೊಳ್ಳೋ, ಕಾಲ್ ಅಲ್ಲಾಡಿಸ್ಬಿಡ್ವ, ಜಾಗ್ರತೆ. ಬಸು ನಿನ್ ದೇವ್ರು, ಬಸು ದೇವ್ರು. ನಿಮ್ಮನ್ ಬಿಟ್ರೆ ಬೇರೆ ಯಾರಿಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ನಿಮ್ ವಾರಸ್ದಾರ ಇದ್ದಾರೆ. ವಾರಸ್ದಾರ ಏನ್ ಹೇಳ್ತಾ ಇದ್ದೀರಾ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಜುನ್ ತಮ್ಮನ ಬಗ್ಗೆನೆ ಹೇಳ್ತಾ ಇರೋ, ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ದೀವಿ. ಹೌದು ದಣಿಗಳೇ, ನಮ್ ಕುಮಾರಂಗೆ ಕಾಲಿಗೇಟಾಯ್ತು ಅಂತ ಗೊತ್ತಾಗಿದ ತಕ್ಷಣನೇ ಅರ್ಜುನ್ ಕರೆದು ಹಣ ಕೊಟ್ಟಿದ್ದಾರೆ ದಣಿ, 3 ಲಕ್ಷ. ಓ, ನಾನು ಏನಾದ್ರು ಮಾಡ್ಬೇಕಪ್ಪ? ಅಯ್ಯೋ ಬೇಡ ಯಜಮಾನ್ರೆ, ಇಷ್ಟೇ ಸಾಕು. ಅರ್ಜುನ್ ತಮ್ಮನ್ಗೆ ನಾವೆಲ್ಲರೂ ಸೇರಿ ಒಂದು ಫಂಕ್ಷನ್ ಮಾಡೋಣ ಅಂತ ಇದ್ವಿ. ನೀವು ಹೆಂಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡು ಬಂದ್ಬಿಡಿ. ಇದುವರೆಗೂ ನಾನು ಕೊಟ್ಟಿದ್ ಮಾತು ಮೀರಿದವನಲ್ಲ, ಈಗೇನು ಅರ್ಜುನ್ ಇಲ್ಲಿಗೆ ಬರ್ಬೇಕು ಅಷ್ಟೇ ತಾನೇ? ಹೌದು ದಣಿಗಳೇ, ಜಮೀನ್ ಬರೋಕ್ ಮುಂಚೆ ಇಲ್ಲಿಗೆ ಬರ್ತಾನೆ, ಸಾಕಾ? ಸರಿ ಸರಿ. ಅರ್ಜುನ್ ಅವ್ರಿಗೆ ಬೇಕಾಗಿರೋದು ಜಾಗ, ಅದನ್ನ ಮುಗಿಸ್ಕೊಟ್ಬಿಟ್ರೆ ನೀನ್ ತುಂಬಾ ದಿವಸದಿಂದ ಆಸೆ ಪಡ್ತಾರೋ ಬಾಲಿವುಡ್ ಚಿತ್ರದಲ್ಲಿ ನೀ ಇಷ್ಟಪಟ್ಟು ಹೀರೋಯಿನ್ ಜೊತೆಗೆ ನಟಿಸ್ಬೋದು, ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ರು. ಇದಕ್ ಮೇಲೆ ಏನೇ ಬೇಕು ಅರ್ಜುನ್? ಯಾಕೆ ತಡಮಾರಿಸ್ತಿದ್ಯಾ ಮಾವ? ಅಪ್ಪ ಇದಕ್ಕೆಲ್ಲ ಒಪ್ಕೋತಾರ? ಅವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊಳಕ್ ಆಗಲ್ಲ. ಅದಕ್ಕೊಂದ್ ದಾರಿ ಇದೆ. ಮುಂದಿನ ತಿಂಗಳು ನಿಮ್ಮ ಅಪ್ಪಂಗೆ ಶತಾಭಿಷೇಕ ನಡೆಯೋದಿದೆ. ಮುಂದಿನ ಜಮೀನ್ದಾರನಾಗ ನಿನ್ನೇ ನೇಮಕ ಮಾಡೋದು, ಆಸ್ತಿಯಲ್ಲಿರೋ ಎಲ್ಲ ಬಗ್ಗೆ ನಿನ್ನ ಹೆಸರಿಗೆ ಬಂದ್ಬಿಡುತ್ತೆ. ಆಮೇಲೆ ಸೈನ್ ಹಾಕೋದನ್ನ ನೀನ್ ನೋಡ್ಕೊ, ಅವ್ರನ್ನ ಖಾಲಿ ಮಾಡಿಸೋದು ನಾನು ನೋಡ್ಕೊಂತೀನಿ. ಎಲ್ಲದು ಜಮೀನಿಗೆ ಮುಂದಿನ ವಾರಿಸ ಏನ್ ನಡೀತಿದೆ ಇಲ್ಲಿ? ಯಾರನ್ನ ಕೇಳಿ ಮುಂದಿನ ವಾರಸದಾರನ ಬಗ್ಗೆ ನಿರ್ಧಾರ ಮಾಡ್ತೀರಿ? ಯಾರನ್ನ ಕೇಳ್ಬೇಕು? ಒಬ್ಬರು ಷಷ್ಠಿ ಪೂರ್ತಿ ಮುಗ್ದ ತಕ್ಷಣ ಮುಂದಿನ ವಾರಸದಾರ ಬಗ್ಗೆ ಹೇಳೋದಲ್ವ ಶಾಸ್ತ್ರ? ಏನ್ರಿ ಜ್ಯೋತಿಷರೇ, ಹೇಳೋದಲ್ವ ಅವರಿಗೆ? ಅದಕ್ಕಲ್ಲ ರೀ, ಯಾವುದಕ್ಕೂ ಒಳ್ಳೆ ಸಮಯ ನೋಡ್ಬೇಕು ಅಲ್ವಾ ಯಜಮಾನ್ರೆ? ಆ ಸಮಯ ಇವಾಗ ಬಂದಿರೋದಕ್ಕೆ ತಾನೇ ಮಾತು ಶುರು ಮಾಡಿರೋದು. ಹೂ ಅರಳಿದ್ರೆ ಬೀಳೋಕೆ ಸಮಯ ನೋಡಲ್ಲ, ಅದೇ ಥರನೇ ಯಾವ್ದಾವ್ದು ಯಾವಾಗ ನಡೀಬೇಕು ನಡೆದ್ರೇ ಮರ್ಯಾದೆ. ಏನು ಅವರು ಸುಮ್ಮನೆ ಇದ್ದಾರೆ ಅಂದ ಮಾತ್ರಕ್ಕೆ ನೀವೆಲ್ಲ ಮಾತಾಡ್ತಿದ್ದೀರಾ? ಏನ್ರಿ ನಮ್ಗಿರೋದು ಒಬ್ನೇ ಮಗ, ಅವನ್ ನಮ್ ಜೊತೆ ತುಂಬಾ ದಿನ ಇರ್ಲಿಲ್ಲ. ನೀವವನ್ನ ಮುಂದಿನ ವಾರಸ್ದಾರ ಅಂತ ಹೇಳಿದ್ರೆ ನಮ್ಗೆ ತಾನೇ ಹೆಮ್ಮೆ. ಅಷ್ಟೇ ಅಲ್ದೆ ಅವನ್ ಯಾವತ್ತೂ ನಮ್ ಜೊತೆನೆ ಇರ್ತಾನಲ್ವಾ,
ಏನಂತೀರೀ? ಯಜಮಾನ್ರೆ, ನೀವು ಏನು ಯೋಚನೆ ಮಾಡ್ತಿದ್ದೀರ ನಂಗೆ ಗೊತ್ತಾಗ್ತಿಲ್ಲ. ಆದ್ರೆ 25 ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಬೀಗ ಹಾಕಿಟ್ಟಿದ್ದ ರಹಸ್ಯನ ಹೇಳ್ಬೇಕಾಗಿರೋ ಸಮಯ ಬಂದ್ಬಿಡ್ತು. ಅದು ನಿಜಾನೇ ಆಗಿದ್ರು ಕೂಡ ಇಷ್ಟು ವರ್ಷ ನಿಮ್ಮ ಹತ್ರ ಮುಚ್ಚಿಟ್ಟಿರೋದಕ್ಕೋಸ್ಕರ ನನ್ನನ್ನು ಕ್ಷಮಿಸ್ಬಿಡ್ಬೇಕು. ಏನ್ರಿ ಹೇಳ್ತಾ ಇದ್ದೀರಿ ಯಜಮಾನ್ರೆ? ನಿಮ್ ಜಾತಕದ ಪ್ರಕಾರ ನಿಮ್ ಜಮೀನು ವಾರಿಸು ನಿಮ್ ಪಕ್ಕದಲ್ಲೇ ಇದ್ರೆ ಪ್ರಾಣ ಕಪಾಯ ಅಂತ. ಅದಕ್ಕೆ ನನ್ನ ಆಸ್ಪತ್ರೆಯಲ್ಲಿ ಯಜಮಾನಿ ಮಂಗ್ ಮಗು ಹುಟ್ಟಬೇಕಾದ್ರೆ ಅದೇ ಸಮಯದಲ್ಲಿ ಶಾಂತಮಂಗೂ ಮಗು ಹುಡ್ತು. ಅದೆರಡನ್ನೂ ಬದಲಾಯಿಸಿಟ್ಬಿಟ್ಟು ಅದಾಗಕ್ ಸಾಧ್ಯನೇ ಇಲ್ಲ. ನಾನ್ ಶಾಂತಮ್ಮನಿಗೆ ಮಾಡಿದ ಪಾಪಕ್ಕೆ ಪರಿಹಾರಕ್ಕೋಸ್ಕರ ಶಾಂತಮ್ಮನ್ ಮಗುನ ನನ್ನ ಹೆಂಡತಿ ಹತ್ರ, ಇನ್ನೊಂದ್ ಮಗುನ ಶಾಂತಮ್ಮನ್ ಪಕ್ಕ ಇಟ್ಟಿದ್ ಪಾಪಿ ನಾನು. ಇಲ್ಲದಣೆ, ನನ್ನ ಶಾಸ್ತ್ರ ಸುಳ್ಳಾಗಲ್ಲ. ನೀವು ಯಜಮಾನಿ ನಮ್ಮ ಮದುವೆ ಆಗ್ಬೇಕಾರೆ 10 ವರ್ಷ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ದೆ, ನೆನಪಿದೆಯಾ? ಇನ್ನೊಂದು ಹೆಂಗಸಿಗೆ ವಾರಿಸ್ಕೊಟ್ರೇನೆ ಯಜಮಾನಿ ಅಮ್ಮಂಗೂ ಮಗು ಆಗತ್ತೆ ಅಂತ ಹೇಳಿದ್ದೆ. ನಡೀತಾ ಇಲ್ವಾ? ಹೌದು. ಈಗ ನಿಮ್ ಲೆಕ್ಕದ ಪ್ರಕಾರ ನಾನ್ ಬದಲಾಯಿಸಿದ ಮಗುನ ನೀವು ಬದಲಾಯಿಸಿ ಇಟ್ಟಿದ್ರೆ ಮಗು ಅದೇ ಜಾಗಕ್ಕೆ ಬಂದಿರ್ಬೇಕಲ್ಲ. ನೀವೀಗ ಜೀವಂತವಾಗಿ ಮಾತಾಡಕ್ ಆಗ್ತಿರ್ಲಿಲ್ವಲ್ಲ, ಮಾತಾಡ್ತಾ ಇದ್ದೀರಲ್ಲ, ಅಂದ್ರೆ ನಾನ್ ಬದಲಾಯಿಸಿದ್ದೆ ನಿಜ. ಇದೇ ಸತ್ಯ. ಗೊಂದಲ ಆಗ್ತಿದೆಯಲ್ಲ. ನನಗೇನು ಗೊಂದಲ ಇಲ್ಲ, ತಿಳಿಯಾಗಿದ್ದೀನಿ. ಈಗಷ್ಟೇ ನನ್ನ ಮನಸ್ಸಲ್ಲಿರೋ ಭಾರೆಲ್ಲ ಕೆಳಗಿಳಿಸಿದ್ದೀನಿ. ಆ ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ದೇಳಗಳೇ, ನಾನು ಬರಲ್ಲ, ಬರ್ತೀನಯ್ಯ. ಒಂದು ಅರ್ಥ ಆಗ್ತಿಲ್ವೇ? ಇದನ್ನ ಪ್ರಿಂಟ್ ಸೆಕ್ಷನಲ್ಲಿ ಕೊಟ್ಬಿಡಿ. ಓಕೆ ಸರ್. ನಮಿ ಹೇಳಿ ಸರ್. ಬರೋ 30ನೇ ತಾರೀಕು ಒಂದು ಇವೆಂಟ್ ಇದೆ, ಅದಕ್ಕೆ ನೀವೇ ಹೋಗ್ಬೇಕು. 30ನೇ ತಾರೀಕು ನಮ್ಮ ಮನೇಲಿ ಫಂಕ್ಷನ್ ಇದೆ ಸರ್, ನಾನು ಖಂಡಿತ ಹೋಗ್ಲೇಬೇಕು. ಆಲ್ರೆಡಿ ಲೀವ್ ಅಪ್ಲೈ ಮಾಡಿದ್ದೀನಿ ಸರ್. ಓ ಹೌದಾ? ಹೊಸದಾಗ ಒಂದು ಹುಡುಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಸರ್. ಆ ಹುಡುಗಿ ಹೆಸರು ಏನು? ಅವ್ರ ಹೆಸರು ರೋಸ್ ಅಂತ ಸರ್. ಹಾ, ರೋಸ್. ಅವ್ರನ್ನ ಬರಕ್ಕೆ? ಓಕೆ ಸರ್, ಬರಕ್ಕೆ ಹೇಳ್ತೀನಿ ಸರ್. ಓಕೆ ಸರ್, ಚೆನ್ನಾಗೇ ಮಾಡೋಣ. ಫಸ್ಟ್ ಪೇಜಲ್ಲಿ ಕವರ್ ಸ್ಟೋರಿನ ಹಾಕೋಣ, ನಾನು ನೋಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಬಾಮ್ಮ ಒಳಗೆ ಬಾ. ಯಾ, ಕೂತ್ಕೋಮ್ಮ. ಇಟ್ಸ್ ಓಕೆ ಸರ್. ಫಸ್ಟ್ ಟೈಮ್ ಒಂದು ಇಂಟ್ರೆಸ್ಟ್ ಆಗಿರೋ ಕವರ್ ಸ್ಟೋರಿ ಮಾಡಬೇಕು. ನಂಬಿಕೆ ನಾಯಕ ಅರ್ಜುನ್ ಅವ್ರ ಊರಲ್ಲಿ ಜಮೀನ್ದಾರ್ ಆಗಕ್ಕೆ ಒಂದು ಫಂಕ್ಷನ್ ಮಾಡ್ತಾ ಇದಾರಂತೆ, ಅದನ್ನ ಪೂರ್ತಿಯಾಗಿ ನೀನೆ ಕವರ್ ಮಾಡಬೇಕು. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮಿತ್ ಅವ್ರು ಕೊಡ್ತಾರೆ, ಅವ್ರನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಓಕೆಮ್ಮ. ಲೇ ಮಗ, ಫಂಕ್ಷನ್ ಅದ್ದೂರಿಯಾಗಿ ಮಾಡಬೇಕು. ಹೌದೌದು. ಏ ಇಲ್ಲೋಡ, ಬಾರ್ಸಿದ್ ಸಾಕು, ವಿಷಯ ಹೇಳು. ಅದ್ ಬಿಟ್ಟು ಸುಮ್ನೆ ಹೊಡಿತಾ ಇದೀಯ? ವಿಷಯ ಹೇಳಿದ್ರೆ ಒಂದು ಹೊಡೆ ಕೊಡಿಸ್ತೀಯಾ? ವಿಷಯ ಹೇಳು, ಕೊಡಿಸ್ಬೇಕಾ ಬೇಡವಾ ಅಂತ ಆಮೇಲೆ ಯೋಚನೆ ಮಾಡಿ. ನಮ್ಮ ಜಮೀನ್ ವಾರಸ್ದಾರ, ನಂಬಿಕೆಯ ನಾಯಕ ಅರ್ಜುನ್ ನಾಳೆ ಬರ್ತಾ ಇದ್ದಾರೆ. ಏ, ಒಳ್ಳೆ ವಿಷಯ ಹೇಳ್ತಾ ಇದ್ದೀನಿ, ಅದ್ ಯಾಕೆ ಸಾವಿನ ಸುದ್ದಿ ಕೇಳ್ದಂಗ್ ನಿಂತಿದ್ದೀರಾ? ಹೌದು, ನಿಮ್ಗೆ ಈ ವಿಷಯ ಹೇಳಿದ್ಯಾರು? ನಮ್ಮ ಜಮೀನ್ದಾರಿಗಳೇ. ಯಾವಾಗ ಹೇಳಿದ್ರಪ್ಪ? 5 ನಿಮಿಷಕ್ಕೆ ಮುಂಚೆನೆ. ಹೋಗ ಸಡೆ ನನ್ ಮಗ್ನೆ, ಅಲ್ಲಿ ನೋಡ ಅಲ್ಲಿ ಬ್ಯಾನರ್. ಅಯ್ಯೋ ಪಾಪಿಗಳ, 5 ನಿಮಿಷಕ್ಕೆ ಮುಂಚೆ ವಿಷಯ ಹೇಳಿದೆ, ಅಷ್ಟರಲ್ಲೇ ಫ್ಲೆಕ್ಸ್. ಅದೇ ಕಣೋ ನಂಬಿಕೆ ನಾಯಕನ ಅಭಿಮಾನಿಗಳಂದ್ರೆ. ಒಳ್ಳೆ ವಿಷಯ ಹೇಳಿದ್ರೆ ಒಡೆ ಕೊಡ್ತೀನಿ ಅಂದಿದ್ರಲ್ಲ. ಒಳೆ ತಾನೆ, ಯಾಕೋ ಹೊಡಿತಿದ್ಯಾ? ನಮ್ ಭಾಷೆಯಲ್ಲಿ ಇದೇ ಕಣ ಒಡೆ ಅಂದ್ರೆ. ತಮ್ಮ 1 ನಿಮಿಷ. ಏನಾ? ಯಾಕೋ ಹೊಡ್ದೆ? ನಿಮಗೆ 1 ಒಡೆ ಸಾಕು. ಏನಾಗುತ್ತೋ ಏನು. ಏನ್ ಮಾಡೋದು? ಯಾರೋ ಯಾರೋ ಏಯ್,
ತಕ್ಷಣ ನದಿ ದಡಕ್ಕೆ ಬರಬೇಕು, ಅರ್ಜೆಂಟು. ಯಾರಿರ್ಬೋದು? ಅಡ ನೋಡಿದ್ರ ಊರ್ ತುಂಬೆಲ್ಲ ಫ್ಲೆಕ್ಸ್ ಹಾಕಿದ್ದಾರೆ. ಏನ್ ಮಾವ ಇದೆಲ್ಲ ಅರ್ಥ ಆಗಿಲ್ಲ. ಅವತ್ತು ಅವ್ರ ಹಣ ಕೇಳ್ಕೊಂಬಂದಾಗ ನಾವು ಕೊಡ್ಲಿಲ್ವಲ್ಲ, ಅದಕ್ಕೆ ಪೋಸ್ಟ್ ಹೊಡೆದು ನಮ್ಮ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಇದೆಲ್ಲ ನಿಮ್ಮ ಅಪ್ಪ ಗೊತ್ತಿಲ್ಲದೆ ಮಾಡ್ತೀಯೇನು? ಅವ್ರ ಬುದ್ಧಿನ ತೋರಿಸ್ಬಿಟ್ರಲ್ಲ ಮಾವ, ಈಗ ನಾಪ್ಕ ಬಂತು. ಅಪ್ಪ ನನ್ನ ಹತ್ರ ಗುಂಡ್ಲಪೇಟೆ ಹತ್ರ ಹೋಗಿ ಅವ್ರನ್ನ ನೋಡ್ಕೊಂಬರ ಕೇಳಿದ್ರು. ನೀವು ಸಮಾಧಾನ ಹೋಗಿರಿ, ಅದೆಲ್ಲ ನಾನು ನೋಡ್ಕೊಂತೀನಿ. ಸರಿ ಮಾವ, ಓಕೆ. ಕಾಡಿಗೆ ರಾಜ ಸಿಂಹ ಡೈಲಿ ನೋಡ್ತೀವಿ ಅರ್ಜುನ್ ಸರ್ ಸಿನಿಮಾ. ಗುರುಗಳೇ, ಯಾವತ್ತು ನೀವೇ ನಮ್ ಗತ್ತು. ನಿಮ್ ಬಗ್ಗೆ ಯಾರಾದ್ರೂ ತಪ್ಪು ಮಾತಾಡಿದ್ರೆ ಅವ್ರು ಹೋಗ್ತಾರೆ ಬೂಸ್ಟು. ನೀನ್ ಬಂದ್ರೆ ಮಾಸು, ನಿನ್ ಎನಿಮಿಗಳೆಲ್ಲ ಲೂಸು. ನೀನೊಬ್ಬ ಸ್ಟ್ರಾಂಗ್ ತಗರು, ನಿನ್ ಡ್ಯಾನ್ಸ್ ನೋಡಕ್ ಬರ್ತಾರ ಜನರು. ಏನೋ ತಿರ್ಗ ಅವ್ರ ಮನೆ ಕಡೆ ಹೋಯ್ತು, ನೀನಾಕಿಲ್ ಬಡ್ಕೋತೈತ? ಏನಂತೆ? ಏನಪ್ಪ, ಏನಾಯ್ತು? ಅದೇನಿಲ್ಲ, ಗಾಡಿ ಇಲ್ ಬರ್ದಲೆ ಸೀದಾ ಅವ್ರ ಮನೆ ಕಡೆ ಹೋಗ್ತಿದ್ಯಂತೆ. ಅಂತದೇನು ಇಲ್ಲ, ಅವ್ರು ತುಂಬಾ ದೂರದಿಂದ ಟ್ರಾವೆಲ್ ಮಾಡಿರ್ತಾರಲ್ಲ, ರೆಸ್ಟ್ ತೊಳಕ್ಕೆ ಮನೆಗೆ ಹೋಗಿರ್ತಾರೆ. ರೆಸ್ಟ್ ತಗೊಂಡ್ ಬಂದ್ಬಿಡ್ತಾರೆ ಬಿಡು. ನೀನ್ ಹೇಳೋದು ಸರಿನೆ, ನಾವೇ ಸೀದಾ ಹೋಗಿ ಮನೆಗೆ ನೋಡ್ಕೊಂಡ್ ಬಂದ್ಬಿಡೋಣ. ಏನಂತೀರಾ? ಹೋಗೋಣ. ಸರಿ ಬಾ, ಸರಿ ಬಾ, ಹೋಗೋಣ. ಲೇ ಮಗ, ಕರ್ಣನು ಬಂದ್ಬಿಡ್ಲಿ ಕಣ. ಲೇ ಅವನೇ ಕಣ ಅಧ್ಯಕ್ಷ, ನಮ್ ಮುಂಚೆ ಅವನೇ ಹೋಗಿ ಕಾಯ್ತಾ ಇರ್ತಾನೆ ಕಣ, ಬರ್ರಲ್ಲು. ಹಾಯ್ ಮಾ. ಚಿಕ್ಕ ಯಜಮಾನ್ರೆ, ನಮಸ್ಕಾರ. ಓ, ಹಳ್ಳಿ ಅಂದ್ರೆ ಈಗಲೇ ಜಮೀನ್ ಕಳೆ ಬಂದ್ಬಿಟ್ಟಿದೆ. ಹೇಗಿದೆಯೋ? ಚೆನ್ನಾಗಿದ್ದೀನಮ್ಮ. ಚೆಲ್ ಬಿಡು, ಒಳಗ್ ಬಾಪ್ಪ. ಪ್ರಯಾಣ ಚೆನ್ನಾಗಿತ್ತ? ಅಪ್ಪನ ಹತ್ರ ಆಶೀರ್ವಾದ ತಗೋ. ಅಪ್ಪ, ನಾನು ನಿನ್ನ ಹತ್ರ ಏನ್ ಹೇಳಿದ್ದೆ? ನೇರವಾಗಿ ಇಲ್ಲಿ ಬಂದು ನಿಂತಿದ್ಯಾ? ಅರ್ಥ ಆಗಿಲ್ಲಪ್ಪ. ನೀನಲ್ಲಿ ಹೋಗ್ತೀಯಾ, ನಿನ್ನ ನೋಡ್ಬೇಕು, ನಿನ್ಗೆ ಹಾರ ಹಾಕ್ಬೇಕು ಅಂತ ಊರೇ ಕಾಯ್ತಾ ಇದೆ. ಅಲ್ಲಿಗೆ ಹೋಗ್ದೆ ಇಲ್ಲಿ ಬಂದು ನಿಂತಿದ್ಯಾ? ಇದು ಜಮೀನ್ದಾರರ ಗೌರವನಾ? ನೇರವಾಗಿ ಹೋಗ ಆ ಗುಂಡ್ಲುಪೇಟೆ ಹುಡುಗರನ್ನ ನೋಡಿ, ಅಲ್ಲಿ ಕಿಸಿದ್ರೇನೆ ನಮ್ ಜಮೀನ್ದಾರಿ ಗೌರವನೋ? ಇದು ಜಮೀನ್ದಾರ ಸಮಸ್ಯೆ, ಕಂಡವರೆಲ್ಲ ಒಳಗ್ ಬರಬಾರ್ದು. ಯಾವತ್ತು ನಮ್ ತಂಗಿನೇ ಬೇಕು ಅಂತ ಇಷ್ಟಪಟ್ಟು ತಾಳಿ ಕಟ್ ಕರ್ಕೊಂಡ್ ಬಂದ್ರು, ಅವತ್ತೇ ನಾವು ಈ ಜಮೀನಿಗೆ ಸಂಬಂಧಪಟ್ಟವರಾಗ್ಬಿಟ್ವಿ. ನಮಗೂ ಅಧಿಕಾರ ಇದೆ ಅಲ್ವಾ? ಏನ್ ಹಳೆ ಅಂದ್ರೆ ಮಾತಾಡ್ತಿದ್ರು ಏನ್ ಅರ್ಥ? ನಿಮ್ಮ ಅಪ್ಪಂಗ್ ಸರಿಯಾಗಿ ಹೇಳಿ ಹೇಳಿ ಅಂದ್ರೆ. ಅಪ್ಪ, ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನಮಗೂ ಸರಿಯಾಗಿ ಗೊತ್ತಿದೆ. ನೀವು ನಿಮ್ ಕೆಲ್ಸನ ನೋಡ್ಕೊಳ್ಳಿ. ಏನು ಹೇಳಿದೆ? ಸಮಾಧಾನ ಮಾಡಿ, ನೋಡ್ತಾನೆ ಇದ್ದೀನಿ. ನನ್ಗೆ ಎದುರು ಮಾತಾಡ್ತೀಯ? ಹೋಗು ಆಚೆ. ಮೊದ್ಲು ಮನುಷ್ಯರಿಗೆ ಮರ್ಯಾದೆ ಕೊಡೋದನ್ನ ಕಲಿ. ಏನಂದ್ರೆ ಕೋಪ ಮಾಡ್ಕೋಬೇಡ್ರಿ. ಹರಕೆ ಹೊತ್ತು ಎತ್ತಿರೋ ಮಗ ಇವನು ಅರ್ಜುನ್. ಅಪ್ಪ ಇದುವರೆಗೂ ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪಿಲ್ಲ ಅಂತ ಗೊತ್ತು ತಾನೆ. ನೀನ್ ಒಂದ್ಸಲ ಅಪ್ಪ ಹೇಳಿದ ತರ ಊರೂರ್ನ ಹೋಗಿ ಭೇಟಿ ಮಾಡ್ಬಾರಪ್ಪ. ಏನಮ್ಮ ತಂಗಿ, ಅವ್ರನ್ನ ಮಾನ ಮರ್ಯಾದೆ ತೆಗಿತಾರೆ, ಅದನ್ನ ಅರ್ಥ ಮಾಡ್ಕೊಳ್ದೆ ಇವ್ರೇನೋ ಮಾತಾಡ್ತಾರೆ. ಏನ್ರಿ, ಒಂದ್ ನಿಮಿಷ ಮಾತ್ ಕೇಳ್ರಿ. ಏಯ್ ಕುಳ್ಳಿ, ಯಾರು ನಿನ್ ಕೆಲ್ಸನಾ? ನಾನಲ್ಲ. ಮತ್ತೆ ಬೇರೆ ಯಾರು? ಅದ್ ಬಂದು ಅವಳೆ. ಅಯ್ಯೋ, ಏಯ್ ಬರ ಇಲ್ಲಿ, ಮುಖ ನೋಡು. ಏನೇ ಇದು? ಇದು ಯಾರು ಕೊಟ್ಟಿರೋ ಹೊಸ ಐಡಿಯಾ? ಏಯ್ ಕುಳ್ಳಿ, ಇದು ನಿನ್ ಕೆಲ್ಸನಾ? ಇವಾಗ ಏನೇ ಬೇಕು? ಇಲ್ಲ, ಯಾವಾಗ್ಲೂ ಫ್ರೆಂಡ್ಸ್ ಜೊತೆನೆ ಇರ್ತಿರಲ್ವಾ, ಸ್ವಲ್ಪ ಸೆಪರೇಟ್ ಆಗಿ ಮಾತಾಡೋಣ ಅಂತ. ಏನ್ ಮಾತಾಡ್ಬೇಕು? ಇಡೀ ಊರೇ ಜಮೀನ್ದಾರ ಮನೆಗೆ ಹೋಗ್ತಾ. ಸಹಾಯ ಮಾಡ್ದವ್ರ ಮನೆಗೆ ಹೋಗಿ ಧನ್ಯವಾದ ಹೇಳದೆ ಮರ್ಯಾದೆ. ಮಗ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದೇ ಅವ್ರ ಕಾರು. ಏನ್ರಪ್ಪ ಇಷ್ಟು ದೂರ ಬಂದು ಸುಮ್ನೆ ನಿಂತಿದ್ದೀರಾ? ಬಾಸ್ಗೊಂದ್ ಜೈಕರ್ ಹಾಕಿ, ಅವಾಗ ಬರ್ತಾರೆ. ಅದು ಸರಿನೇ, ನಂಬಿಕೆ ನಾಯಕ ಅರ್ಜುನ್ಗೆ, ಸ್ಟಾರ್ ಅರ್ಜುನ್ಗೆ, ಸ್ಟಾರ್ ಅರ್ಜುನ್ಗೆ, ನಂಬಿಕೆ ನಾಯಕ ಅರ್ಜುನ್ಗೆ, ನಮ್ ಸಿಂಹ ಅರ್ಜುನ್ಗೆ, ಮುಂದಿನ ಸಿಎಂ ಅರ್ಜುನ್ಗೆ, ಮುಂದಿನ ಸಿಎಂ ಅರ್ಜುನ್ಗೆ, ನಂಬಿಕೆ ನಾಯಕ ಅರ್ಜುನ್ಗೆ, ನಂಬಿಕೆ ನಾಯಕ ಅರ್ಜುನ್ಗೆ. ಏ
ಮಾಡ್ಬಿಟ್ಟೆ. ಏನ್ರ ಸಮಸ್ಯೆ ನಿಮ್ದು? ತಮ್ಮ, ನೀನು ಎಷ್ಟು ಒಳ್ಳೆ ದೊಡ್ಡ ಕೆಲಸ ಮಾಡಿದ್ವಿ ಗೊತ್ತಾ? ನಿಮ್ಮ ಅಪ್ಪ ಅವ್ರಿಗೆ ಎಷ್ಟು ಒಳ್ಳೆ ಮನಸ್ಸಿದೆಯೋ ಅದೇ ತರ ನಿಮ್ದು ಒಳ್ಳೆ ಮನ್ಸೆ. ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆಪ್ಪ. ನಮ್ಮಿಂದ ಸಾಧ್ಯ ಅಂದ್ರೆ ನಿನಗೆ ಧನ್ಯವಾದ ಹೇಳೋದಷ್ಟೇ. ಏನು, ನಾನ್ ಮಾಡಿದ್ರೆ ವಿಷಯನೆಲ್ಲ ನಾನೇ ಮಾಡಿದ್ರೆ ಅಂತ ಹೇಳಿ ಊರ್ ತುಂಬಾ ಫೋಟೋ ಅಂಟಿಸಿ ಈ ತರ ಅವಮಾನ ಮಾಡೋದು ಕೃತಜ್ಞತೆನಾ? ತಮ್ಮ, ಆಗ್ಲೇ ಕರ್ಣ ಹೇಳಿದ್ರು ನಿಮ್ಗಿದ್ದೆಲ್ಲ ಇಷ್ಟ ಆಗಲ್ಲ ಅಂತ. ಆದ್ರೂ ನೀವು ಸಹಾಯ ಮಾಡಿದ್ದಕ್ಕೆ ನಾವು ನಿಮ್ಮನ್ನ ಭೇಟಿಯಾಗಿ ಧನ್ಯವಾದ ಹೇಳ್ಬೇಕಲ್ವಾ? ಅದಕ್ಕೆ ನೀವು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬಂದಿ ಸರ್. ಏನಯ್ಯ ನಕ್ಕಲ್ ಮಾಡ್ತಾ ಇದ್ದೀರಾ? ನಾಯಿ ಬಲಕ್ಕೇನೇ ಕಟ್ಟಿದ್ರು ಅದು ಯಾವಾಗ್ಲೂ ಡೊಂಕೆ, ಇಲ್ಲೇ ತಿಂದು ತೇಗಿ ಇಲ್ಲೇ ಕಕ್ತಾ ಇದ್ದೀರಾ? ಅಯ್ಯಯ್ಯ ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ, ದೊಡ್ಡ ಯಜಮಾನ್ರ ಹತ್ರ ಕೇಳಿನೆ ನಾವು ಇದೆಲ್ಲ ಏರ್ಪಾಡು ಮಾಡಿರೋದು. ಸಾಕು, ನಿಮ್ ಎಲ್ಲರನ್ನು ಕತ್ತಿಡ್ದು ಆಚೆ ತಳ್ಳೋ ಮೊದ್ಲು ನೀವಾಗ ನೀವೇ ಇಲ್ಲದ ಹೋಗ್ಬಿಡಿ, ಹೋಗಿ. ಏಯ್ ಏನ್ರಪ್ಪ ದೊಡ್ಡ ಮನೆ ಮುಂದೆ ಬಂದು ಜಗಳ ಮಾಡ್ತಾ ಇದ್ದೀರಾ? ಏನಿಲ್ಲಣ್ಣ, ಕುಮಾರ್ಗೆ ಸಹಾಯ ಮಾಡಿರೋ ವಿಷಯ ಇಡೀ ಊರಿಗೆ ಗೊತ್ತಣ್ಣ, ಅದಕ್ಕೆ ಧನ್ಯವಾದ ತಿಳ್ಸನ ಅಂತ ಬಂದ್ರೆ ಏನೇನೋ ಮಾತಾಡಲ್ವಾ? ಯಾರ ಸಹಾಯ ಮಾಡಿದ್ದಕ್ಕೆ ಯಾರಿಗೆ ಬಂದ ಧನ್ಯವಾದ ಹೇಳ್ತಾ ಇದ್ದೀರಾ? ಏನನ್ನ ಹೇಳ್ತಾ ಇದ್ದೀರಾ? ನಾವು ಪ್ರೀತಿ ಇಟ್ಟಿರೋ ಹೀರೋ ಗೌರವ ಹೋಗ್ಬಾರ್ದಂತ ಅವನ ಹತ್ರ ಇದ್ದಿದ್ ಒಂದೇ ಒಂದ್ ಅಂಗಡಿನ ನನ್ನ ಹತ್ರ ಅಡ ಇಟ್ಟು ಹಣ ಕೊಟ್ಟಿರೋದು ನಮ್ ಕರ್ಣ ಕಣೋ. ನನ್ನ ಹತ್ರ ಕೂಡ ಹೇಳಿಲ್ಲ. ಅವನೇ ಕಣೋ ನಿಜವಾದ ಹೀರೋ, ಅವನ್ನ ತಾನೇ ನಾವೆಲ್ಲ ಹೊಗಳ್ಬೇಕು, ಇಲ್ಲಿ ಬಂದು ಮಾನ ಕಳ್ಕೊಂಡು ಹೋಲ್ವ. ಏನ್ರ ಈ ನಾಟಕ ಆಡೋದೆಲ್ಲ ನಿಮ್ ಜೊತೆಗೆ ಇಟ್ಕೊಳ್ಳಿ, ಇಲ್ ಬೇಡ ಮರ್ಯಾದೆಗೆ ಎಲ್ರು ಹೊರಗೋಗ್ಬಿಡಿ. ಸರ್ಕೊಳ್ಳಿ, ಇಲ್ಲಾಂದ್ರೆ ದಣಿ ಅಣ್ಣ ಗುರುಗಳೇ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು, ಕ್ಷಮಿಸ್ಬಿಡಿ ಅಣ್ಣ. ನಾನು ಹೇಳ್ತೀವಲ್ಲ ಅಣ್ಣ, ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ ಅಣ್ಣ, ಹೋಗೋಣ. ಅಲ್ಲಪ್ಪ ನಮ್ಮ ಹತ್ರ ಒಂದ್ ಮಾತು ಹೇಳಿಲ್ವಲ್ಲಪ್ಪ, ದೊಡ್ಡ ಮನುಷ್ಯ ಆಗ್ಬಿಟ್ಟಪ್ಪ ನೀನು. ಮಾ ಅದೆಲ್ಲ ಊರಲ್ಲಿ ಹೋಗಿ ಮಾತಾಡೋಣಮ್ಮ, ಇವ್ರು ಇವಾಗ್ಲೇ ಬಂದಿರ್ತಾರೆ, ಟಯರ್ಡ್ ಆಗಿರ್ತಾರೆ. ಏ ಕುಮಾರ ಬಾರೋ, ಗೋವಿಂದಣ್ಣ ಬನ್ನಿ ಅಣ್ಣ, ಹೋಗೋಣ. ದಯವಿಟ್ಟು ನೀವಾದ್ರೂ ಹೇಳಿ ಅರ್ಥ ಮಾಡಿಸಿ. ಏನ ಒಬ್ಬ ಊರ್ ಹುಡುಗ ಸಿನಿಮಾದಲ್ಲಿ ಗೆದ್ದಿಡ್ಬಾರ್ದಲ್ಲ, ತಕ್ಷಣ ದುಡ್ಡು ತಿನ್ನಕ್ಕಾಗದೆ ಓಡ್ ಬಂದ್ಬಿಡ್ತಿರಲ್ಲ, ಅಲ್ಲಿಂದ ಬಿದ್ದೆ ಇಲ್ಲಿಂದ ಬಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲೋ ಎಣ್ಣೆ ಹೊಡೆದ್ಬಿಟ್ಟು ಕೆಳಗಡೆ ಬಿದ್ದ್ಬಿಟ್ಟು ನೀವು ಓಡ್ ಬಂದು ಉಪಕಾರ ನಮ್ಮ ಹತ್ರ ಕೇಳ್ತೀರಾ? ನಾವು ಎತ್ತು ಕೊಟ್ಬಿಡ್ಬೇಕಾ? ಈಗಾಗ್ಲೇ ಮುಳುಗಿರೋದೆಲ್ಲ ಸಾಲ್ದ? ಈ ಚಿತ್ರರಂಗದಲ್ಲಿ ಗೆಲ್ಲಕ್ಕೋಸ್ಕರ ನಮ್ಮ ಹಳೆಯಂದ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾ? ದಣಿ ನೀವ್ ಹೇಳ್ದವ್ರು ಸಿನಿಮಾದಲ್ಲಿ ಗೆದ್ದಿದ್ದಾರೆ, ಸಿನಿಮಾನೇ ಗೆದ್ದಿಲ್ಲ, ಅವನನ್ನ ಕಷ್ಟಾನೇ ಗೆದ್ದಿದ್ದಾರೆ. ನಾವ್ ಅಭಿಮಾನಿಗಳೇ ಹೇಳ್ದಿದ್ರೆ ಎಲ್ಲಯ್ಯ ಸಿನಿಮಾ, ಏನ್ ಜಾತಿ ಯಾವ ಮತ ಯಾವ ಧರ್ಮ ಅಂತ ಗೊತ್ತಿಲ್ದೆ ದುಡಿಯೋ ದುಡ್ಡಲ್ಲಿ ಅರ್ಧ ದುಡ್ಡನ್ನ ಸಿನಿಮಾಗೆ ಅಂತ ಎತ್ತಿರ್ತಾನಲ್ಲ ಅವನಯ್ಯ ನಿಮ್ಗೆ ಯಜಮಾನ. ಏನೋ ಓರಾಗಿ ಮಾತಾಡ್ತಿದ್ಯಾ, ನಿಮ್ ತರ ಮುಖಕ್ಕೆ ಪೌಡರ್ ಹಾಕೊಂಡು ಜಿಂಗ್ ಜಿಂಗ್ ಅಂತ ಕುಣಿಯೋದಲ್ಲೋ ಸಿನಿಮಾ, ಅದಕ್ಕೆಲ್ಲ ನಮ್ಮ ಅಳಿಯಂದ್ರ ತರ ವರ ಪಡ್ಕೊಂಡು ಬರ್ಬೇಕು. ಏನಯ್ಯ ಸಿನಿಮಾ, ಅವತ್ ನಾವ್ ಆಡಿರೋ ಬೀದಿ ನಾಟಕನೇ ಇವತ್ತು ನೀವು ಸಿನಿಮಾ ಅಂತ ಹೇಳ್ಕೊಂಡು ಓಡಾಡ್ತಿರೋದು? ಹೃದಯ ಇಲ್ದೆ ಇವನೇ ಹೀರೋ ಆಗಿರ್ಬೇಕಾದ್ರೆ ಇಲ್ಲಿ ನೋಡ್ರಯ್ಯ, ಇವನೇ ನಮ್ ನಿಜವಾದ ಹೀರೋ. ಅಭಿಮಾನಿಗಳು ನಾವು ಮನ್ಸು ಮಾಡಿದ್ರೆ ಇವನು ಹೀರೋ ಆಗ್ತಾನೆ. ಒಳ್ಳೆ ಕಾಮಿಡಿ ಮಾಡ್ತಾ ಇದಾರೆ ನೋಡ್ದ್ಯಾ? ಏನಯ್ಯ ನಮ್ನೆಲ್ಲ ನೋಡ್ ದಕ್ತಾ ಇದ್ದೀರಾ? ನಮ್ ಕರ್ಣನ ಹಿಡ್ಕೊಂಡು 30 ದಿನದಲ್ಲಿ ಸಿನಿಮಾ ಮಾಡ್ತೀವಿ. ನಿಮ್ಮಿಂದ ಭಿಕ್ಷೆ ಎತ್ತಕ್ಕಾಗತ್ತಷ್ಟೇ ಕಣೋ. ತಂದೆ ಹೆಸರು ಗೊತ್ತಿಲ್ದ್ರ ಈ ಅನಾಥನ ಹಿಡ್ಕೊಂಡು ಹೇಳಿ ಅಂದ್ರೆ ಈ ಗುಂಪೆಲ್ಲ ಸೇರ್ಕೊಂಡು ಚಿತ್ರ ತೆಗೆಯತ್ತೆ ನಮ್ ಕೈಲಿ ಆಗಲ್ವಾ? ನಿಮ್ ಪರಿಸ್ಥಿತಿ ಗೊತ್ತಿದ್ರು ನೀವ್ ಮಾತಾಡ್ತಾ ಇದ್ದೀರಾ? ಸಿನಿಮಾ ಮಾಡಿ ತೋರ್ಸಿದ್ರೆ ನಾನ್ ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಹೋಗಿ ಈ ಜಮೀನಿಗೆ ವಾರಿಸ್ದಾರನೇ ಅಲ್ಲ ಅಂತ ಹೇಳಿ 30 ದಿವಸದಲ್ಲಿ ನೀವು ಸಿನಿಮಾ ಮಾಡಿಲ್ಲ ಅಂದ್ರೆ ಅದನ್ನ ನಾನು ಹೇಳ್ತೀನಿ. ಜಮೀನ್ದಾರರು ಕೊಟ್ಟರೋ ಜಾಗನೆಲ್ಲ ಬಿಟ್ಬಿಟ್ಟು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಊರ್ ಬಿಟ್ಟೆ ಓಡೋಗ್ಬಿಡ್ಬೇಕು. ಏನು ಸವಾಲ? ಹೇಳು ಸವಾಲ್. ನಿಮ್ಮ
ನಿಮ್ಮಿಂದ ಭಿಕ್ಷೆ ಎತ್ತಕ್ಕಾಗತ್ತಷ್ಟೇ ಕಣೋ. ತಂದೆ ಹೆಸರು ಗೊತ್ತಿಲ್ದರೂ ಈ ಅನಾಥನ ಹಿಡ್ಕೊಂಡು ಎದ್ದೇಳ. ಮೊದಲು ಏನಂತ ತಿಳ್ಕೊಂಡಿದ್ಯೋ? ನಿನ್ನ ನೀನು ರಾಜ ಅನ್ಕೊಂಡಿದ್ಯಾ? ಜಮೀನ್ ಮನೇಲಿ ಸವಾಲಾಕ್ ಬಂದಿದ್ಯಾ? ಕೂತ್ಕೊಂಡಿರೋ ಜಾಗದಿಂದ ಹಿಡಿದು ತಿನ್ನೋ ಅನ್ನದವರೆಗೂ ಜಮೀನ್ದಾರರು ಹಾಕಿರೋ ಭಿಕ್ಷೆ ಕಣೋ. ಅವರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಸಣ್ಣತನ ತೋರಿಸ್ತೀವಿ ಅಂತ ನಮ್ಮನ್ನ ಕೀಳಾಗಿ ನೋಡಲ್ವಾ? ಎಲ್ಲೋದ್ರು ನಿನ್ ಜೊತೆಗಿದ್ದಿದ್ದ ಉಲ್ಟಾಳ್ ನನ್ ಮಕ್ಳು ಅವ್ರ ಹತ್ರ ಮಾತಾಡೋದೆ ತಪ್ಪು ಅಂತ ಅನ್ಕೊಳ್ಳೋರು ನಾವೆಲ್ಲ, ನೀವು ಅವ್ರ ಹತ್ರ ಸವಾಲ್ ಹಾಕ್ಬಿಟ್ಟು ಬಂದಿದ್ದೀರಾ ನಿನ್ನ? ಯೋ ಬಿಡಯ್ಯ, ಇವನಿಗೇನ್ ಗೊತ್ತಾಗಿದೆ? ಸ್ವಂತವಾಗಿ ಬುದ್ಧಿ ಇದ್ರೆ ಈಗ ಮಾತಾಡ್ತಿದ್ನ? ಮುಟ್ಟಾಳ್ ನನ್ ಮಕ್ಳು ಏರ್ಸಿದ್ರು, ಇವ್ನ್ ಕೇಳ್ಕೊಂಡ್ ಬಂದ್ಬಿಟ್ಟ. ಈಗ ಅವರೆಲ್ಲ ಎಲ್ಲೋದ್ರು? ಅನಾಥ ನನ್ ಮಕ್ಳು ಅಳ್ತೆ ಹಿಡ್ದು ಮಾತಾಡ್ಬೇಕು. ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಂಡ್ ಬಂದ್ಬಿಡಬೇಕು. ಇಲ್ಲ ನಡೀರಯ್ಯ, ಸವಾಲ್ ಬಿಡೋ ಮಕ್ಕಳು ನೋಡು. ದುಡ್ಡು ಬೇಕಲ್ವಾ ಅಣ್ಣ? ಅದಕ್ಕೆ ದುಡ್ಡು ತಗೊಂಬಂದೆ ಅಣ್ಣ. ನೀನು ಅದು ಹೇಳ್ದಲ್ವಾ, ತಗೋಣ ಎಲ್ಲ ನಿಂಗೇನೆ. ನನ್ನ ಮಗಳ ಮದುವೆಗಿಂತ ಕೂಡಿಟ್ಟೆ, ಮಗಳಿಗಿಂತ ಈ ಮಣ್ಣೆ ಮುಖ್ಯ. ಪ್ರಾಣಕ್ಕಿಂತ ಮಾನನೇ ದೊಡ್ಡದು. ಮಗ, ನೀನ್ ಕೊಟ್ಟಿದ್ದು ಹೇಯ್ ನಮಗೋಸ್ಕರ. ಬನ್ನಿ ಅಣ್ಣ. ಏನು ಬಿಕೋ ಅಂತಿದೆ? ಒಬ್ಬು ನನ್ನ ಮಗನು ಕಾಣಿಸ್ತಾ ಇಲ್ಲ. ಏನು ಅಂಗಡಿ ಬೇರೆ ಬಾಗಿಲಾಕಿಟ್ಟಿದ್ದಾರೆ ಅಣ್ಣವ್ರೆ? ಇಲ್ಲಿ ನೋಡಿ ಅಣ್ಣ, ನೀವು ನಿನ್ನೆ ಮಾತಾಡಿದ್ ಕೇಳ್ಕೊಂಡು ಇಡೀ ಊರೇ ಇವನ್ನ ಕರ್ಕೊಂಡೋಗಿ ಜಮೀನ್ದಾರ ಹತ್ರ ಕ್ಷಮೆ ಕೇಳ್ತಾರೆ ಅನ್ಸುತ್ತೆ. ರತ್ನಣ್ಣ ಅಂದ್ರೆ ಏನಂತ ಅನ್ಕೊಂಡು ಹಂಗೇಳು. ಬನ್ರಿ, ಏನ್ ಮಾಡ್ತಾರ ನೋಡೋಣ. ಹಂಗಲ್ಲ, ಅದು ಇಡೀ ಊರಿಗೆ ಗೊತ್ತಲ್ಲ. ಏನೇ ಇದು? ಜಮೀನ್ದಾರ ಹತ್ರ ಕ್ಷಮೆ ಕೇಳ್ತಾರೆ ಅಂತ ಹೇಳಿದ್ರಿ, ಎಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಣ್ಣ? ಊರವರೆಲ್ಲ ಒಂದಾಗಿದ್ದಾರೆ, ಈ ಟೈಮಲ್ಲಿ ಮಾತಾಡಕ್ ಹೋದ್ರೆ ನಿಂಗೆ ಪ್ರಾಬ್ಲಮ್ ಅಣ್ಣ. ಬಾ ಅಣ್ಣ ಕೂತ್ಕೋಣ, ಏನ್ ಮಾಡ್ತಾರ ನೋಡೋಣ. ಬಾ ಅಣ್ಣ ಕೂತ್ಕೋ. ಅಯ್ಯೋ, ಏನೆಲ್ಲ ಮುಖ ನೋಡ್ಕೊಂಡು ಕೂತಿದ್ದೀರಾ?
ಸಿನಿಮಾ ಮಾಡ್ಬೇಕಂತ ನಿರ್ಧಾರ ಆಯ್ತು, ದುಡ್ಡು ರೆಡಿ ಆಯ್ತು, ಪಟ್ಟಂತ ಮಾಡೋದಲ್ವಾ? ಪಟ್ಟಂತ ತೆಗಿಯಕ್ಕಿದೇನ್ ಫೋಟೋನ? ಸಿನಿಮಾ ಕಣೋ ಇದು, ನಿಮ್ಮಮ್ಮ ನಮ್ಮಮ್ಮ ಅಲ್ಲ, ಇದು ಸಿನಿಮಾ. ಅದ್ರಲ್ಲಿ ನಟ್ಸಕ್ಕೆ ಹೀರೋ ಹೀರೋಯಿನ್ ಬೇಕ್ ತಾನೆ? ನಮ್ ಸೂಪರ್ ಸ್ಟಾರ್ ಇದಾರಲ್ಲ, ಅವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ಮಾಡ್ಕೊಡಿ ಅಂತಣ್ಣ. ಅಣ್ಣ, ಅವ್ರ ಸಂಬಳ ಎಷ್ಟು ಗೊತ್ತಾ? ಅದೇ ಕೋಟಿಗಳು ಗೊತ್ತಾ? ಹಂಗಂದ್ರೆ ಅಮಿತಾ ಬಚ್ಚನ್ ಈ ಬಜೆಟ್ ಅವ್ರ ಮೇಕಪ್ಗೆ ಸಾಕಾಗಲ್ಲ. ವಿಜಯ್ ತಲೆ ಅಜಿತ ಉಪ್ಪಿ ಸುದೀಪ್ ಶಿವಣ್ಣ ಯಾರಣ್ಣ ಗಣೇಶ ಅಣ್ಣ ವಿಷ್ಣು ಸರ್ ಶರಣ್ ಅವರು ತುಂಬಾ ಕಾಮಿಡಿ ಮಾಡ್ತಾರೆ ಅಲ್ವೇನೆ? ನಿಖಿಲ್ ಪ್ರಜ್ವಲ್ ಯಶ್ ಅಂಬರೀಶ್ ಅಣ್ಣ ಶಂಕರ್ ಏಯ್ ಏನೇನ ಮಾತಾಡ್ಬೇಡ್ರು ಮಗ, ನೀನೇನು ಹೇಳ್ತೀಯಾ? ಲೇ ಕರ್ಣ, ಏನಾದ್ರು ಹೇಳಪ್ಪ. ಸಿನಿಮಾ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂದ್ರೆ ಮೊದಲು ನಮಗೆ ಡೈರೆಕ್ಟರ್ ಬೇಕು. ಅಣ್ಣ, ಪಾಯಿಂಟ್ ಹೆಂಗ್ ಹಿಡ್ದ ಅಲ್ವಾ ಅಣ್ಣ? ಅಣ್ಣ, ನಿಮ್ಗೆ ಅವನ ಮೇಲೆ ಎಷ್ಟೇ ಕೋಪ ಇದ್ರು ಅವನು ನಿಮ್ಮನ್ ಮನ್ಸಲ್ಲಿ ಇಡ್ಕೊಂಡೇ ಹೇಳ್ತಾ ಇರೋದು. ವಿಷಯ ಯಾರಿಗ್ ಗೊತ್ತು? ನೀವೇ ಅಣ್ಣ ಡೈರೆಕ್ಟ್ರು. ಹೌದಣ್ಣ, ಈಗ ಬರ್ತಾರೆ ನೋಡು, ಬರ್ತಾರೆ ನೋಡು. ಹೌದು ಅಷ್ಟೇ ತಾನೆ, ನಮ್ ಸೂರ್ಯಾಂಶ ಮಾಡಿದಾರಲ್ಲ ಎಸ್ ನಾರಾಯಣ, ಕಲ್ ಮನ್ಸಿರೋ ಮನ್ಸಲ್ಲೂ ಕೂಡ ಕಣ್ಣೀರ್ ಬರುತ್ತೆ. ಅದೆಲ್ಲ ಅವಾಗ ಮಣಿರತ್ನ ರಿಜಿಸ್ಟರ್ ರವಿಚಂದ್ರನ್ನ ಹಣ ಸಾಕಾಗಲ್ಲ. ಟೈಗರ್ ಪ್ರಭಾಕರ್ ಉದಯ್ ಕುಮಾರ್ ಆಯ್ತು, ರಾಜೇಶ್ ಅವರು ಏನ್ ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿದ್ಯಾ? ದೊಡ್ಡವರಿಗೆ ಮರ್ಯಾದಿನ ಕೊಡಲಂತೀಯ? ನನಗೆ ಬೇಕಾಗಿಲ್ಲ ಕಣೋ ಈ ಸಿನಿಮಾ, ನನ್ನ ಪಾಲ್ ತಗೊಂಡು ಹೋಗ್ತೀನಿ, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ. ಕಷ್ಟಪಟ್ಟು ದುಡ್ದಿರೋ ಈ ದುಡ್ಡು ತಗೊಂಡು ಹೋಗ್ತೀನ. ಈ ಒಂದು ರೂಪಾಯಿಗೆ ಇಷ್ಟೆಲ್ಲ ಎಗರಾಡ್ತಿದ್ಯಾ? ಇದು ನಂಗೆ ನಿನ್ನ ಹಣೆಯಲ್ಲಿ ಇಟ್ಕೊಂಡು ನೀನ್ ಯಾರ ಹೆಸರು ಹೇಳಿದ್ಯ ಅವರನ್ನೆಲ್ಲ ನೋಡು. ಹೋಯ್ತಾರು, ನಾನು ಬರ್ತೀನೋ ಒಂದಲ್ಲ ಒಂದಿನ ಬರ್ತೀನೋ. ನನ್ ಬಗ್ಗೆ ತಲೆಯಲ್ಲದೆ ಮಾತಾಡ್ತಿದ್ದಾರೆ, ನೀವ್ ಯಾಕೆ ಸುಮ್ಮನೆ ಕೂತಿದ್ದೀರಾ? ಅಣ್ಣ, ನೀವು ಹೋಗಿ ಅಣ್ಣ, ಆ ಚಿಕ್ಕ ಹುಡುಗ ಮೆಸರ್ ಪ್ರಕರಣ ತೋರಿಸಿ. ಅಣ್ಣ, ಯಾಕೆ ಇನ್ನು ಕಾಯ್ತಿದ್ಯ ಅಣ್ಣ? ಎದ್ದೇಳಣ್ಣ, ಎದ್ದೇಳು. ಏನಪ್ಪ, ನಮ್ ಸುಕುಮಾರ್ ತುಂಬಾ ದಿನ ಸಿನಿಮಾಲೇ ಇದ್ದಾನಲ್ಲ, ಅವನ್ನೇ ಡೈರೆಕ್ಟರ್ ಹಾಕೊಳ್ಳೋಣ. ಬನ್ರಯ್ಯ, ಇಲ್ಲಿ ನೋಡ್ರಪ್ಪ. ಏನ್ರು ಇಲ್ಲಿ? ಏಯ್, ಊರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಯ್ತು, ಮೊದಲು ಹೊರಟ ಬಾ. ಸಾಧಿಸ್ದೆ ಈ ಸೂಪರ್ ಸುಕುಮಾರ್ ಎಲ್ಲಿಗೂ ಬರೋದಿಲ್ಲ. ಅವಸರ ಅಂದ್ರೆ ಅಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ನನ್ ದಾರಿನೇ ಬೇರೆ. ಏನ್ರ ಏನು ಯಾರ ಜಾಗಕ್ಕೆ ಬಂದು ಯಾರ ಹತ್ರ ಸೌಂಡ್ ಮಾಡ್ತಾ ಇದ್ದೀರಾ? ಸಾಯ್ ಸಾಕ್ಬಿಡ್ತೀನಿ. ಎತ್ತೆ ಹಂಗಾದ್ರೆ ನಮ್ ಸಮಸ್ಯೆ ತೀರ್ಬೇಕಂದ್ರೆ ಒಂದ್ ಸಿನಿಮಾ ಮಾಡ್ಬೇಕು. ಸಿನಿಮಾ ಮಾಡೋದು ಸಾಧಾರಣ ವಿಷಯ ಅಲ್ಲ. ಒಂದ್ ಸಿನಿಮಾ ಮಾಡಕ್ಕೆ ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಅದು ಸರ್ಕಾರನ ಗೌರ್ಮೆಂಟ್? ಅದ್ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಸರಿ ಬಿಡು. ಏನ್ ನೋಡ್ತಾ ಇದೆಯಾ, ಅದು ಖಾಸಗಿನ ಪ್ರೈವೇಟ್ ಅಂತ ಕೇಳ್ತಾ ಇದಾರೆ. ಡಿಪಾರ್ಟ್ಮೆಂಟ್ ಅಂದ್ರೆ ಸಿನಿಮಾದಲ್ಲಿ ಒಂದೊಂದ್ ಕೆಲಸ ಮಾಡೋದಕ್ಕೂ ಒಟ್ಟು 24 ಕ್ರಾಫ್ಟ್ ಇದೆ. ಅಯ್ಯೋ ಹುಚ್ಚಿನ ಮಕ್ಕಳ, ಕ್ರಾಪ್ ಕ್ರಾಪ್ ಅಂತಾನಲ್ಲ, ಅದು ಏನಂತ ನಿಮ್ಗೆ ಗೊತ್ತಾಯ್ತಾ? ಅಪ್ಪ, ಸ್ವಲ್ಪ ತಲೆ ಇರೋನು ಈ ಊರಲ್ಲಿದ್ದಾನೆ. ಅಣ್ಣ ನೀವೇ ಹೇಳ್ಬಿಡಿ ಅಣ್ಣ. ನೀವೆಲ್ಲರೂ ನನ್ನ ಹತ್ರ ಬಂದು ಅಣ್ಣವ್ರ ತರ ಕಟ್ ಮಾಡು, ಅಂಬರೀಷ್ ಅಣ್ಣನ ತರ ಕಟ್ ಮಾಡು, ವಿಷ್ಣು ಅಣ್ಣನ ತರ ಕ್ರಾಪ್ ಕಟ್ ಮಾಡು ಅಂತಾನಲ್ಲ, ಅದನ್ನೇ ಹೇಳ್ತಿದ್ದಾನೆ. ಲೇ ತಮ್ಮ, ಅದು 24 30 ಸರಿಯಾಗಿ ಹೇಳು. ಯೋ, ಕ್ರಾಫ್ಟ್ ಅಂದ್ರೆ ಸಂಘ. ಸಂಘ ಅಂದ್ರೆ ಸಮಸ್ಯೆನೇ ಅಲ್ವಾ? ಅವ್ರ ಯಾರು, ಅವ್ರ ಏನ್ ಮಾಡ್ತಾರೆ ಅಂತ ಹೇಳು, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಒಂದ್ ಮೇಕಪ್ ಮ್ಯಾನ್ ಬೇಕು. ಮೇಕಪ್ ಮ್ಯಾನ್? ಅವ್ರದೇನ್ ಕೆಲ್ಸ? ಅವ್ರ ಹೀರೋ ಹೀರೋಯಿನ್ನೆಲ್ಲ ಚೆನ್ನಾಗಿ ತೋರಿಸ್ಬೇಕು. ಅಷ್ಟೇ ತಾನೆ, ಊರಲ್ಲಿರೋರ್ಗೆಲ್ಲ ಶೇವ್ ಮಾಡಿ ಸುಂದರವಾಗಿ ಮಾಡದ್ ನಮ್ಮ ಅಣ್ಣ, ಅವ್ರನ್ನೇ ಮೇಕಪ್ ಮ್ಯಾನ್ ಗಿಡ್ಕೊ. ಇವ್ರನ್ನ ಗೋವಿಂದಣ್ಣ, ನೀನ್ ಓಕೆ ಬಾ ಬಾ. ಅಲ್ಲಿ ಅಂದ್ರೆ ಹೇಳ್ಬಿಟ್ರಲ್ಲ. ಆಮೇಲೆ ಬೇರೆ ಯಾರು ಬೇಕು? ಕಾಸ್ಟ್ಯೂಮರ್. ಕಾಸ್ಟ್ಯೂಮರ? ಅವ್ರೇನ್ ಮಾಡ್ತಾರೆ? ಬಟ್ಟೆ ಎಲ್ಲ ಒಗ್ದು ಐರನ್ ಮಾಡಿ ಹಾಕ್ತಾರೆ. ಊರಲ್ಲಿರೋ ಬಟ್ಟೆ ಎಲ್ಲ ಒಗೆದ್ ನಮ್ಮ ಅಣ್ಣ. ಏನಣ್ಣ ನೋಡ್ತಾ ಇದ್ಯಾ, ಹೋಗಣ ನಿನ್ನ. ಹುಡುಗೆಲ್ಲ ಬಟ್ಟೆ ಇವನೇ ಒಗೆದು. ಹೌದು, ಬೇರೆ ಯಾರು ಬೇಕು ಹೇಳು? ಕ್ಯಾಮ್ರಾ ಫೋಟೋಗ್ರಾಫರ್ ಅಣ್ಣ ಬನ್ನಿ ಅಣ್ಣ. ಬಂದೆ ತಮ್ಮ ಬಂದೆ. ನಮ್ಮ ಅಣ್ಣನೇ ಈ ಊರು ಪಕ್ಕದೂರು ಎಲ್ಲಾ ಊರಲ್ಲೂ ಮದ್ವೆ ಮುಂಜಿ ನಾಮಕರಣ ಎಲ್ಲದಕ್ಕೂ ಅಣ್ಣನೇ ಫೋಟೋ ತೆಗೆಯೋದು. ನಮ್ಮ ಅಣ್ಣ ಓವರ್ ಡಿಮ್ಯಾಂಡು. ಯಾರು ಇವ್ರು? ಅಣ್ಣ ನಾನು ಹೇಳಿದೀನಲ್ಲ,
ತಮ್ಮ ಏನ್ ಕೇಳ್ತಾರೋ ಅದನ್ನ ಪಟಾರ್ ಪಟಾರ್ ಅಂತ ತಗೊಂಡು ಆಮೇಲೆ ಬೇರೆ ಯಾರೋ ಯಾರೋ ಸೆಟ್ ಹಾಕೋನೋ ಆರ್ಚ್ ಕಟ್ಟೋರಾ ಹತ್ತು ವರ್ಷದಿಂದ ಸಿನಿಮಾದಲ್ಲಿ ಇದಾನಂತೆ ಆರ್ಚ್ ಕಟ್ಟೋರ್ ಹೆಸರೊಳಗ್ ಬರ್ತಾ ಇಲ್ಲ ಇವ್ನ್ಗೆ ಗುರುಗಳೇ ನೀವ್ ಶಾಮಿ ಅನ್ನೋದ್ ಬರ್ತಾನೆ ಅವ್ರ ಏನ್ ಹೇಳ್ತಾರೆ ಮಾಡ್ಕೊಡ್ ಬನ್ನಿ ಬೇರೆ ಯಾರು ಬೇಕು ಹೇಳ 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 ಹೇಳು ಸ್ಟಂಟ್ ಮಾಸ್ಟರ್ ಸ್ಟಂಟ್ ಮಾಸ್ಟರ್ ಹಂಗದ್ರ ಫೈಟ್ ಹೇಳ್ಕೊಡ್ತಾರಲ್ಲ ಓ ಸ್ಟಂಟ್ ಮಾಸ್ಟರ್ ಊರಿಗೆ ಫೈಟ್ ಹೇಳ್ಕೊಡೋ ಫೈಟ್ ಮಾಸ್ಟರ್ ಅವ್ರಲ್ಲ ನೋಡೋ ಹೆಂಗ ಅವ್ರೆ 190 ಹೊಡೆದು ಗ್ರೌಂಡ್ ಇಳಿದ್ರೆ ಊರ್ ಹತ್ರ ಹೋಗುತ್ತೆ ಗುರುಗಳೇ ಬನ್ನಿ ಗುರುಗಳೇ ನೀವು ಬನ್ನಿ 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 ಸೂಪರ್ ನೆಕ್ಸ್ಟ್ 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 ಕೊರಿಯೋಗ್ರಾಫರ್ ಏನ್ ಸೂರ್ಯೋಗ್ರಾಫರ್ ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ನಮ್ಮ ದೇಶ ಇದನ್ನಲ್ಲ ಬೀದಿ ನಾಟಕದಲ್ಲಿ ಇವನು ಕುಣಿಯತ್ ನೋಡ್ಬಿಟ್ಟು ಎಲ್ಲ ಫಿದಾ ಆಗ್ಬಿಟ್ಟವ್ರೆ ಆಮೇಲೆ ಇನ್ಯಾರು ಬೇಕು ನೆಕ್ಸ್ಟ್ ಹೇಳು ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಏ ರಮಾನ್ ಶ್ರೀಕಾಂತ್ ದೇವ ರಾಜನ್ ನಾಗೇಂದ್ರ ಮುದಿ ನನ್ ಮಗನೇ ಮತ್ತೆ ಇನ್ನೊಂದ್ ಹೆಸರು ಹೇಳ್ತಾರೆ ನೋಡ್ತಾ ಇರೋ ಇದೆಲ್ಲ ನಿನಗಷ್ಟೇ ಹೊಸದು ನಮ್ಗೆ ಅಭ್ಯಾಸ ಆಗೋಯ್ತು ಇವಾಗ ನಿಂಗೆ ಏನ್ ಬೇಕು ಮ್ಯೂಸಿಕ್ ಡೈರೆಕ್ಟರ್ ತಾನೇ ಅಣ್ಣ ವೆಂಕಣ್ಣ ಅಣ್ಣ ಹೊಡಿಯೋ ಏಟ್ಗೆ ಊರೇ ಆಡತ್ತೆ ಗೊತ್ತಲ್ಲ ಅಣ್ಣ ತಮ್ಮ ಕೇಳೋ ಹಾಡ್ಗೆ ಹಂಗೆ ಹೊಡೆದು ಕೊಡ್ತೀರಾ ಚೆಂದಿ ಹೊಡಾಯಿಸ್ಬೇಕು ಡೈರೆಕ್ಟ್ರೇ ನೆಕ್ಸ್ಟ್ ಏನು ಆರ್ಟಿಸ್ಟ್ ಸೆಲೆಕ್ಷನ್ ಏನೇ ಡೈರೆಕ್ಟ್ರ ಬರ್ತಾರೆ ಬರ್ತಾರೆ ಅಂದೆ ಇನ್ನು ಯಾರು ಬಂದೇ ಇಲ್ಲ ಅರ್ಧ ದಿನನೇ ಮುಗ್ದೋಯ್ತು ನಮ್ಮೂರಲ್ಲಿ ಇಲ್ದಿರ ಹುಡುಗಿರ ಯೋ ಸ್ಟೆಂಟು ಇವಳೇನ್ ಸಾಧಾರಣ ಸುಂದರಿನಾ ಸ್ವಪ್ನ ಸುಂದರಿನೋ ಹೀರೋಯಿನ್ ಕಣೋ ಅವ್ರು ಬರೋವರೆಗೂ ಕಾಯ್ಬೇಕಲ್ವಾ ನೋಡೋಣ ನೋಡೋಣ ನಿಮ್ ಹೀರೋಯಿನ್ ಯಾರು ಅಂತ ಸೂಪರ್ ಮಗ ಬಮ್ಮಾ ಯಾರೇ ಇವಳು ನೋಡಕ್ಕೆ ಪಕ್ಕದ ಡ್ರಾಮಾ ಆರ್ಟಿಸ್ಟ್ ಅಂತೆ ಹೆಂಗ್ ಜೋಲ್ ಸುರಿಸ್ತಾ ಇದಾರೆ ನೋಡು ಏಯ್ ಸ್ವಪ್ನ ಸುಂದರಿ ಅಂದ್ರೆ ಇವಳೇನಾ ನಾನು ಇವಾಗ್ಲೇ ನೋಡ್ತಾ ಇರೋ ಅವಮಾನ ಮಾಡ್ಬಿಡ್ವ ಸ್ವಪ್ನ ಇವತ್ ಸೀನ್ ಏನಂದ್ರೆ ಒಬ್ಳೆ ಒಂದ್ ತೋಟದ ಹತ್ರ ನಡ್ಕೊಂಡು ಹೋಗ್ತಾ ಇದ್ಯಾ ಒಂದ್ 4 ಜನ ಹುಡುಗರು ಎಗ್ರಿ ನಿನ್ನ ಯಾರ ಬಿರ್ರಿ ರೇಪ್ ಮಾಡ್ತಾರೆ ನೋ ಐ ಕ್ಯಾನ್ ಡು ದಟ್ ನಾನು ಎಂತ ಸೀನ್ಗಳೆಲ್ಲ ಆಕ್ಟ್ ಮಾಡಲ್ಲ ಅಮ್ಮ ಇದು ಡ್ರೀಮ್ ಸೀನ್ ಅಮ್ಮ ಹಂಗಂದ್ರೆ ಮೂರ್ ಜನ ಯಾರು ನನಗೆ ಒಂದು ಅನುಮಾನ ಇಷ್ಟೊತ್ತಲ್ಲೇನು ಅನುಮಾನ ಕಿವಿ ಕೊಡು ಮೊದಲು ನನ್ನ ಎತ್ತು ಎತ್ತು ನನ್ನ ನೋಡಿ ಹೆಂಗ ಕೇಳ್ದೆ ನಿನ್ ಪ್ರಶ್ನೆ ಲೇಯ್ ಅವ್ರ ವಯಸ್ಸು ಎಷ್ಟೋ ನಿನ್ ಸೈಜ್ ಎಷ್ಟೋ ಅವ್ರ ಮೇಲೆ ಕೈ ಮಾಡ್ತೇನೆ ಎಂತ ಪ್ರಶ್ನೆ ಕೇಳ್ದೆ ನೀನ ಕೇಳಯ್ಯ ಅಂತದೇನೋ ಕೇಳ್ದೆ ಬಾರಣ ಇಲ್ಲೇ ನೀನ್ ಏನಂತ ಕೇಳ್ದೆ ನನ್ ಮಗನೇ ಕೇಳ್ತೀಯ ತಂದೆ ಕೇಳಿದ್ರೆ ಎಲ್ರು ಹೊಡಿತೀರಲ್ಲ ಇನ್ನೊಂದ್ ಮಾತ್ ಮಾತಾಡಿದ್ರೆ ತೊಳ್ಬಿಡ್ತೀನಿ ಸ್ವಪ್ನ ಮನೆಟ್ರಿಗೆ ಹೋಗೋಣ ಹೀಗೆ ಮಾಡಣ ಅಲ್ಲಿ ನೋಡ ಅಲ್ಲಿ ಇದೆಯಲ್ಲ ಅಲ್ಲಿಂದ ಬೈದಲ್ಲ ಹಂಗೆ ಓಡ್ ಬರ್ತೀಯ ಯಾಕೆ ಓಡ್ ಬರ್ತೀಯ ಹಿಂದೆ 4 ಜನ ಕೋಪದಲ್ಲಿ ನೀನ್ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ನೀನ್ ಹಂಗೆ ತೋಟದೊಳಗೆ ಓಡೋಗ್ಬಿಡ್ತೀಯ ಅಷ್ಟು ದೂರದಿಂದ ನಾನು ಓಡ್ ಬರ್ಬೇಕಾ ನೀನ್ ಯಾಕೆ ಅಷ್ಟು ದೂರ ಹೋಗ್ತೀಯ ನಾವೇ ಹಿಂದೆ ಬರ್ತೀವಿ ಓಕೆ ತಾನೇ ಕ್ಯಾಮ್ರಾಮನ್ ಹೋಗೋಣ ಸುಗು
ಯೋ ಏನಯ್ಯ ಕ್ಯಾಮ್ರಾಗ್ ಮಸಾಜ್ ಮಾಡ್ತಾ ಇದ್ಯಾ? ಏ ಇರಪ್ಪ, ಕ್ಯಾಮ್ರಾ ಆನ್ ಮಾಡ್ಬೇಕಂದ್ರೆ ಸ್ವಿಚ್ ಹುಡುಕ್ಬೇಕಲ್ವಾ? ಏನಯ್ಯ ಕ್ಯಾಮ್ರಾ ಸ್ವಿಚ್ ಗೊತ್ತಿಲ್ಲ ಅದು ಫಾರಿನ್ ಇಂದ ಕೊಟ್ಟು ಕಳಿಸ್ತಾ, ಒಂದ್ ವರ್ಷ ಬೀರಲ್ ಸುಮ್ನೆ ಇತ್ತು, ನಿಮ್ ಫೋಟೋ ತೆಗಿಬೇಕಂದಿಲ್ಲ, ಇದು ಯೂಸ್ ಆಗುತ್ತ ಅಂತ ಎತ್ತಾಕೊಂಬಂದೆ, ಈ ಆನ್ ಮಾಡೋ ಬಟನ್ ಕಾಣಿಸ್ತಿಲ್ವೇ? ನಿನ್ ಕ್ಯಾಮ್ರಾಮನ್ ಅಂತ ಹೇಳಿ ಇಡೀ ಊರ್ನೇ ಯಾಮರ್ಸಿದ್ಯಾ? ಫೋಟೋ ತೆಗಿಕ್ ತಾನೆ ಕರೆದಿದ್ದು. ಲೋ ಫಿಲಂ ತೆಗಿಬೇಕಣ. ಲೋ ಕರ್ಣ, ಇವ್ನ ಇಟ್ಕೊಂಡು ಫೋಟೋ ಕೂಡ ತೆಗಿಯಕಲ್ಲ. ಇಲ್ಲಿ ನೋಡು, ನೀನ್ ಹೇಳಿದ್ದವ್ರನ್ನೆಲ್ಲ ನನ್ ಕೆಲ್ಸಕ್ಕೆ ಸೇರಿಸ್ಕೊಂಡೆ. ಇದೊಂದು ವಿಷಯದಲ್ಲಿ ನನ್ ಮಾತು ಕೇಳಪ್ಪ. ಏನ್ ಮಾಡ್ಬೇಕು? ಸಿನಿಮಾ ತುಂಬಾ ಮುಖ್ಯನಪ್ಪ. ಬೆಂಗಳೂರಲ್ಲಿ ನಂಗೆ ಗೊತ್ತಿರೋ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನ ನಾನು ಇಲ್ಲಿ ಬರಕ್ ಹೇಳ್ತೀನಿ, ಸೂಪರ್ ಆಗಿ ವಿಡಿಯೋ ಮಾಡ್ತಾನೆ. ಸಿನಿಮಾ ಚೆನ್ನಾಗಿ ಬರ್ಬೇಕಲ್ವ ಕರ್ಣ? ಚೆನ್ನಾಗಿ ತೆಗಿತಾನಾ? ಎಲ್ಲರ ಹತ್ರ ಕೇಳಿ ನೋಡ್ತೀನಿ. ಎಲ್ರಿಗೂ ಓಕೆನಾ? ಓಕೆ ಅಂತ. ಹಂಗಿದ್ರೆ ಇವತ್ತು ಶೂಟಿಂಗ್ ಇಲ್ಲ, ಇವತ್ತು ಡಿಸ್ಕಶನ್, ನಾಳೆ ಶೂಟಿಂಗ್, ಸರಿನಾ? ಯಾರ ಜೊತೆ? ಯಾರ ಅವನು? ಇದೇ ಲೊಕೇಶನ್. ಇದೇ ಲೊಕೇಶನ್? ಸರ್, ಯಾರು? ಇವರೇ ನಮ್ ಸಿನಿಮಾ ಕ್ಯಾಮ್ರಾಮನ್. ಸೂಪರ್. ಇವರೇ ಹೀರೋ? ಇವರೇ ಹೀರೋ? ಹೌದು, ಅವ್ರ ಹೀರೋ. ನಮಸ್ಕಾರ. ನೀನ್ ಎಲ್ಲೇ ಇರೋ? ಟೈಮ್ ಇಲ್ಲ, ಸ್ಟ್ರೈಟ್ ಆಗಿ ಸೀನ್ ಕೊಟ್ಟೋಗೋಣ. ಕತೆ ಪ್ರಕಾರ ಹೀರೋಯಿನ್ ಇದೇ ಊರು. ಇದೇ ಊರು? ಹೀರೋ ಪಕ್ಕದೂರು. ಪಕ್ಕದೂರು. ಈ ಎರಡೂರ್ಗೂ ಸರಿಯಾದ ಜಗಳ ಜಗಳ ಜಗಳ. ಹೀರೋ ಹೀರೋಯಿನ್ ನೋಡಕ್ಕಾಗಲ್ಲ, ಹೀರೋಯಿನ್ ಹೀರೋನ ನೋಡಕ್ಕಾಗಲ್ಲ. ದಿಢೀರ್ ಅಂತ ಒಂದಿನ ಹೀರೋ ಹೀರೋಯಿನ್ನ ನೋಡ್ತಾನೆ, ಅವಳು ನೋಡಕ್ಕೆ ಅವನ್ ನೋಡಕ್ಕೆ, ಅವಳು ನೋಡಕ್ಕೆ ಅವನ್ ನೋಡಕ್ಕೆ, ಇಬ್ರಿಗೂ ಪ್ರೀತಿ, ಹಾಗೆ ಮೂಡ್, ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡು ಹಂಗೆ ಬರ್ತಾ. ರೊಮ್ಯಾಂಟಿಕ್ ಆಗಿ? ಲೂಸು, ತಲೆ ಇದೆಯಾ ನಿನ್ಗೆ? ಈ ಬಿಸಿಲಲ್ಲಿ ರೊಮ್ಯಾಂಟಿಕ್ ಬರುತ್ತಾ? ರೊಮ್ಯಾನ್ಸ್ ಅಂದ್ರೆ ಏನು ಅಂತ ಗೊತ್ತಾ? ಹಾಗೆ ಜೋರಾಗಿ ಮಳೆ ಬರ್ಬೇಕು, ಆ ಮಳೆನಲ್ಲಿ ಹೀರೋಯಿನ್ ನೆನ್ಕೊಂಡು ಬರ್ಬೇಕು, ಅದನ್ನ ನೋಡೋ ವೀಕ್ಷಕರಿಗೆ ಹಂಗೆ ಚಳಿ ಆಗ್ಬೇಕು, ಇದು ಕಣ ರೊಮ್ಯಾನ್ಸ್. ಅಯ್ಯೋ ಸರ್, ನಮ್ಮ ಊರಲ್ಲಿ ಮಳೆ ಬಂದೇ 3 ವರ್ಷ ಆಗಿದೆ, ಎಳ್ನೀರಲ್ಲೂ ನೀರಿರಲ್ಲ. ಅದಕ್ಕೇನಕ್ಕಯ್ಯ ಮಳೆ? ಎರಡು ಲಾರಿ ನೀರ್ ಸಾಕಯ್ಯ, ಅದಕ್ಕೆ ಪಂಪ್ ಸೆಟ್ ಕನೆಕ್ಟ್ ಮಾಡಿ ಮೇಲಿಂದ ಬಿಟ್ರೆ ಆಕಾಶದಿಂದ ಮಳೆ ಬಂದಂಗೆ ಬರುತ್ತಯ್ಯ. ನಿಂದಲೇ ಈ ರೋಡಲ್ಲಿ ಬರಕ್ಕಾಗಲ್ಲ, ಇನ್ ಲಾರಿ ಬರುತ್ತಾ? ಬೇರೆ ಏನಾದ್ರು ಐಡಿಯಾ ಕೊಡಯ್ಯ. ಇದೆಲ್ಲ ಸರಿಲ್ಲ, ಸಿನಿಮಾ ಚೆನ್ನಾಗಿ ಬರ್ಬೇಕು. ಯೋ ನಿಲ್ಸರ, ನೀವು ಡೈರೆಕ್ಟರ್? ಯೋ ಪೆಂಡಾಲೋ, ನಾನು ಹೇಳಿದ್ದೆಲ್ಲ ಮಾಡ್ಕೊಡ್ತೀನಿ ಅಂದ್ಯಾ? ಹೌದು, ನನಗೆ ಇವಾಗ ಮಳೆ ಬರಬೇಕು. ಮಳೆನ ಮೇಲ್ ನೋಡ್ತಾನೆ. ಯೋ 3 ವರ್ಷ ಬರದೇ ಇರೋ ಮಳೆ ಮೇಲ್ ನೋಡಿದ್ರೆ ಬರುತ್ತಾ? ಬರುತ್ತೆ, ಇನ್ನು 1 ಗಂಟೆಯಲ್ಲಿ ಮಳೆ ಬರುತ್ತೆ. 1 ಗಂಟೆ ಬರುತ್ತೆ. ಸೂಪರ್ ಸರ್. ಊರೊಳಗೆ ಹೋಗ್ತೀಯಾ? ಜಾತಿ ಜಗಳದಲ್ಲಿ ಊರೇ ಬೆಂಕಿ ಎತ್ಕೊಂಡು ಉರಿತಿದೆ, ನಿನ್ ಪ್ರೀತಿ ಹೇಳಕ್ ಹೋಗ್ತಿದ್ಯಾ? ಆದ್ರೆ ಅವಳು ಇಲ್ಲ, ಈ ಜನ್ಮದಲ್ಲಿ ನಾವು ಸೇರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ನಿನ್ ಕೋಪ ಬರುತ್ತೆ, ಕೋಪದಲ್ಲಿ ಹಂಗೆ ಪಟಾರ ಅಂತ ಅಯ್ಯೋ ಏನಯ್ಯ ಆಯ್ತು? ಮೇಕಪ್ ಹಾಕು ಅಂದ್ರೆ ಪ್ಯಾಕಪ್ ಮಾಡಿಸ್ತಿ ಅನ್ಸ್ತಾ ಇದೆ. ಒಂದೇ ಒಂದು ಡೌಟ್ ಕೇಳಿದೆ ತಮ್ಮ. ಏನಿದ್ರು ಮಾತಾಡ ಬಗ್ಗೆ ಅರ್ಸಣ, ಕೋಪ ಮಾಡ್ಕೋಬಿಡಮ್ಮ. ಇಲ್ಲಿ ನೋಡಮ್ಮ, ಇದು ನಮ್ ಜೀವನದ ಪ್ರಶ್ನೆ. ಬೇಕಾಗಿಲ್ಲ ಅಲ್ಲಮ್ಮ, ಅಂತದ್ ಏನಮ್ಮ ಕೇಳ್ಬಿಟ್ಟ? ಅವನ ಹತ್ರನೇ ಹೋಗಿ ಕೇಳಿ. ಅಯ್ಯೋ ಅಣ್ಣ, ಅಂತದ್ ಏನಣ್ಣ ಡೌಟ್ ಕೇಳಿದ್ರಿ? ಆ ಹುಡುಗಿ ಹತ್ರನೇ ಕೇಳಪ್ಪ. ಅಯ್ಯೋ ಲೋ ಕರ್ಣ,
ಹೀರೋಯಿನ್ ಇಲ್ದೆ ಶೂಟಿಂಗ್ ಆಗಲ್ವೋ? ಈಗೇನ್ ಮಾಡೋದು? ನಾನು ಬೇಕಾದ್ರೆ ಬೆಂಗಳೂರು ಒಂದ್ ಹುಡುಗಿನ ಕರ್ಕೊಂಡ್ ಬರ್ಬೇಡ. ಎಲ್ಲೆಲ್ಲಿಂದಲೋ ಕರ್ಕೊಂಡ್ ಬಂದು ಹೀರೋಯಿನ್ ಮಾಡಿಸ್ತೀಯಾ? ನಮ್ಮೂರಲ್ಲಿ ಇಲ್ದಿರ ಹೀರೋಯಿನ್ಗಳ, ನಿನ್ ಕತೆ ಹೀರೋಯಿನ್ ತಾನೇ ಬೇಕೋ? ತಗೋ ನೋಡೋ, ನೀನ್ 50 ವರ್ಷ ಲೇಟು, ಹಿಂದಕ್ಕೆ ಹೋಗು. ಇರು ಇರು, ಹೆದರ್ಕೋಬೇಡ, ತಗೋ. ಅದೇ ಮುಖ, ಇಷ್ಟು ದಿನ ಯಾಕೋ ಈ ಹುಡುಗಿನ ನಂಗೆ ತೋರಿಸ್ಲಿಲ್ಲ. ಹೀರೋಯಿನ್ ಓಕೆ, ನಾನು ಒಪ್ಕೊಳ್ಳಲ್ಲ. ಒಪ್ಕೊಂಡು ನೀವಿಬ್ರು ಒಂದಾದ್ರಿ, ನೀವು ಒಂದಾದ್ಮೇಲೆ ಊರು ಬೇರೆ ಆಗೋಯ್ತು. ಏನ್ ಮಾಡೋದು ಅಂತ ಯೋಚಿಸ್ತಾ ಹಂಗೇ ಮಾತಾಡ್ಕೊಂಡು ಬರ್ತಾ ಇದ್ದೀರಾ, ಹಂಗೇ ಬರ್ತಾ ಇದ್ದೀರಾ, ಹಾ ಬರ್ತಾ ಇದ್ದೀರಾ, ಬರ್ತಾ ಇದ್ದೀರಾ. ಇದ್ ನನಗೆ ಬೇಕು ಗೆಳೆಯ. ಹಂಗೆ ಬಂದ್ರೆ ಅಲ್ಲಾಡತ್ತೆ ಇಂಡಸ್ಟ್ರಿಯಲ್ಲಿ, ನನ್ನ ಹೆಸರು ಹೋಗುತ್ತಯ್ಯ. ಟ್ರ್ಯಾಕ್ ಅಂಡ್ ರ್ಯಾಲಿ ಬೇಕು. ಟ್ರ್ಯಾಕ್ ಅಂಡ್ ರ್ಯಾಲಿನ? ಯೋ ಪೆಂಡಾಲು, ನನ್ಗೊಂದ್ ಟ್ರ್ಯಾಕ್ ಅಂಡ್ ರ್ಯಾಲಿ ಬೇಕು. ಯಾರ ತಾಳಿನ? ಯೋ ಟ್ರ್ಯಾಕ್ ಅಂಡ್ ರ್ಯಾಲಿನಯ್ಯ. ಹಂಗಂದ್ರೆ ಏನಂತ ಸ್ವಲ್ಪ ಬಿಡಿಸಿಯೋಳು. ಅದ ಈ ರೈಲ್ವೆ ಟ್ರ್ಯಾಕ್ ನೋಡಿದ್ಯಾ? ಹೌದು. ಆತರ ಇರುತ್ತೆ, ಮಧ್ಯದಲ್ಲಿ ಕಂಬಿ ಕಂಬಿಗಳು ಇರುತ್ತೆ. ಕಚಿನತ್ ಫಿಲಂ ಅಲ್ಲಿ ಹೀರೋ ಹೀರೋಯಿನ್ ಹಂಗೆ ಎಳ್ಕೊಂಡ್ ಬರ್ತಾರೆ ನೋಡಿದ್ಯಾ? ಅದ ನಾವಿಬ್ರು ಒಂದಾಗಲ್ವಾ? ಹಾಗಲ್ಲ, ನಾವಿಬ್ರು ಒಟ್ಟಿಗೆ ಸೇರ್ಬೇಕು ಅನ್ನೋದಕ್ಕಾಗಿ. ಎರಡೂರು ಬೇರೆ ಬೇರೆ ಆಗ್ಬಾರ್ದು ಅಂತ ನಾವು ಪ್ರೀತಿಸೋ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ನಿಮ್ಮನ್ನ ನನ್ನ ಮರೆಯಕ್ಕೆ ಆಗಲ್ಲ, ಏನೇ ಆದ್ರೂ ನಾನು ನಿಮ್ ಜೊತೆನೆ ಬಾಳೋದು. ನಾವ್ ಈ ಜನ್ಮದಲ್ಲಿ ಒಂದಾಗಕ್ಕಾಗಲ್ವಾ? ಕೆಳಗಡೆ ಬೀಳಿಸ್ಬಿಟ್ರ ಮೆತ್ತಿಗೆ ಮೆತ್ತಿಗೆ. ಟೇಕ್ ಓಕೆ, ಸೇಮ್ ಲೊಕೇಶನ್, ಬೇರೆ ಒಂದು ಆಂಗಲ್ ತೆಗೆದು ಬಿಡೋಣ. ಇವಾಗ ಸೀನ್ ಏನಂದ್ರೆ, ನಿಮ್ ಪ್ರೀತಿ ಊರ್ಗೆಲ್ಲ ಗೊತ್ತಾಗೋಯ್ತು. ಊರೇ ಕೋಪದಲ್ಲಿ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬರ್ತಾರೆ, ನೀವು ಜೋರಾಗಿ ಓಡ್ ಬರ್ತೀರ. ಅದೇ ಅರ್ಥ ಆಯ್ತಾ? ಜೋರಾಗಿ ಓಡ್ಬೇಕಾದ್ರೆ ಕೈ ಹಿಡ್ಕೊಂಡು ಓಡದ, ಬಿಟ್ಬಿಟ್ಟು ಓಡದ? ಯೋ ಲವರ್ ಕೈ ಹಿಡ್ಕೊಂಡು ಓಡದೆ ಇನ್ನಂಗೆ ಓಡ್ತಾರೆ. ಯೋ ಇವನ ಹತ್ರ ಎಲ್ಲ ಸಿನಿಮಾ ಮಾಡ್ಬೇಕು. ಯೋ ಟ್ರಾಲಿ ರೆಡಿನಾ? ರೆಡಿ ಸರ್, ರೆಡಿ. ನಾನು ಕಟ್ಟ ತಕ್ಷಣ ಟ್ರಾಲಿ. ಓಕೆ ತಳ್ತೀವಿ ಸರ್, ಇವಾಗ ಹೆಂಗ್ ತಳ್ತೀವಿ ನೋಡಿ ಸರ್. ಆಕ್ಷನ್. ಅಯ್ಯೋ ಬಂದ್ರ ಏನಾಯ್ತು ನೋಡೋಣ. ಟೇಕ್ ಓಕೆ. ಸರಿಯಾಗಿ ಗುಂಡಾಯ್ಟ್ರಿ ನೀವು. ಮತ್ತೆ ಯಾವಾಗ ಯಾವಾಗ ಅಂತ ಕಾಯ್ತಾ ಇದ್ದೆ, ಸರ್ರಾಗಿ ಬಂದು ಸಿಕ್ಕಾಕೊಂಡ್ರಲ್ಲ ಸರ್. ಗುಡ್ಲುಪೇಟೆಯಲ್ಲಿ ಶೂಟಿಂಗ್ ನಡೀತಿದ್ಯಂತೆ, ಇವಾಗಲೇ ಇನ್ಫಾರ್ಮೇಶನ್ ಬಂತು. ಏನಂದೆ? ಏನ್ ಮಾವ ಇದು? ನೀನ್ ಟೆನ್ಷನ್ ಬಡಾಳಿಯ, ಸಿನಿಮಾ ಅಂದ್ರೆ ಏನು ಹುಡುಗಾಟ ಅನ್ಕೊಂಡಿದಾರಾ? ಯೋ ಮ್ಯಾನೇಜರ್ ಸರ್, ಇಲ್ವಾ ಹೇಳಿ ಸರ್. ಈ ಕೂಡ್ಲೆ ಹೋಗಿ ಆ ಶೂಟಿಂಗ್ ಎಲ್ಲ ನಿಲ್ಲಿಸ್ತೀಯಾ? ಆಯ್ತು ಸರ್, ಹೋಗು. ಸರಿ ಸರ್. ಏಯ್ ನಿಲ್ಸ್ರೋ, ನನ್ನ ನ್ಯಾರ ಅನ್ಕೊಂಡೆ? ಯಾರನ್ನ ಎದ್ರಕೊಂಡಿದ್ಯಾ ಗೊತ್ತಾ? ನಾಶ ಮಾಡ್ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ. ಅಸಹ್ಯವಾಗಿದೆ ಕಣ, ಅಸಹ್ಯವಾಗಿದೆ. ಯಾಕೆ ಹಿಂಗ್ ಮಾಡ್ತೀಯ? ಭಯ ಆಗ್ತಿದೆ. ಯಾಕೆ ಕೈಯೆಲ್ಲ ನಡ್ತಾ ಇದ್ರೆ ಶುಗರ ನಿಂಗೆ? ಇಲ್ಲ ನೋಡಿದ್ರೆ ಎದ್ರಕೊಂತ ಇದಾರೆ. ಪ್ರೀತಿಯಿಂದ ಹೇಳಕ್ಕೆ ಇದೇನ್ ಲವ್ ಸೀನ್ ಏನೋ? ಗಿಳಿಗೆ ಹೇಳಿದಾಗೆ ಹೇಳಿಕೊಡ್ತಾ ಇದಾರೆ? ಇಷ್ಟು ಚಿಕ್ಕ ಡೈಲಾಗ್ ಹೇಳಕ್ಕಾಗಲ್ಲ ನಿಂಗೆ? ಸರಿಯಾಗಿ ಮಾಡೋ. ಚಿಕ್ಕ ಡೈಲಾಗ್ ನಂಗೆ ಕೊಟ್ಟಿದ್ರೆ ಊಸ್ಟ್ ಮಾಡ್ತಿದ್ದೆ ಗೊತ್ತಾಗುತ್ತೆ. ಸಟೇ ನನ್ನ ಮಗುನೇ. ಏಯ್ ಇಲ್ಲಿ ನೋಡು, ಹೇಳ್ಬಿಡ್ತೀಯಾ? ಹೇಳ್ತೀನಿ ಅಣ್ಣ, ಕರೆಕ್ಟಾಗಿ ಹೇಳ್ಬೇಕು. ಆಕ್ಟಿಂಗ್ ಮಾಡಕ್ಕೆ ಹೇಳಿದ್ರೆ ಲಾಂಗ್ ಹೇರ್ ಬಿಟ್ಕೊಂಡು ತಿರುಗ್ತಾರೆ. ನಮ್ಮ ಹತ್ರ ಕೇಳ ಆಕ್ಟಿಂಗ್ನ, ನಾವು ಹೇಳಿಕೊಡ್ತೀವಿ. ಅವತ್ತು ನನ್ನ ಮಗನೇ ಏನೇನೋ ಹೇಳ್ದಿ, ಏನೇನೋ ಹೇಳ್ದಿ. ಇವಾಗ ಮಾಡ್ತೀಯಾ ಆಕ್ಟಿಂಗ್ ಮಾಡ್ತೀಯಾ? ಕಷ್ಟ ಗೊತ್ತಾಯ್ತಾ? ಸಿನಿಮಾ ಬಗ್ಗೆ ಮಾತಾಡ್ತೀಯಾ? ಇನ್ಮೇಲೆ ಮಾತಾಡಲ್ಲ. ಸರಿ ಹೇಳು, ಹೇಳ್ತೀಯಾ? ಐ ನಿಲ್ಸಿರು, ನೀ ನಿಲ್ಸು. ಯಾರ ಅನ್ಕೊಂಡೆ? ನಾನು ಯಾರು ಅನ್ಕೊಂಡೆ? ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ನಾಶ ಮಾಡ್ಬಿಡ್ತೀನಿ, ಸಿಂಹ ಕಣ. ನನ್ನ ಎದುರು ಕೊಡ್ತೀಯಾ? ಎಲ್ಲನ್ನ ನಾಶ ಮಾಡ್ಬಿಡ್ತೀನಿ. ಸಾಯಿಸ್ ಹಾಕ್ಬಿಡ್ತೀನಿ. ಸಿಂಹ ಯಾಕೋ ಮಾಡಕ್ ಬರುತ್ತಾ ಇಲ್ವಾ ನಿನಗೆ? ಆಕ್ಟಿಂಗ್ ಬರುತ್ತಾ ಇಲ್ವಾ? ನೀನೇ ಆಕ್ಟ್ ಮಾಡೋ, ಇವನ್ ಆಕ್ಟ್ ಮಾಡ್ಸೋ, ನಡ್ಸೋ ನಡ್ಸೋ ಮಾಡೋ. ನೀ ಮಾಡ್ತೀಯಾ? ಮಾಡು. ಡೈಲಾಗ್ ಹೇಳ್ತೀಯಾ? ಇಷ್ಟೋ ತನಕ ಕೇಳ್ದಲ್ಲ. ಆಕ್ಷನ್. ಅವನೇ ವಾಸಿ. ಹೋಗೋ ಹೋಗೋ ಇಲ್ಲಿಂದ. ಹೇಯ್ ನಿನ್ನ ನಿಲ್ಲಿಸ್ರು. ಏನ್ ಅನ್ಕೊಂಡಿದ್ರ ನಿಮ್ ಮನ್ಸಲ್ಲಿ? ಸಾಯಿಸ್ ಹಾಕ್ಬಿಡ್ತೀನಿ. ನೀವ್ ಏನ್ ಮಾಡ್ತಾ ಇದ್ರ ಅಂತ ಗೊತ್ತಾ ನಿಮ್ಗೆ? ಅರ್ಜುನ್ ಸರ್ ವಿರುದ್ಧವಾಗಿ ಸಿನಿಮಾ ಮಾಡ್ತೀರಾ? ಅಷ್ಟೇ ನೋಡ್ಕೊಳ್ಳಿ, ಮರ್ಯಾದೆಯಿಂದ ಎಲ್ರು ಇಲ್ಲಿಂದ ಹೋಗ್ಬಿಡಿ. ಹೊರಡ್ರ, ನಿಮ್ಮನ್ನೆಲ್ಲ ಎಲ್ಲಿಡ್ಬೇಕಿತ್ತು ಅಲ್ಲೇ ಇಡ್ಬೇಕಿತ್ತು. ಹೇಳಿದ್ರು ಹೇಳಿಯೋ? ಸೂಪರ್, ಅದೇ ಕಣ್ಗಳು.
ಅಯ್ಯೋ ಅದೇ ಡೈಲಾಗ್ ಏನ್ರೋ ಎಮೋಷನ್ ನೋಡ್ರು ಮೋಷನ್ ಹೋಗೋ ತರ ಆಕ್ಟ್ ಮಾಡ್ತಿರಲ್ರು ಏನಪ್ಪ ನೀನೇ ನನ್ನ ಪಿಕ್ಚರ್ ವಿಲನ್ ನಾನೇನ್ ಹೇಳ್ತಾ ಇದೀನಿ ನೀನೇನ್ ರಘುವರನ್ ಅಗೋ ಗೊತ್ತಾಯ್ತು ರಘುವರನ್ ವಾಯ್ಸ್ ಮಿಮಿಕ್ರಿ ಮಾಡ್ತಿದ್ಯ ನಾನೇನ್ ಹೇಳ್ತಾ ಇದೀನಿ ನೀವೇನ್ ಮಾಡ್ತಿದ್ರಾ ಪ್ರಕಾಶಯ್ಯ ಉಚ್ಚ ವೆಂಕಟು ನಿಲ್ಲಿಸ್ರೋ ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರೋ ನೀವೇನ್ ಮಾಡ್ತಾ ಇದೀರ ಅಂತ ಗೊತ್ತಿದ್ದೆ ಮಾಡ್ತಾ ಇದೀರಾ ನಾಶ ಮಾಡ್ಬಿಡ್ತೀನಿ ಸುಮ್ನೆ ಇಲ್ಲಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಿ ಸ್ವಲ್ಪ ಜೂಮ್ ಹೋಗ್ಬೇಕಿತ್ತಣ್ಣ ಸೂಪರ್ ಅಪ್ಪ ಸೂಪರ್ ಚೆನ್ನಾಗಿ ಮಾಡಿದೆ ಸೂಪರ್ ಆಗಿ ಮಾಡಿದೆ ಒಂದ್ ಸೀನ್ ಅಲ್ಲಿ ಯೂಸ್ ಮಾಡೋಣ ಅನ್ಕೊಂಡೆ ಇವಾಗ ಇಡೀ ಸಿನಿಮಾ ಇದೆಯಾ ಮುಚ್ಕೊಂಡಿರ್ತೀಯ ನೆಕ್ಸ್ಟ್ ಶಾಟ್ ಏನಂದ್ರೆ ಇರಪ್ಪ ಇರಪ್ಪ ಏನ್ ಮಾಡ್ತಿದ್ಯಾ ಶುರು ಮಾಡ್ಕೊಂಡು ಸರ್ ಹೇಳಿ ಸರ್ ಏನಯ್ಯ ಹೋದಂಗಿಂದ ಒಂದ್ ಸುದ್ದಿನೂ ಇಲ್ಲ ಸರ್ ಇಲ್ಲಿ ಏನ್ ನಡೀತಲ್ಲ ಸರ್ ಆ ಮುಟ್ಟಾಳ್ ಹುಡುಗರಿಂದ ಏನು ಮಾಡಕ್ಕಾಗಲ್ಲ ಅಂತ ನಂಗೆ ಗೊತ್ತಿಲ್ವಾ ಏನೇನೋ ಹೇಳಿದ್ರಿ ಯೋ ನೀನ್ ಅಲ್ಲೇ ಇದ್ದು ಏನು ನಡೀದೇ ಇರೋ ತರ ನೋಡ್ಕೋ ಏನೋ ಹಂಗೆ ಮಾಡ್ತೀನಿ ಸರ್ ಸರ್ ನೆಕ್ಸ್ಟ್ ಡೇ ಲಕ್ ಸರ್ ಇದೇ ಲೊಕೇಶನ್ ಹಂಗೆ ಸುತ್ತಿ ಪ್ಯಾನ್ ಮಾಡಿದ್ರೆ ಏಯ್ ಸುತ್ತಮುತ್ತ ಒಂದೇ ಲೊಕೇಶನ್ ಸರಿಯಾಗಿ ಹೇಳ ಏ ಯಾಕಯ್ಯ ಉಸಿರ ಮಾಡ್ತೀಯ ಹೇಳ್ತೀನಿ ರಯ್ಯ ಹೀರೋ ಹೀರೋಯಿನ್ ಯಾವ ಕಡೆ ಹೋದ್ರು ಊರ್ ಜನ ಅಟ್ಟಿಸ್ಕೊಂಡ್ಬರ್ತಾರೆ ಹಿಂಗೆ ಅಟ್ಟಿಸ್ಕೊಂಡ್ಬರ್ತಾರ ಫಾಲೋ ಮಾಡ್ಕೊಂಡ್ಬರ್ತೀವಿ ಬರ್ತಾನೆ ಇರ್ತೀವಿ ಹಂಗೆ ಬರ್ತಾನೆ ಇರ್ತೀವಿ ಬರ್ತಾ 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 ಹಿಂಗೆ ಬರ್ತಾರ ಯೋ ನಿಜವಾಗ್ಲೂ ಸೀರಿಯಸ್ ಯಾವ್ದಂತಾನೆ ಗೊತ್ತಿಲ್ಲ ನಿನ್ಗೆ ಎದಳಲೆ ಹಂಗೆ ಬನ್ನಿ ಹಂಗೆ ಬಂದ್ರ ಬನ್ನಿ ಅಪ್ಪ ಇಲ್ಲಿ ಬಂದ ತಕ್ಷಣ ಹಿಡ್ಕೊಂಡ್ಬಿಡ್ತಾರೆ ಏನಪ್ಪ ಎಲ್ಲ ರೆಡಿ ಮಾಡ್ಬಿಟ್ರ ಇವಾಗ ಸಾಂಗಕ್ಕೆ ಬೇಕಾಗಿರೋ ಗುಡಿಸ್ಲೆಲ್ಲ ಹಾಕಾಯ್ತು ಕೆಲ್ಸ ಪಟ ಪಟ ಅಂತ ಮುಗಿಬೇಕು ಟೈಮ್ ಬೇರೆ ಇಲ್ಲ ನೋಡಿ ಏನಿದ್ರು ನನ್ನ ಹತ್ರ ಮೊದಲೇ ಕೇಳಬೇಕು ಸಡನ್ ಆಗಿ ಕೇಳಿದ್ರೆ ನನ್ನಿಂದ ರೆಡಿ ಮಾಡೋಕ್ಕಾಗಲ್ಲ ನನಗೆ ಬೇರೆ ಬೇರೆ ಹೇಳೋಕ್ಕಾಗಲ್ಲ ಎಲ್ಲ ಒಟ್ಟಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀನ್ ಇದೇ ಊರು ಆ ಹುಡ್ಗಿ ಪಕ್ಕದವರು ಮದುವೆ ಆದ್ರೆ ಒಂದೇ ಊರೇ ನಿಮ್ ಪ್ರೀತಿ ಊರ್ಗೆಲ್ಲ ಗೊತ್ತಾಗೋಯ್ತು ಊರ್ ಜನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಫಾಸ್ಟ್ ಓಡ್ ಬರ್ತಾ ಇದ್ದೀರಾ ಅಲ್ಲೊಂದ್ ಫೈಟ್ ಇಡ್ತೀನಿ ಫೈಟ್ ಫೈಟ್ ಜಿಮ್ಮಿ ಜಿಪ್ಪಿ ಇಲ್ಲ ಅಂದ್ರೆ ಆಗಲ್ಲಪ್ಪ ಅದೆಷ್ಟು ದಿವ್ಸನ್ ಬೇಕಾಗತ್ತೆ ಯಾರಯ್ಯ ಇವನು ಏಯ್ ಸುಮ್ನೆ ರಯ್ಯ ನೀನು ಜಿಮ್ಮಿ ನಾಲ್ಕನೇ ರೋಡ್ ಅಲ್ಲಿ ಇದೆ ಜಿಪ್ ನಿಮ್ ಹತ್ರನೇ ಇದೆ ಅದಕ್ಕೆ ನಾಳೆವರೆಗೆ ಕಾಯೋದು ಇವತ್ತೇ ಮುಗಿಸ್ಬೋದಲ್ಲ ಯಾರು ಇವರು ಅಲ್ಲಪ್ಪ ಇವ್ರಿಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಸರಿ ಹೇಳ್ಬೇಕು ಜಿಮ್ಮಿ ಜಿಪ್ ಅಂದ್ರೆ ನಮ್ ತಲೆ ಮೇಲೆ ಹಂಗೆ ಹೋಗುತ್ತೆ ಗಿರಿ 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 ತಿರುಗುತ್ತೆ ಎಡಗೈ ಪಕ್ಕ ಹೋಗುತ್ತೆ ಬಲಗೈ ಪಕ್ಕ ಹೋಗುತ್ತೆ ಎಲ್ಲಾ ಕಡೆ ಹೋಗಿ ಕಡೆಗೆ ಬಂದು ನಮ್ ಮುಖ ನೋಡುತ್ತೆ ಹಂಗೆ ಮತ್ತೆ ಮೇಲೆ ಹೋಗುತ್ತೆ ಇಡೀ ಗ್ರಾಮನೇ ಕಾಣುತ್ತೆ ಇದೇ ಜಿಮ್ಮಿ ಜಿಪ್ ಜಿಮ್ಮಿ ಜಿಪ್ ರೆಡಿ ಬೇಗ ಬಾ ಬಾ ಏಯ್ ನಿಂತ್ಕೊಳ್ಳೋ ಏಯ್ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಏಯ್ ಬೇಡ ಕಣ್ರೋ ಹೇಳದ್ ಕೇಳಿ ನಮ್ಮನ್ ಬಿಟ್ಬಿಡಿ ಏಯ್ ನೀನ್ ಮಾಡೋದು ನಿಂಗೆ ತಪ್ಪು ಅಂತ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಿಲ್ವಾ ಏನೇ ನಮ್ಮನೆ ಹುಡುಗಿನ ಕರ್ಕೊಂಡು ಓಡೋಗ್ತಾ ಇದ್ಯಾ ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ತಲೆ ಕ್ಯಾಮ್ರಾಮನ್ ಕೆಟ್ಟದ ಸರಿ ನನ್ನ ಯಾಕೆ ನಿಲ್ಸ್ರ 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 ಏನ್ರ ಅದು ಕುಟು ಕುಟು ಅಂತ ಕುಟ್ಕೊಂಡು ಅಟ್ಟಗೆ ಹೊಡಿತಿದ್ದೀನಲ್ಲ ಹಂಗೆ ಒನ್ ಮೋರ್ ವೈಟ್ ಮಾಸ್ಟರ್ ಒನ್ ಮೋರ್ ಎಲ್ಲ ಬೇಡ ಬರ್ಬೇಕಾ ಬೇಡವಾ ಹೇಳಿದ್ರೆ ಕೇಳಲ್ಲ ಸಾಕ ಸಲ ಹೋಗ್ಬಿಡಣ ಹೋಗ್ತೀನಿ ಹಂಗೆ ಇನ್ಮೇಲೆ ಯಾವ ಸಿನಿಮಾಗು ಜಿಮ್ಮಿ ಜಿಪ್ ಕ್ರೈನ್ ಎಲ್ಲ ಮುಂಚೆನೆ ಗೊತ್ತಿದ್ರೆ ನಾನು ಖಂಡಿತ ಬರ್ತಾ ಇರ್ಲಿಲ್ಲ ಜಿಮ್ಮಿ ಜಿಪ್ ಕೇಳಿದ್ರೆ ಆಕಾಶಕ್ಕೆ ಎತ್ ಬಿಟ್ರಲ್ಲ ನನ್ನ ಏ ನೀವ್ ಓಡ್ರಿ ನೀವ್ ಓಡ್ರಿ ನೀವ್ ಓಡ್ರಿ ಹೇಳೋದ್ ಕೇಳ್ರೋ ತಲೆ ಹೇಳ್ರಿ ಪರವಾಗಿಲ್ಲ ಇನ್ನೊಂದ್ಸರಿ ಹೋಗೋಣ ನಾನು ಹೇಳ್ತಾ ಹೇಳ್ತಾ ಎಲ್ಲ ನೋಟ್ ಮಾಡ ಸರಿ ಸರ್ ಯಾವ ಅಡೆತಡೆನೂ ಇರಬಾರ್ದು ಅಂತ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಸಾಂಗ್ ಶೂಟಿಂಗ್ ಹೋಗ್ತೀವಿ ಸಿಚುವೇಶನ್ ಏನಂದ್ರೆ ಸ್ವಿಚ್ ಬೋರ್ಡ್ ಎಲ್ಲ ತಗೊಂಡ್ ಬಂದಿಲ್ಲಪ್ಪ ಸ್ವಿಚ್ ಬೋರ್ಡ್ ನೀವ್ ಹೇಳಿದ ಅರ್ಥ ಆಗಿಲ್ಲ ಕನ್ನಡದಲ್ಲಿ ಹೇಳಿ ಸನ್ನಿವೇಶ ಹಂಗೆ ಅರ್ಥ ಆಗೋತರ ಹೇಳು ಹೀರೋಗು ಹೀರೋಯಿನ್ ಗು ರೊಮ್ಯಾನ್ಸ್ ಸ್ಟಾರ್ಟ್ ಆಗ ರೊಮ್ಯಾನ್ಸ್ ಅಂದ್ರೆ ಏನು ತಮ್ಮ ಆಗ್ತಿಲ್ವೇ ಕನ್ನಡದಲ್ಲಿ ಪ್ರೀತಿ ಹಂಗೆ ಅರ್ಥ ಆಗೋತರ ಹೇಳು
ನನಗೆ ಈ ಹಾಡಲ್ಲಿ ಎಲ್ಲಾ ಇನ್ಸ್ಟ್ರೂಮೆಂಟ್ ಬೇಕು. ಇನ್ಸ್ಟ್ರೂಮೆಂಟ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಕನ್ನಡದಲ್ಲಿ ಹೇಳೋಣ. ಹೋಗಲೇ ವಾದ್ಯ. ಈ ಹಾಡಲ್ಲಿ ಎಲ್ಲಾ ವಾದ್ಯಗಳು ಇರುತ್ತೆ. ಏಯ್ ನಾಲ್ಕು ವಾದ್ಯನ ಇಟ್ಕೊಂಡಿದೀರ, ಹೆಂಗೋ ಎಲ್ಲಾ ವಾದ್ಯ ಬರುತ್ತೆ. ಡೈರೆಕ್ಟರ್, ಈ ಸಾಂಗ್ಗೆ ಸ್ಟೆಪ್ ಹೋಲ್ಡ್ ಮಾಡಲ್ಲ ಇಲ್ಲ ಹಳೆ ಮಾಡಲ್ಲ? ಇದನ್ನ ನಾನ್ ಡೀಲ್ ಮಾಡ್ತೀನಿ. ನೀ ನಾಕದೆಲ್ಲ ಓಲ್ಡ್ ಮಾಡೆಲ್ ಸ್ಟೆಪ್ಪೇಯ, ಸುಮ್ನೆ ಇರು ಸಾಕು. ಓ ಗಣಿತಣ್ಣ, ಹಂಗೆ ಒತ್ತಣ್ಣ. ಏ ಬಾರ್ಟರ್, ನೀನೊಂದು ರೆಡಿ ಇಟ್ಬಿಡಿ, ಎಲ್ಲ ಸೇರಿ ಬಾರ್ಸಕ್ಕೆ ಶುರು ಮಾಡಿ. ತಮಟೆ ಡೊಳ್ಳು ತಾಳ ವಾದ್ಯ ತಬಲ, ತಮಟೆ ಡೊಳ್ಳು ತಾಳ ವಾದ್ಯ ತಬಲ, ಎಲ್ಲರೆದುರು ಬಾಯಿ ತೆರೆದು ಮಾಡ್ಕೋಬೇಡ ಕಿರಿಕು. ತಮಟೆ ಡೊಳ್ಳು ತಾಳ ವಾದ್ಯ ತಬಲ. ವೀಣೆ ಸಿತಾರು ಸಾರಂಗಿ ಸರದು ಕೊಳ್ಳಲು, ವೀಣೆ ಸಿತಾರು ಸಾರಂಗಿ ಸರದು ಕೊಳ್ಳಲು, ಇದ ಬಾಸಿ ಇದ್ರೇನೆ ನಮ್ಗೆ ಸಿಗದು ಹೊಟ್ಟೆ ಪಾಡಿಗೆ ಕಾಂಚೋಣ. ವೀಣೆ ಸಿತಾರು ಸಾರಂಗಿ ಸರದು ಕೊಳ್ಳಲು. ವೀಣೆ ಗಿಟಾರು ವೈಲಿನ್ ಬುಲ್ಬುಲ್ ತಾರಾ, ವೀಣೆ ಗಿಟಾರು ವೈಲಿನ್ ಬುಲ್ಬುಲ್ ತಾರಾ, ಒನಾರ್ ಮೆಸಲಿ ತಲೆ ಕರೀನ ಪಾರ್ಸಲ್ ತಗೊಂಡು ಬಾರೋ. ತಮಟೆ ಡೊಳ್ಳು ತಾಳ ವಾದ್ಯ ತಬಲ, ತಬಲ 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 ತಬಲ. ತಮಟೆ ಶಂಕು ಊದಕ್ಕೆ ನಾವು ಕಾಯೋಣ, ತಮಟೆ ಶಂಕು ಊದಕ್ಕೆ ನಾವು ಕಾಯೋಣ, ಈ ಕುಣಿತ ಹಾಡು ಇಲ್ಲ ಅಂದ್ರೆ ಹೊಟ್ಟೆ ಗುಣ್ಣು ಗೋತಾ. ತಮಟೆ ಶಂಕು ಊದಕ್ಕೆ ನಾವು ಕಾಯೋಣ. ರೇಡಿಯೋ ವಿಡಿಯೋ ಟಿವಿ ಬಂದಿದೆ ಮನೆಯಲ್ಲಿ, ಬಿಟ್ಬಿಡಿಯಣ. ರೇಡಿಯೋ ವಿಡಿಯೋ ಟಿವಿ ಬಂದಿದೆ ಮನೆಯಲ್ಲಿ, ಈ ಡ್ರಾಮಾ ಕುಣಿತ ಎಲ್ಲ ಆಯ್ತು ಮಾಯಾ ಇಲ್ಲಿ ನೋಡಲೆ. ತಮಟೆ ಡೊಳ್ಳು ತಾಳ ವಾದ್ಯ ತಬಲ, ಯಾಕಯ್ಯ ಅಣ್ಣ ನಾನು ಕೇಳಿದ್ ಈ ತರ ಹಾಡಲ್ಲಣ್ಣ. ಇಬ್ರು ಸೇರಿ ರೊಮ್ಯಾನ್ಸ್ ಮಾಡೋ ಲವ್ ಸಾಂಗ್ ಅಣ್ಣ. ಈಗ ನೋಡು ಎರಡು ಜಡೆಯವಳೇ ಬಾರೆ ಬಂದು ಹಿಡ್ಕೋಲೆ, ಎರಡು ಜಡೆಯವಳೇ ಬಾರೆ ಬಂದು ಹಿಡ್ಕೋಲೆ, ಹೃದಯದೊಳಗೆ ದುಮ್ಮುಕಿ ನನ್ನ ಒಮ್ಮೆ ನೋಡೆ. ನಿನ್ನ ಹಿಂದೆ ಮುಂದೆ ನೋಡಿದಾಗ ಮನಸ್ಸಿನಲ್ಲಿ ದಿನವೂ ಮಲ್ಲಿಗೆ ದಿಂಡು ಬೇಕಾ ನಿಂಗೆ ಹೇಳು ಹೇಳು, ಹೆಂಡತಿಯಾಗಿ ಬಂದ್ರೆ ಸಾಕು ಬೇಗ ಇಲ್ಲಿ ಬರಮ್ಮ. ಲೊಕೇಶನ್, ಅಯ್ಯೋ ಕರೆಂಟ್ ಹೊಟ್ಟೋಯ್ತೆ. ಇವಾಗ ಹೆಂಗ್ ಸರ್ ಶೂಟಿಂಗು? ಯೋ ಪೆಂಡಾಲು ಲೈಟ್ ರೆಡಿ. ಏನ್ ಹಂಗ್ ನೋಡ್ತಿದ್ಯಾ? ಮಗು ಹೆರಕ್ ಬಾರೆ ಅಡಿಗೆ ಮಾಡ್ತೀನಿ ನಾನು, ಮಗು ಹೆರಕ್ ಬಾರೆ ಅಡಿಗೆ ಮಾಡ್ತೀನಿ ನಾನು, ಬೆಳ್ಳಿ ಸರ ನಿಂಗೆ ಮಾಡಿಸಿ ಕೊಡ್ತೀನಿ ಬಾರೆ. ಎಂಟು ಮಕ್ಕಳು ನಿಂಗೆ ಸಾಕಾಗಲ್ಲ ನೋಡು, ಎಂಟು ಮಕ್ಕಳು ನಿಂಗೆ ಸಾಕಾಗಲ್ಲ ನೋಡು, ಹತ್ತು ಮಕ್ಕಳು ಬೇಕು ಒಪ್ಪಿಗೆ ನಾ ಹೇಳು. ಏನೇ ಸ್ಕೂಲ್ ಫೀಸ್ ಕಟ್ಟಕ್ಕೂ ಆಗೋದಿಲ್ವೇ? ಅತಿ ಆಸೆ ಇದ್ರು ಸಾಕು ಬಿಡು ತಾಯೇ, ನನ್ನನ್ನ ಸುಮ್ಮನೆ ಬಿಡು ಮನ ತೆಗಿಯಬೇಡ. ಲೈಟ್ ಕಡಿಮೆ ಆಗತ್ತೆ, ಎಲ್ಲ ಮೇಲೆತ್ತಿ ಇಡೀರಿ. ಈ ಒಂದ್ ಕೆಲ್ಸನೇ ಮಾಡ್ತಾ ಇರ್ಲಿಲ್ಲ, ಅದನ್ನು ಮಾಡಾಯ್ತು. ಕಟ್ಟಿ ಅಯ್ಯೇ, ಎಲ್ಲ ಸರಿ ಹೋಗ್ಲಪ್ಪ. ಟೇಕ್ ಓಕೆ. ಅವ್ನು ನೋಡಿದ ತಕ್ಷಣ ನಿನ್ ಕೋಪ ಬರುತ್ತೆ, ಆ ಕೋಪ ನಾ ಕಣ್ಣಲ್ಲಿ ತೋರಿಸ್ಬೇಕು. ನಿಮ್ಮಿಬ್ರನ್ನ ಯಾವ್ದೇ ಜನ್ಮದಲ್ಲಿ ಏನ್ ನಡೀತಿದ್ರಾ? ನೀವೇ
ಅದೇನ್ ಕೂಲ್ ಡ್ರಿಂಕ್ ಇಲ್ಲ ಶರ್ಬತ್ತ? ಏಯ್ ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ. ಏ ಬುದ್ಕ ನಿಲ್ಸೋ, ಕಾರ್ಡ್ ಇದೆ ನಿನ್ ಹತ್ರ? ಯಾವ ಕಾರ್ಡ್ ಬೇಕು ಹೇಳಿ? ನನ್ನ ಹತ್ರ ರೇಷನ್ ಕಾರ್ಡು, ಅವನ ಹತ್ರ ಐ ಡಿ ಕಾರ್ಡು, ಅವನ ಹತ್ರ ಆಧಾರ್ ಕಾರ್ಡು, ಅದು ಬೇಡ ಅಂದ್ರೆ ಪ್ಯಾನ್ ಕಾರ್ಡ್. ನಾನು ಹೇಳ್ತಾ ಇರೋದು ಇಂಥ ಕಾರ್ಡು, ಕಾರ್ಡ್ ಇದ್ರೆ ಕೆಲಸ ಮಾಡಕ್ಕಾಗೋದು. ಇದು ಯೂನಿಯನ್ ಕಾರ್ಡು, ಕಾರ್ಡ್ ಇದೆ ನಿಮ್ಮ ಹತ್ರ? ಈ ದಿಲ್ದಲ್ಲೇನೆ ಬೇಜಾನ್ ಕೆಲಸ ಮಾಡಿದ್ದೀನಲ್ಲ. ಏಯ್ ಹಿಂದೆ ಹೋಗೋ, ಸಿನಿಮಾ ಅಂದ್ರೆ ಆಟ ಅಲ್ಲ. 24 ಕ್ರಾಫ್ಟ್ ಇದೆ, 200,000 ಮೆಂಬರ್ಸ್ ಇದಾರೆ. ನಾವಿಲ್ದೆ ಸಿನಿಮಾ ತೆಗಿತಾರ ನೀವು? ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಒಬ್ರು ತಪ್ಪಿಸ್ಕೋಬೇಡಿ. ನಿಮ್ಗೆ ಎಲ್ಲರೂ ಡೀಟೇಲ್ ನನ್ನ ಹತ್ರ ಇದೆ. ನಿಮ್ಗೆ ಎಕ್ಸ್ಟ್ರಾ ಡೀಟೇಲ್ ಬೇಕಾ? ಪೆಂಡಲೋ ಅಣ್ಣ ಎಕ್ಸ್ಟ್ರಾ ಡೀಟೇಲ್ ಕೇಳ್ತಿದ್ದಾನೆ, ಸಪ್ರೇಟ್ ಕರ್ಕೊಂಡೋಗಿ ಫುಲ್ ಡೀಟೇಲ್ ಕೊಟ್ಬಿಡು, ಅರ್ಥ ಆಯ್ತಾ? ಅದು ನಾನು ಬರೋವರೆಗೂ ಯಾರು ಕ್ಯಾಮ್ರಾ ಆನ್ ಮಾಡೋ ಹಾಗಿಲ್ಲ. ಏ ಕ್ಯಾಮ್ರಾ ಆ ಕಡೆ ಎತ್ಕೊಂಡೋಗೋ. ಏ ನಿಂಗೆ ಇವ್ರು ನಮ್ಮ ಗೊತ್ತಿಲ್ವಲ್ಲ, ನೀನ್ ಮಾಡ್ತಿರೋ ತುಂಬಾ ದೊಡ್ಡ ತಪ್ಪು, ಇದಕ್ಕೆ ನಾನು ಒಪ್ಕೊಡೋದಿಲ್ಲ. ಏನ್ ಮಾಡ್ತಿದ್ರೆ ಗೊತ್ತಾ ನೀವು? ಆ ನಾನು ಯಾರು ಗೊತ್ತಾ? ಕಿರಿಚಬಾರ್ದು. ಯಾಕೆ ಕಿರಿಚಿತ್ಯ? ಅಲ್ಲಿ ಶೂಟಿಂಗ್ ನಡೀತಿದೆ ತಾನೇ? ಹೌದು, ನನಗೆ ತುಂಬಾ ಕೆಲಸ ಇದೆ, ನಾನು ಅಲ್ಲಿ ಹೋಗಿರ್ತೀನಿ, ಮತ್ತೆ ಮತ್ತೆ ಬರಕ್ಕಾಗಲ್ಲ. ಅರ್ಥ ಆಯ್ತಾ? ನಿನಗೆ ನೀರು ಬೇಕು ಅಂದ್ರೆ ಇದು ಈ ಮಡಿಕೆಯಲ್ಲಿದೆ, ಡ್ರಾಪ್ ಡ್ರಾಪ್ ಆಗಿ ಬರುತ್ತೆ, ಕುಡ್ಕೋಬೇಕು ಸರಿನಾ? ನೀರು ಓಕೆ, ಒಂದಕ್ಕೂ ಎರಡಕ್ಕೂ ಬಂದ್ರೆ ಏನ್ ಮಾಡೋದು? ಊಟ ಹಾಕಿದ್ರೆ ತಾನೇ? ಏನೋ ಊಟ ಹಾಕಲ್ವಾ? ಏ ಯಾರಾದ್ರೂ ನನ್ನ ಕಟ್ ಬಿಚ್ಚರೋ? ಸರಿ, ಉರಿತ ಉರಿತ ಎಣ್ಣೆ ಆಗ್ತಾ ಇದಾರ? ಪೂರ್ತಿಯಾಗಿ ಆರಿಸ್ತೀನಿ. ಏನಪ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಏನ್ ಮಾಡೋಣ? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಈ ಕಡೆ ಬಂದೇ ಇಲ್ಲ, ನಾನು ನಿಮ್ಮನ್ನ ನೋಡೇ ಇಲ್ಲ, ನೀವ್ ಯಾರಂತನೂ ಗೊತ್ತಿಲ್ಲ. ನಾನು ಈ ಕಟ್ ಬಿಚ್ಚಬಿಡಿ, ನಾನು ಹೋಗ್ಬಿಡ್ತೀನಿ. ಅಣ್ಣ ಇಲ್ಲಿ ಬನ್ನಿ ಅಣ್ಣ. ಏನಮ್ಮ ಎರಡು ಹಾಕ್ಬೇಕಾ? ಬಿಚ್ಚಬಿಡಿ ಅಣ್ಣ. ನಿಮ್ ಹೆಂಡತಿ ಏನಂದೆ, ನಿಮ್ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ನಾನು ಬರ್ತೀನಿ. ಅಯ್ಯೋ ಏನೇ ಕಡೆ ತಲೆ ಹಾಕೂಡ ಮಲಗಲ್ಲ ನಾನು, ಅಂತೂ ಚೈನು ವಾಚಲ್ಲ ಹಾಗೆ ಬಿಟ್ಟಿದ್ರ. ಏ ಕರ್ಣ ಇದು ತುಂಬಾ ಮುಖ್ಯವಾದ ಸೀನು, ಸ್ವಲ್ಪ ಹುಷಾರಾಗಿ ಕೇಳ್ಕೋ, ಡೈಲಾಗ್ ನ ಸರಿಯಾಗಿ ಮನ್ಸು ಹಾಕೋ. ಏನ್ರೇ ನಡೀತದೆ ಇಲ್ಲಿ? ಹಾ ಹತ್ತು ದಿನದಿಂದ ಥಿಯೇಟರ್ ಹತ್ರ ಯಾರು ಬಂದಿಲ್ಲ, ನಿಮ್ಮ ನಂಬಿತಾನೆ ನಾನು ಥಿಯೇಟರ್ ನಡೆಸ್ತಾ ಇರೋದು? ಅಣ್ಣ ನಾನು ಹೇಳ್ತೀನಿ ಅಣ್ಣ, ಇಷ್ಟೆಲ್ಲ ನಡೀತಾ, ನಂಗೂ ತುಂಬಾ ದಿನದಿಂದ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ, ನಾನು ನಿಮ್ಮ ಹತ್ರ ಸೇರ್ಕೋಬಹುದಾ? ಬನ್ನಿ ಬನ್ನಿ ಬಂದ್ಬಿಡಿ ಅಣ್ಣ. ಓಕೆ ನೀವು ಶೂಟಿಂಗ್ ಮುಂದುವರಿಸಿ, ನಾಳೆ ನಿಮ್ಮೆಲ್ಲರ ಊಟದ ಖರ್ಚು ನಂದೆ. ದಿನ ಹೋಗ್ತಾನೆ ಇದೆ, ಫೈಟ್ ತೆಗಿಬೇಕಯ್ಯಾ. ಹೋಗೋದ್ರು ಗೊತ್ತಿಲ್ವೇ? ರೇ ಫೈಟ್ ಮಾಸ್ಟರ್, ಏನ್ ಶಬ್ದ ಅಲ್ಲಿಂದ ಬರ್ತಿದೆ? ಯಾಕಯ್ಯ ಹಿಂಗ್ ತಗ್ಲಾಕೊಂಡಿದ್ಯಾ? ಸ್ನಾನ ಮಾಡಕ್ಕೆ ಅಂತ ಬಂದ. ಸ್ನಾನಕ್ ಬಂದ್ಯಾ? ಕುಡಿಯಕ್ ಬಂದ್ಯಾ? ಕುಡ್ದೆ ಆದ್ರೆ ವಾದ್ರಿ ಬಂದ್ಬಿಟ್ಟೆ. ನನ್ ಡ್ಯೂಟಿ ಕರೆಕ್ಟ್ ಆಗಿರ್ತಿದೆ, ನನ್ ಬೆಳಗ್ಗೆ ಎಲ್ಲ ಹೊರಟೆ, ಆದ್ರೆ ಇಲ್ಲಿ ತಗ್ಲಾಕ್ ಹೋಗ್ಬಿಟ್ಟೆ. ಏಯ್ ಅವ್ನ್ ಮೊದ್ಲು ನೀನೇ ಹೇಳ್ಬೇಕು. ಯಾರು ಇವರು ದಾರಿ ಗಡ್ವಾಗಿ ನಿಂತಿದ್ದಾರೆ? ಬರ 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 ರೆಡಿಯಾಗಿರು, ಮಿಸ್ ಮಾಡ್ಲೇಬೇಡ. ಯಾರು 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 ನೀವು? ಏಯ್ ನಮ್ ನಾಯಕನ ವಿರುದ್ಧವಾಗಿ ಸಿನಿಮಾ ಮಾಡ್ತೀರಾ? ಅಷ್ಟೊಂದ್ ಕೊಬ್ಬ ನಿಮ್ಗೆ, ಒಡೆದು ಬಿಸಾಕಿದ್ರು ಕೇಳೋ ಗತಿ ಇಲ್ದರ ಅನಾಥನ ಈ ನೀನು? ನಿನಗಿಷ್ಟೊಂದ್ ಕಾಂಚಲಿನಾ? ಏಯ್ ಹೊಡಿರ ಅವನ್ಗೆ. ಇಲ್ಲಿ ಯಾಕೋ ನೋಡ್ತಾ ಇದ್ದೀಯ? ಅಲ್ಲಿ ನೋಡೋ. ರಿಯಲ್ ಸ್ಟಂಟ್ ಸಖತ್ತಾಗಿದೆ. ತೆಗಿ ತೆಗಿ. ಓಕೆನಾ? ಓಕೆನೋ, ಮೆತ್ತಗೊಡಿ. ಅಯ್ಯೋ ಜಗಳ ಚಿನ್ ತೆಗಿಬೇಕಾದ್ರೆ ಬರ್ಬೇಡ ಅಂತಂದ್ರೆ ಕೇಳ್ದ ನೀನು? ಇವಾಗ ನೋಡೋ ಬಾಯಲ್ಲಿ ತುಂಬಾ ರಕ್ತ. ಅಯ್ಯೋ ಅಯ್ಯೋ ಬೇಗ ಬರ, ಓಡ್ತಾ ಇದಾರೆ.
ಚಾನ್ಸ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಒದೆ ತಿನ್ನಿಸ್ತಲ್ಲ ನಿನ್ನ ಬಿಡಲ್ಲ ಕಣಲೇ. ನಮ್ಮೂರ್ ಕಡೆ ಬರ ನಿಂಗಿದೆ ಫಸ್ಟ್ ಬಿಡಲ್ಲ ಕಣ. ನೀನ್ ಬರ ಓಡಗಣ ಓಡಗಣ ಬರ ಓಡಗಣ. ಹೋಗ್ ಹೇಳ್ರು ಸಿನಿಮಾ ಮಾಡಿ ತೋರಿಸ್ತೀವಿ ಅಂತ. ಹೇ ಕರ್ಣ, ಸೂಪರ್ ಫೈಟ್ ಕಣ. ಸೂಪರ್ ಹೀರೋ. ಸೂಪರ್ 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 ಮಚ್ಚ. ಏಯ್ ನೀವೆಲ್ಲ ಇಲ್ಲೇ ಇದ್ರಾ? ಕರ್ಣ, ಎಲ್ಲ ನಮಗೋಸ್ಕರನೇ ಅಲ್ವೇನೋ? ದಿನ ಬೇರೆ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಈ ಥರ ಜನರನ್ನ ರೆಡಿ ಮಾಡಿದೆ. ನಿನ್ನ ಹತ್ರ ಹೇಳ್ದೆ ಇರೋದು ತಪ್ಪೆ. ಕ್ಷಮಿಸ್ಬಿಡೋ, ಹೊಡೆದಿದ್ ನೋತಿದ್ಯೇನೋ? ಹೊಡೆದಿದ್ ನೋತಿಲ್ಲ ಕಣ. ಅನಾಥ ಅಂತ ಹೇಳು ಅಂದ್ಬಿಟ್ಟಿಯಲ್ಲ. ಹೇಯ್ ಗೆಳೆಯ, ನಾನು ಬೇಡ ಅನ್ನೋ ಅಪ್ಪ, ಅವ್ರನ್ನ ನೋಡಿ ಹುಡುಕ್ತಾ ಇರೋ ಮಗ, ಒಂದಾಗ ಸೇರೋ ಅದ್ಭುತ ಕ್ಷಣ. ಏನ್ ಮಾತಾಡೋದು, ಹೇಗ್ ಮಾತಾಡೋದು, ಗೊಂದಲ. ನನಗೂ ಕೂಡ ಗೊಂದಲ. ನೀವು ಹೇಳಿ ನಾನು ತಿಳ್ಕೋಬೇಕಾದ ಹೆಸರನ್ನ, ನಾನು ಹೇಳಿ ನೀವು ತಿಳ್ಕೊಳ್ಳೋಂಗೆ ಆಗೋಯ್ತೆ. ಯಾರು ಹೇಳ್ತಾ ಇದ್ದಾನೆ? ಇಲ್ಲಿ ಯಾರೂ ಇಲ್ಲ. ಒಂದೇ ಒಂದ್ಸಲ ಕರೀಲ ಅಪ್ಪ. ಯಪ್ಪ ಯಪ್ಪ, ಏನಪ್ಪ? ಯೋ ಏನಯ್ಯ ಮಾಡ್ತಾ ಇದ್ದೀಯ? ಏನ್ ಮಾಡ್ತಾ ಇದ್ದೀನಿ? ಯೋ ಹೋಗಿ ಟವಲ್ನ ಕ್ಲೀನ್ ಮಾಡಯ್ಯ. ಕರ್ಣ, ಚೆನ್ನಾಗಿ ಫೀಲ್ ಮಾಡಿ ಅಪ್ಪ. ಅಪ್ಪೆ ಅಂತಿದ್ಯಲ್ಲ, ಚೆನ್ನಾಗಿ ಮಾಡು, ಚೆನ್ನಾಗಿ ಧೈರ್ಯವಾಗಿ ಮಾಡು. ಹಗಲು ರಾತ್ರಿ ಕೂತ್ಕೊಂಡು ಕಷ್ಟಪಟ್ಟು ಬರ್ದಿರೋ ಡೈಲಾಗ್ ಇದು. ಅಯ್ಯೋ ಪಾಪಿ, ಅಣ್ಣವ್ರ ಸಿನಿಮಾ ಡೈಲಾಗ್ ತೆಗ್ದು ಇವನೇ ಬರ್ದಿರೋ ತರ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇಲ್ಲಿ ನಿಂತಿರೋದು ಯಾರು? ನಿಮ್ಮಪ್ಪ. ಅವ್ರ ಹಿಂದೆ ದೊಡ್ಡ ರಹಸ್ಯನೇ ಇದೆ. ಕೊಟ್ಟಿರೋ ಮಾತಿಗೆ ಕಟ್ಬಿದ್ದು ಅವ್ರು ಏನ್ ಮಾಡಿದ್ರು ಗೊತ್ತಾ? ಗೊತ್ತಿಲ್ಲ. ನೀವು ಹುಟ್ಟಿದ ತಕ್ಷಣ ನಿಮ್ಮಿಬ್ರನ್ನು ಬದಲಾಯಿಸಿದ್ರು. ಅವನಲ್ಲೂ ನೀನ್ ಇಲ್ಲೂ ಬೆಳೀತಾ ಇದ್ದೀರಾ. ನಿಮ್ಮಪ್ಪ ಯಾರಂತಾನೆ ನಿಂಗೆ ಗೊತ್ತಿಲ್ಲ. ದಿಢೀರ್ ಅಂತ ಒಂದಿನ ಬರ್ತಾರೆ, ಅವಾಗ ನೀನ್ ಈ ವಿಷಯನ ಹೇಳ್ತಾ ಇದ್ಯಾ. ಅವಾಗ ಅಪ್ಪ ಅಂತ ಕರೆದ ತಕ್ಷಣ ಅವ್ರು ಮಾಡಿದ ತಪ್ಪ ಅಂತ ಅವ್ರಿಗೆ ಅನಿಸ್ಬೇಕು. ಹಂಗ ಹೇಳ್ಬೇಕು, ಹೇಳು ಅಪ್ಪ. ದಣಿಗಳೇ ನಮಸ್ಕಾರ. ದಣಿಗಳೇ ನಮಸ್ಕಾರ. ಈಗ ಲೈಟಿಂಗ್ ಓಕೆ, ಹಾ ಟೇಕ್ ಹೋಗೋಣವಾ? ಏ ಎಲ್ಲೋ ಹೋದ್ರಲ್ಲ. ಹಿಂಗೆಲ್ಲ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ದಣಿಗಳೇ. ಎಲ್ಲ ನನ್ ಗೊತ್ತು, ಏನ್ ನಡಿಬೇಕಿತ್ತೋ ಅದು ನಡೆದೋಯ್ತು. ಇನ್ ಮುಂದೆ ಆಗೋದ್ ಕೂಡ ಒಳ್ಳೇದೇ ಆಗತ್ತೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಎಲ್ಲ ಸುಸ್ತಾಗಿರ್ತೀರಿ, ಮೊದ್ಲು ಹೋಗಿ ಊಟ ಮಾಡಿ. ಆಯ್ತು ದಣಿಗಳೇ. ದಣಿ ಹಾಗಲ್ಲ ದಣಿ. ಆಯ್ತು ಹೋಗಪ್ಪ, ಹೋಗಿ ಊಟ ಮಾಡು. ಹೋಗು. ಬರ್ತೀನಿ ದಣಿ. ತಮ್ಮ ಈ ಕತೆ ಯಾರ್ದು? ಕತೆ, ಚಿತ್ರಕತೆ, ಸಾಹಿತ್ಯ, ಸಂಭಾಷಣೆ ಎಲ್ಲ ನಂದೇನಯ್ಯ. ಓ ಹಂಗಾದ್ರೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಮ್ ತೋಟದ ಮನೆಗೆ ಬಂದು ಹೋಗ್ತೀರಾ? ನಾನ್ ಖಂಡಿತ ಬರ್ತೀನಿ ದಣಿಗಳೇ. ಹೇಳು ಅರ್ಧ ಗಂಟೆಯಿಂದ ಅರ್ಧ ಗಂಟೆಯಿಂದ ಏಳು ಹೇಳು ಅಂತ ಇದ್ದೀರಾ, ಏನ್ ಹೇಳೋದು ಅಂತ ಹೇಳ್ತಾ ಇಲ್ವೇ? ಇವಾಗ ತೆಗಿತಿದ್ರಲ್ಲ ಕತೆ, ಇದನ್ನ ಯಾರು ನಿಂಗೆ ಹೇಳಿದ್ದು? ಹೇಳು. ಅದ್ ಬಂದು ಹೇಳ್ಬಿಡ. ನಾನು ಹೇಳ್ಬಿಡ್ತೀನಿ. ತಮ್ಮ ನನ್ನಲ್ಲಿ ಯಾಕೆ ನೋಡ್ತಾ ಇದೀಯ? ಜಮೀನ್ದಾರ್ ತಾನೆ ಕೇಳಿದ್ದು, ಅವ್ರ ಹತ್ರನೇ ಹೇಳ್ಬಿಡು. ಯಜಮಾನ್ರೆ, ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ. ಅಯ್ಯ, ಇಷ್ಟು ವರ್ಷದಿಂದ ಕಾಪಾಡ್ಕೊ ಬಂದ ರಹಸ್ಯನ ನಿಮ್ಗೆ ಹೇಳ್ತೀನಿ ಅಯ್ಯ. ಮೊದಲು ಕಟ್ಬಿಚ್ಚೆ ಅಯ್ಯ. ಅಯ್ಯೋ ದಣಿ, ಒಂದು ನಿಮಿಷ.
ದಣಿಗಳೇ, ಇದು ನಾನೊಬ್ಬ ಕಳ್ಳನಯ್ಯ. ಅಯ್ಯ, ಇದು ಶಿವಣ್ಣದು ಗಡಿಬಿಡಿ ಗಂಡ. ದಣಿ, ಇದು ಗಂಡುಗಲಿ ಕುಮಾರರಾಮ. ದಣಿ, ಇದು ಶಿವಶಂಕರ ಸಿನಿಮಾ. ಈ ಒನ್ ಡಿವಿಡಿಲಿ ಎರಡು ಸಿನಿಮಾ ಇದೆ ದಣಿ. ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಹಿಂದಿ, ತೆಲುಗು, ಮಲಯಾಳಂ, ಪಂಜಾಬಿ, ಉರ್ದು, ಭೋಜ್ಪುರಿ. ಅದೇನ್ ಪೂರಿ? ಅದೊಂದು ಭಾಷೆನಯ್ಯ. ಎಲ್ಲಾ ಭಾಷೆಲ್ಲೂ ಮಗುನ ಬದಲಾಯಿಸೋ ಕತೆ ಅಂದ್ರೆ ಹಿಂಗೆ ಇರುತ್ತಯ್ಯ ದಣಿ. ಆ ಸೀನ್ ಎತ್ತಿದ್ದಕ್ಕೆ ನನ್ನ ನಿಂಗೆ ಹೊಡಿತಾ ಇದ್ದೀರೆ. ಆದ್ರೆ ಇದು ನನಗ್ ಬಿದ್ದ ಏಟಲ್ಲಯ್ಯ, ಒಟ್ಟು ಗಾಂಧಿನಗರಕ್ಕೆ ಬಿದ್ದ ಏಟು ದಣಿ. ನಾನು ಹೋಗ್ ಬರ್ತೀನಯ್ಯ. ಯಾವ್ದಕ್ಕೆ? ಬಾಡಿಗೆ ರೆಸ್ಟ್ ಕೊಡ್ಬೇಕಯ್ಯ. ಅಯ್ಯೋ, ಏ ಇದನ್ನ ಆಚೆ ಹೇಳಲ್ಲ ತಾನೇ? ಅಯ್ಯೋ, ನಾನು ಸತ್ಯವಾಗ್ಲೂ ಹೇಳಲ್ಲಯ್ಯ. ನೀವು ಇಲ್ಲಿ ನಡೆದಿದ್ದನ್ನ ಯಾರ ಹತ್ರನು ಹೇಳ್ಬೇಡಿ ದಣಿಗಳೇ. ದಣಿಗಳೇ, ಎರಡು ಮಗನೂ ಬದಲಾಯಿಸಿರೋ ಕತೆಗೆ ನೀವು ಹಿಂಗ್ ಹೊಡಿತೀರಲ್ಲ. ಮೈಕಲ್ ಮದನ ಕಾಮರಾಜ ಅಂತ ತಮಿಳು ಸಿನಿಮಾ ಇದೆ, ನೋಡಿದಿರಯ್ಯ? ಬೇಡಯ್ಯ, ನೋಡ್ಬೇಡಿ. ಯಪ್ಪ, ಜಮೀನ್ದಾರರೆಲ್ಲ ತೋಟಕ್ಕೆ ಕರೆದ್ರೆ ಒಂಟಿಯಾಗಿ ಹೋಗಿ ಒದೆ ತಿನ್ಕೊಂಡ್ ಬರ್ಬೇಡಿ. ಹೇಳು. ಓ ಸರಿ, ನಾನು ನೋಡ್ಕೊಂತೀನಿ. ಡ್ರಾಮಾ ಹಾಕೊಂಡು ನಾಯಿಗಳು ಸುಮ್ಮನೆ ಕುಣಿತಾವೆ, ದೊಡ್ದು ಗೆಜ್ಜೆ ಬೇರೆ ಕಟ್ಟಾಕ್ಬಿಡ್ತು. ನಿಲ್ಲಿಸ್ತೀನಿ. ಏ, ಯಾರೋ ಕಲ್ಲಿಟ್ಟಿದ್ದು ಗೊತ್ತಿಲ್ಲ ಯಜಮಾನ್ರೆ. ಅಯ್ಯ ಯಜಮಾನ್ರೆ, ದಣಿಗಳೇ, ನಿಮ್ ಮೇಲ್ ಚಾಕು ಹಾಕಿದ್ ಯಾರಯ್ಯ? ಅಲ್ಲಿ ಊರೇ ಕಾಯ್ತಾ ಇದೆ. ಏನು, ಎಲ್ರೂ ಬಂದಿದಾರ? ಒಂದು ಮಾತು ಹೇಳಿ ಅಯ್ಯ, ಆ ನನ್ನ ಮಗನ್ನ ಸಾಯಿಸಾಕ್ಬಿಡ್ತೀನಿ. ಬೇಡಪ್ಪ, ಎಲ್ಲ ನಾನ್ ನೋಡ್ಕೋತೀನಿ. ಮೊದ್ಲು ಹೋಗಿ ಮಾಡ್ತಿರೋ ಕೆಲ್ಸನ ಚೆನ್ನಾಗಿ ಮುಗಿಸಿ. ನಮಗ್ ಬೇರೆ ಏನು ಬೇಡಯ್ಯ. ನೀನ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ನಿಜ ಆದ್ರೆ ನಾನು ಹೇಳಿದ್ದನ್ನ ಮಾಡಿ, ಎಲ್ಲ ಒಳ್ಳೇದೇ ಆಗತ್ತಪ್ಪ. ಹೋಗು. ವಾಟ್ ಇಸ್ ದಿಸ್ ಸರ್? ನಾನೇನ್ ಕೊಟ್ಟಿ ನೀವೇನ್ ಬರ್ಸಿದ್ದೀರಾ ಸರ್? ನೀನ್ ಏನ್ ಹೇಳಕ್ ಬರ್ತಾ ಇದೀಯಾ ಸರ್? ಅವ್ರ ಅಮ್ಮಾಯಿಕ ಜನರು ಸರ್, ದೇ ಆರ್ ವೆರಿ ಇನ್ನೋಸೆಂಟ್ ಪೀಪಲ್. ಅವ್ರ ಹತ್ರ ಚಾಲೆಂಜ್ ಮಾಡಿ ಯಾಮಾರ್ಸಕ್ಕೆ ನೋಡ್ತಿದ್ದಾರೆ ಸರ್. ಜನಗಳ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನಮ್ ಪತ್ರಿಕೆ ಸೇಲ್ ಆಗುತ್ತೋ ಇಲ್ವೋ, ಪ್ರತಿ ತಿಂಗಳು ಅವ್ರ ಬಗ್ಗೆ ಒಳ್ಳೇದ್ ಬರಕ್ಕೆ ನಮ್ಗೆ ದುಡ್ಡು ಕೊಡ್ತಾ ಇರೋದು. ಅರ್ಥ ಆಯ್ತಾ? ನಾನ್ ಏನ್ ಹೇಳ್ತೀನಿ ಅದನ್ನ ಮಾತ್ರ ಮಾಡು. ಈ ಇಶ್ಯೂನ ತಗೊಂಡೋಗಿ ಅರ್ಜುನ್ ಮನೆ ಕೊಟ್ಬಿಟ್ ಬಾ, ಸರಿನಾ? ಓಕೆ ಸರ್. ಜಾತಿ ಜಾತಿ ಅಂತ ಯಾಕೋ ಜಾತಿ ಉಚ್ಚು ಹಿಡಿದು ಸಾಯ್ತೀರಾ? ಅಂದ್ರೆ ಜಾತಿನೇ ಇಲ್ಲ ಅಂತ್ಯ? ಜಗತ್ತಲ್ಲಿರೋದ್ ಎರಡೇ ಜಾತಿನೇ. ಒಬ್ಬನ್ನ ಬೆಳೆಸ್ಬೇಕು ಅನ್ಕೊಳ್ಳೋನ್ ಮೇಲ್ ಜಾತಿ, ತುಳಿಬೇಕು ಅನ್ಕೊಳ್ಳೋನ್ ಕೀಳ್ ಜಾತಿ. ಅದ್ರಲ್ಲಿ ನೀನ್ ಯಾವ ಜಾತಿ ಅಂತ ನೀನೇ ಹೇಳು. ಇದೆಯಾ ಡೈಲಾಗು? ಕಡೆ ದಿನ ಕಡೆ ಸೀನು, ಕ್ಲೈಮ್ಯಾಕ್ಸ್ ನ ಮುಗಿಸ್ತೀವಿ, ಕುಂಬಳಕಾಯಿ ಹೊಡಿತೀವಿ. ಕುಂಬಳಕಾಯಿ ಯಾಕೆ ಸಾರ್ ಮಾಡೋದಕ್ಕ? ಯೋ, ಕಡೆ ದಿನ ಅಂದ್ರೆ ಕುಂಬಳಕಾಯಿ ಹೊಡೋದ್ ಸೆಂಟಿಮೆಂಟ್ ಅಯ್ಯ. ಏನಯ್ಯ ಸುಮ್ನೆ ಅರಯ್ಯ? ಯೋ, ಕ್ಯಾಮ್ರಾ ಮ್ಯಾನ್ ಇಲ್ಲಯ್ಯ? ಅಯ್ಯಯ್ಯೋ, ಸುಗು ಕರಣ, ಸುಗು ಯಾರಪ್ಪ ಅವರು? ಏನು ಕ್ಯಾಮ್ರಾಮ್ಯಾನ್ ಹುಡುಕ್ತಿದ್ದೀರಾ? ಅವನನ್ನ ಯಾವತ್ತೂ ಬರಲ್ಲ, ಅವನು ಅರ್ಜುನ್ ಕಡೆ ಸೇರ್ಕೊಂಡ. ಸರಿಯಾಗಿ ತಗ್ಲಾಕೊಂಡೆ ಅನ್ಸುತ್ತೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ?
ಇಡೀ ಊರೇ ಸೇರ್ಕೊಂಡು ನನ್ನ ಪ್ರಾಣನೇ ತೆಗೆದ್ಬಿಟ್ರು, ಯಾಕಪ್ಪ ಹೋದೆ ಅನ್ಸ್ಬಿಡ್ತು ನನ್ಗೆ. ಒಳ್ಳೆ ಟೈಮಲ್ಲಿ ನೀವು ಕರೆದು ಬಿಟ್ರಿ ಸರ್ ನನ್ನ. ಆದ್ರೆ ಒಂದು ಹೇಳ್ತೀನಿ ಸರ್, ನಮ್ ಟೆಕ್ನಾಲಜಿ ಎಲ್ಲ ಅವ್ರ ಮುಂದೆ ಏನು ಇಲ್ಲ ಸರ್. ಹಿಂಗೆಲ್ಲ ಯೋಜನೆ ಮಾಡಿದ್ರು ಗೊತ್ತಾ? ಇಲ್ಲ ಸರ್, ಏನೋ ಸಿನಿಮಾ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಂಡ್ಬಿಟ್ಟಿದಾರೆ ಸರ್. ದಡ್ ನನ್ ಮಕ್ಕಳು. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಬಾಬಾ, ಏನಮ್ಮ? ಎಡಿಟರ್ ಸರ್ ಇದನ್ನ ಕೊಡಕ್ ಹೇಳಿದ್ರು, ಅದಕ್ಕೆ ಬಂದೆ. ಇಟ್ಬಿಟ್ಟು ಹೋಗಿ. ಓಕೆ ಸರ್. ಆಮೇಲೆ ನೀವು ಹೇಳ್ದಂಗೆ ನಿಮ್ ಮುಂದಿನ ಸಿನಿಮಾಗೆ ನಾನೇಲ್ವಾ ಕ್ಯಾಮರಾಮ್ಯಾನ್ ಸರ್? ನೀವು ಶೂಟ್ ಮಾಡಿದ್ದೆಲ್ಲ ಯಾರ್ ಡಿಸ್ಕಲ್ ತಾನೇ ಇದೆ. ಹಾ ಹೌದು ಸರ್. ಹಾಗಾದ್ರೆ ನಾವು ಹೇಳಿದ್ದನ್ನ ಮಾಡ್ಬಿಡ್ತೀವಿ. ನೀವು ದೊಡ್ಡವರು, ನೀವು ಹೇಳ್ದಂಗೆ ಮಾಡ್ತೀರಿ ಸರ್. ನಾನು ಹೊರಡ್ತೀನಿ ಸರ್. ಹೊರಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಹಳೆ ಅಂದ್ರೆ ಇನ್ನೂ ಐದೇ ಸರ್ ಅದು. ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗ್ಲಿಲ್ಲ. ಇದು ನಿಮ್ ಜೀವನದ ಪ್ರಶ್ನೆ, ಅದಕ್ಕೆ ನಿಮ್ ಹತ್ರ ಹೇಳಲ್ಲ ಅಂತ ಬಂದೆ. ಎಲ್ಲದಕ್ಕೂ ಕಾರಣ ನಾನೇನೆ. ನನ್ನಿಂದ ಇವ್ರ ಜೀವನನೇ ನಾಶ ಆಯ್ತು. ನನ್ನ ಕ್ಷಮಿಸ್ಬಿಡಿ. ಯಾರು ಹೇಳಿದ್ದು ಉಸಿರಿಗಿಂತ ಮಾನನೇ ದೊಡ್ಡದು ಅಂತ ಈಗ ಅವ್ರ ಕಾಲಿಗೆ ಬೀಳಕ್ ಹೋಗ್ತಾ ಇದ್ದೀರಾ? ಈ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಅವನ್ ಸೃಷ್ಟಿನೇ ನಿಲ್ಲಿಸ್ಬಿಟ್ಟು ಅದೆಲ್ಲ ಇಂತ ಕಲಾವಿದ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾನು. ಸ್ವರ್ಗ ಅಂದ್ರೆ ಹೆಂಗಿರತ್ತೆ, ನರಕ ಅಂದ್ರೆ ಹೆಂಗಿರತ್ತೆ, ದೇವ್ರ ಅಂದ್ರೆ ಹೆಂಗಿರತ್ತೆ ಅಂತ ತೋರಿಸ್ಕೊಟ್ಟಿದ್ದೆ ನಾವುಗಳು ಕಣ. ಕಲೆನೂ ಧರ್ಮನೂ ರಕ್ತದಲ್ಲೇ ಇರಬೇಕು, ಅದು ನಿಮ್ಮ ಹತ್ರ ಇದೆಯೋ? ನಾನು ಇಷ್ಟು ದಿವಸ ನೋಡ್ತಾನೆ ಇದ್ದೆ ಕಣ. ನೀವು ಮಾಡಿದ್ದು ಸಾಧಾರಣ ವಿಷಯ ಅಲ್ಲ. ಇಷ್ಟು ದಿವಸ ನಡೆಸಿದ್ ನೀವು, ಇಷ್ಟು ದಿನ ನೋಡಿ ನೋಡಿ ತೆಗ್ದವ್ರ ಕಣ ನೀವು. ಇದೆಲ್ಲ ಎಲ್ಲೋಯ್ತೋ? ನಿಮ್ಮ ಹತ್ರನೇ ಇದೆ. ನಾವೆಲ್ಲ 3 ಗಂಟೆ ನಾಟಕಕ್ಕೆ 300 ಗಂಟೆ ಅಭ್ಯಾಸ ಮಾಡಿದವ್ರ ಕಣ. ಇಷ್ಟು ದಿವಸ ಮಾಡಿದ್ದು ಅಭ್ಯಾಸ ಅಂತ ತಿಳ್ಕೊಡ್ರು. ನಿಮ್ಮ ವೇಗಕ್ಕೆ 30 ದಿವಸ ಬೇಕಾಗಿಲ್ಲ ಕಣ, 30 ಗಂಟೆ ಸಾಕು. ಸರ್ ಹೇಳ್ತಿರೋದು ಸರಿ ಅನ್ಸ್ತಿದೆ ನನ್ಗೆ. ಈ ಪ್ರಪಂಚದಲ್ಲಿ ನಮ್ಮಿಂದ ಆಗದೆ ಇರೋದು ಏನೂ ಇಲ್ಲ, ನಿಮ್ಮಿಂದ ಆಗತ್ತೆ. ಬ್ಯಾಂಗ್ಳೂರಿಂದ ನನ್ನ ಜೊತೆ ಓದಿರೋ ವಿಸ್ಕಾಮ್ ಸ್ಟೂಡೆಂಟ್ಸ್ನ ನಾನು ಇಲ್ಲಿ ಕರೆಸ್ತೀನಿ. ಅವ್ರು ನಮಗೆ ಖಂಡಿತ ಸಹಾಯ ಮಾಡ್ತಾರೆ. ಯಾಕೆ ನಿಮಗೆ 30 ದಿವಸ ಬೇಕು? ನಿಮಗೆ ಒಂದೇ ದಿನ ಸಾಕು. ಎಲ್ಲಾ ರಾತ್ರಿ ಕಳೆದೋಗಿ ಒಳ್ಳೇದಾಗುತ್ತೋ? ಆಗದೆ ಇರೋ ಕೆಲಸವಿನ್ನು ಉಳಿಯೋದಿಲ್ವೋ? ತೊಡೆನೂರು ಬಂದ್ರೂ ನುಗ್ಗೆ ಬಿಡು, ತಾಯಿ ಮಣ್ಣಿಗಾಗಿ ನೀನು ಹೋರಾಡು. ಯಾರು ಯಾರು ಇಲ್ಲ, ಯಾರು ನಿನ್ನ ಸಾಟಿ ಇಲ್ಲಿ ಯಾರು? ನೋಡು ನೋಡು ಸೈನ್ಯ ನೋಡು, ಹಾಗೆ ತಿರಿಸೋ ಸೈನ್ಯ ನೋಡು. ಏನೇ ಬರಲಿ ಮುಂದೆ ನುಗ್ಗು, ಧೈರ್ಯ ನಿನ್ನ ಜೊತೆ ಇರಲಿ. ನಿನ್ನ ತಾಯ ಆಶೀರ್ವಾದ ಸಿಕ್ಕಿದ್ದೀಗ ಸಿದ್ಧನಾಗು. ಇರಳು ಇಲ್ಲ, ಹಗಲು ಇಲ್ಲ, ಏನು ಇಲ್ಲ, ಧೈರ್ಯದಿಂದ ಮುನ್ನುಗ್ಗು, ಸೋಲೆ ಇಲ್ಲ. ಏನಡಿ ಅಂದ್ರೆ ನನ್ನಲ್ಲೇ ಹೊಡೆದ್ಬಿಟ್ರಲ್ಲ. ಅಲ್ಲಿ ಕೈ ಇಟ್ಟು ಇಲ್ಲಿ ಕೈ ಇಟ್ಟು ಕೊನೆಗೆ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ದಲ್ಲ ನೀನು? ಇದು ಕರ್ಣನಿಗೂ ಅರ್ಜುನಿಗೂ ನಡೀತಿರೋ ಸವಾಲು, ಇದನ್ನ ನಾನ್ ನೋಡ್ಕೋತೀನಿ. ನೀವಿನ್ ಆಚೆ ಹೋಗಿ. ನೀನು ನಾನು ಒಂಟಿ ಎಲ್ಲ ಊರೇ ಬರುವುದು ನಮಗಾಗಿ. ಒಬ್ಬನೇ ಒಬ್ಬನೇ ನಿಂತು ಗೆದ್ದು ಬಾ ಇಲ್ಲಿ. ನಮ್ಮ ದೇಶ ಕಾಯಲು ಬಂದ ವೀರ ಯೋಧ ನೀನೇನೆ. ಹೀಗೇನೆ ಎಂದೆಂದು ನೀನು ಧೈರ್ಯದಿಂದ ಬಾ. ಭಯವಿಲ್ಲ ಭಯವಿಲ್ಲ ಭಯವಿಲ್ಲವಾ, ನೀನೇ ಇಲ್ಲಿ ಬಿದ್ದರೂನು ಬಾಳು ಚಿಂತೆ ಇಲ್ಲದೆ.
ತುಚ್ಛವಾಗಿ ತುಚ್ಛವಾಗಿ ನಮ್ಮ ಉಸಿರ ಎನಿಸಿದೆ. ಸೋಲಬೇಡ ಸೋಲಬೇಡ ಯಮನು ಎದುರು ನಿಂತಿದೆ. ಏನೇ ಬಂದರೂ ಹಸಿದ ಹುಲಿಯಾಗಿ ವೀರ ಕನ್ನಡಿಗ ಹೋರಾಡು. ಎದುರು ಬರ್ತೀಯ ಗುಂಪ ನಿಂದು ನೀ ಸದೆಯ ಬಡಿದು ನೀ ತುಂಡರಿಸು. ತೊಟ್ಟಿಲಿ ತಾನೆ ಶಾಲೆ ಇಲ್ಲಿ ಅಮ್ಮನ ಮಾತು ಹಾಡು ಇಲ್ಲಿ ತಾಯಿಹಾಲಲ್ ತಾಯಿ ಹಾಕಿ ಕಲಿಸಿದ ಕಲೆಯೂ ಇದು. ನನ್ನ ವೃತ್ತಿ ನನ್ನ ಕಲೆಯ ಜ್ವಾಲಾಮುಖಿಯ ಹಾಗೆ ಉಕ್ಕಿ ವೇಷ ಹಾಕೋದಕ್ಕೂ ನಂಗೆ ಭಯವೇ ಇಲ್ಲವೋ. ಗೆಲ್ಲೋದಕ್ಕೆ ನಂಗೆ ಇಂದು ಈಗ ನಾಚಿಕೆ ಇಲ್ಲವೇ. ಗೆಲ್ಲದಕ್ಕೂ ನಂಗೆ ಇಂದು ಈಗ ಭಯವಿಲ್ಲವೇ. ಓದುಗಿದು ಎಲ್ಲ ಈಗ ನಮಗೆ ಬೇಡವಾಗಿದೆ. ಅಜ್ಜಿಯ ಹಾಗೆ ಯಾರು ಇಲ್ಲ ಕಥೆಯ ಹೇಳೋರು. ಏನೇ ಬಂದರೂ ಏನೇ ಆದರೂ ಸಾಧನೆ ಇಲ್ಲಿ ನಿಲ್ಲದು. ಎಲ್ಲ ವೀರರು ಎಲ್ಲ ಶೂರರು ನಮ್ಮ ನಿಮ್ಮ ಮುತ್ತಜ್ಜರು. ಏನಪ್ಪ ಗಣ ಸಿನಿಮಾ ಆಗ್ತೀರಾ? ನಾನೇನು ಹಾಕಲ್ಲ ಅಂತ ಹೇಳ್ತಾ ಇದ್ದೀನಪ್ಪ. ನೀವು ಮಾಡಿರೋ ಸಿನಿಮಾ ನಾನು ನೋಡ್ಬೇಕಂತ ಇದ್ದೀನಿ. ಇನ್ನು ಕ್ಯೂಬ್ ಇಂದ ಪ್ರಿಂಟ್ ಬಂದಿಲ್ಲ. ಕ್ಯೂಬ್ ಎಲ್ಲ ಬೇಡಣ್ಣ, ಯಜಮಾನ್ರ ಹತ್ರ ಮಾತಾಡಿ ಸಿನಿಮಾ ಹಾಕ ಕೇಳಣ್ಣ. ಅಪ್ಪ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಯಾರು ಎತ್ತಾ ಇಲ್ಲ. ಲೋ ಮಚ್ಚ, ಕರ್ಣಂಗ್ ಫೋನ್ ಹಾಕೋ. ನಾನು ಫೋನ್ ಮಾಡ್ತಾ ಇದ್ದೀನಿ ಕಣ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಾಗಿದ್ರೆ ನೆನ್ನೆ ಸಿನಿಮಾನೇ ಹಾಕ್ಬೇಕು. ಆತ್ರ ಬರ್ಬೇಡ ಅಣ್ಣ, ಈಗ ಬಂದ್ಬಿಡ್ತಾರೆ ಅಣ್ಣ. ನಾವಿಲ್ಲೇ ವೇಟ್ ಮಾಡ್ತೀವಿ, ನೀವ್ ಒಳಗೆ ವೇಟ್ ಮಾಡೋಣ. ನೀವೆಲ್ಲೂ ಹೋಗ್ಬೇಡ. ಆಯ್ತಪ್ಪ. ಲೋ ಮಗ, ಹೆಂಗಾದ್ರೂ ಮಾಡಿ ಬರ್ಬೇಕಲ್ಲೋ. ದಣಿಗಳು ಅವತ್ತೇ ಹೇಳಿದ್ರು, ನೀವೇ ಕೇಳಲಿಲ್ಲ. ಇವಾಗ ಹಿಂಗಾಯ್ತು ನೋಡಿ, ನನ್ಗೇನೋ ಅವ್ರು ಬರ್ತಾರೆ ಅಂತ ನಂಬಿಕೆ ಇಲ್ಲ. ಒಬ್ಬೊಬ್ರು ಒಂದೊಂದರ ಮಾತಾಡ್ಬೇಡಿ ಪ್ಲೀಸ್. ನಮ್ಮ ಕರ್ಣನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರ? ಅವ್ನು ನಮಗೋಸ್ಕರ ತಾನೆ ಇದನ್ನೆಲ್ಲ ಮಾಡಿದ್ದು. ಅವನಿಗೇನಾಯ್ತೋ ಏನೋ. ಏನೂ ಆಗಲ್ಲ ಕಣೆ, ಈಗ ಚಿಂತೆ ಮಾಡಿ ಪ್ರಯೋದ್ಲ. ನಾವು ಮಾಡಿ ಸರಿನೋ ತಪ್ಪೋ ವಿಧಿ ಆಟಾಡ್ಬಿಡ್ತು. ಅವರೆಲ್ಲ ನಮ್ಮನ್ನು ಹೊಡೆದು ಬಡ್ದು ಅವಮಾನ ಮಾಡಿ ಓಡಿಸೋದ್ರೊಳಗೆ ನಾವಾಗೆ ಹೋಗ್ಬಿಡೋಣ. ಈಗೇನು ಸ್ವಲ್ಪ ದಿವಸ ಉಳ್ಕೊಳಕ್ಕೆ ಒಂದು ಗುಡಿಸ್ಲಿ ಸಿಕ್ತು, ಈಗ ಆ ನಾಟಕನೂ ಮುಗಿದೋಯ್ತು. ಏನಂಗೆ ನೋಡ್ತಾ ಇದ್ದೀರ, ನಾವೆಲ್ಲ ನಾಟಕಕಾರರು ತಾನೆ. ಸ್ವಲ್ಪ ಕಷ್ಟವಾಗಿರುತ್ತೆ, ಹೋಗ್ತಾ ಹೋಗ್ತಾ ಅದೆಲ್ಲ ಅಭ್ಯಾಸ ಆಗೋಗ್ಬಿಡುತ್ತೆ. ಎಲ್ಲ ಹೊರಡ್ರಿ.
ಕರ್ಣ ಬಂದ. ಕರ್ಣ ಲೇ ಮಗ, ಏನೋ ಆಯ್ತು ಮಗ. ನಿನ್ನ ನೋಡಿದ್ಮೇಲೆ ಹೋಗಿದ್ ಕಣ್ಣ ಬಂದಂಗಾಯ್ತು. ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಬಿಡ. ಕರ್ಣ ಏನು ಎಂತ ಗೊತ್ತಾಗದೆ ಮನ್ಸೆ ಹೊಡೆದೋಗ್ಬಿಡ್ತು ಕಣೋ. ಎಲ್ಲ ಮುಗಿದೋಯ್ತು ಕಣೋ. ಮುಗ್ದಿಲ್ಲ ತಾತ, ಇನ್ಮೇಲೆ ನಮ್ ಜೀವನ ಶುರು ಆಗೋದು. ನಾವ್ ಮಾಡಿರೋ ಫಿಲಮ್ ಇಲ್ಲಿ ಮಾತ್ರ ರಿಲೀಸ್ ಆಗಿಲ್ಲ, ಮಿಕ್ಕಿದ್ ಎಲ್ಲ ಕಡೆನೂ ರಿಲೀಸ್ ಆಗಿದೆ. ನಮ್ ಫಿಲಂ ನೋಡಿರೋ ಪ್ರೆಸ್ ಅವರು, ಮೀಡಿಯಾದವರೆಲ್ಲ ನಮ್ಮೂರವ್ರ ಹತ್ರ ಇಂಟರ್ವ್ಯೂ ತಗೊಳಕ್ ಬರ್ತಿದ್ದಾರೆ. ಆ ಅರೇಂಜ್ಮೆಂಟ್ಸ್ ನಾ ಮಾಡ್ಬಿಟ್ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಆ ಕರ್ಣ ಧರ್ಮಕ್ಕಾಗಿ ತನ್ನ ಜೀವನೇ ಕೊಟ್ಟ, ಅದೇ ತರ ಈ ಊರಿಗೋಸ್ಕರ ಪ್ರಾಣನೇ ಕೊಡಕ್ಕಿದ್ದಿಲ್ಲಪ್ಪ. ಎಷ್ಟು ಹೆಮ್ಮೆ ಆಗಿದೆ ಗೊತ್ತು. ಯಜಮಾನ್ರೆ ಬನ್ನಿ. ಏನ್ ಮಿಸ್ಟರ್ ಹೀರೋ, ಹೇಳ್ದಂಗೆ ಮಾಡ್ಬಿಟ್ರಲ್ಲ. ತೋಳಿ ಸರ್, ಹೇಳ್ದಂಗೆ ಸವಾಲಲ್ಲಿ ಗೆದ್ಬಿಟ್ರಿ, ಇನ್ ಮುಂದೆ ಈ ಊರು ನಿಮ್ಗೆ ಸೇರುತ್ತೆ. ನಾನು ನಿಮ್ಮೂರೋನೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಯಜಮಾನ್ರೆ ಇದಕ್ಕೋಸ್ಕರ ತಾನೇ ಆಸೆ ಪಟ್ಟಿದ್ದು, ಅದಕ್ಕೆ ಯಾಕೆ ಅಳ್ತಾ ಇದ್ದೀರಾ? ಅದೇನಿಲ್ಲ, ನನ್ನ ಎರಡು ಮಕ್ಕಳು ಒಂದಾಗಿದಾರಲ್ಲ ಆ ಸಂತೋಷಕ್ಕೆ. ಓ ಇದು ಆನಂದ ಕಳ್ಳಿ. ಏನೇ ಆದ್ರೂ ಅವರಿಬ್ರು ಅಣ್ಣ ತಮ್ಮ ಅಂತ ಯಾರಿಗೂ ಗೊತ್ತಾಗಬಾರ್ದು, ಮುಖ್ಯವಾಗಿ ಅವರಿಬ್ರಿಗೂ ಗೊತ್ತಾಗಬಾರ್ದು. ಆಣೆ ಮಾಡಿ ಯಜಮಾನ್ರೆ, ನಾನು ಯಾವತ್ತಿದ್ರು ನಿಮ್ ವಿಶ್ವಾಸಿ, ಆದ್ರೆ ಒಂದು ನನ್ನ ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ. ನಾನ್ ಮಗು ಬದಲಾಯಿಸಿದ್ದೆ ನಿಜ ಸತ್ಯ. ನಮ್ ತಾತ ಹೇಳಿರೋ ಮಾತನ್ನ ನಮ್ಮಪ್ಪ ಕಾಪಾಡಿದ್ರು, ನಮ್ಮಪ್ಪ ಹೇಳಿರೋ ಮಾತನ್ನ ನಾನ್ ಕಾಪಾಡ್ತೀನಿ. ನಮಗೇನಾದ್ರು ಕೆಟ್ಟದಾದ್ರೆ ಕೇಳಕ್ ಜನ ಇಲ್ಲ ಅಂತ ಅನ್ಯಾಯವಾಗಿ ನನ್ನ ಮಗಳನ್ನ ಕೊಂದ್ಬಿಟ್ರಲ್ಲ. ತಂದೆ ಹೆಸರು ಗೊತ್ತಿದ್ರು ಅನಾಥ ಅಂತ. ನನ್ನ ಮೊಮ್ಮಗ ಅಸಹ್ಯ ಪಡೋದಕ್ಕಿಂತ ಗೌರವವಾಗಿ ಜಮೀನ್ದಾರನಾಗಿ ಬಾಳ್ಲಿ. ಇದೇ ಕಣ ನಾನು ಇಲ್ಲಿ ಕೊಡೋದು ದಂಡನೆ. ಇನ್ನು ನೀನ್ ಬೇರೆ ನಾನ್ ಬೇರೆ ಅಲ್ಲ, ನಾವು